ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳ್ಕೊಳ್ಳೋಣ ಇವತ್ತು ನಾವು ಒಂದು ಚಿಕ್ಕ ಒಂದು ಪಾಠದ ಆ ಸಬ್ಜೆಕ್ಟ್ ಹೆಸರು ಬಂದ್ಬಿಟ್ಟು ರಿಚ್ ಅಂಡ್ ಪುವರ್ ಒಂದು ಆ ಐಶ್ವ ಐಶ್ವರ್ಯ ಉಳ್ಳ ಒಂದು ಮನುಷ್ಯ ಆಮೇಲೆ ಬಡ ಮನುಷ್ಯ ಈ ಎರಡನ ಬಗ್ಗೆ ಒಂದು ಆ ಡಿಫ್ರೆನ್ಸ್ ನಮ್ಮ ಯೇಸು ಸ್ವಾಮಿ ಅವರು ಹೇಳಿದ ಈ ವಚನಗಳಲ್ಲಿ ಅದ್ರ ಒಳಗಡೆ ಇರುವ ಹ್ಮ್ ಇನ್ನರ್ ಮೀನಿಂಗ್ ನ ಇವತ್ತು ಒಂದು ನೋಡೋಣ ಸೊ ಇದು ನಮ್ಗೆಲ್ಲ ಗೊತ್ತಿರುವಂತ ಒಂದು ಸನ್ನಿವೇಶ ಯೇಸು ಸ್ವಾಮಿ ಬಂದ್ಬಿಟ್ಟು ಒಂದು ಸನ್ನಿವೇಶದಲ್ಲಿ ಒಬ್ಬ ಶ್ರೀಮಂತನು ಅಲ್ಲಿ ಬಂದು ನಮ್ಮ ಸ್ವಾಮಿ ಜೊತೆಯಲ್ಲಿ ಕೇಳ್ತಾರೆ ಏನ್ ಅಂದ್ರೆ ನಾನು ಆ ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ ಇದು ಭಾರಿ ಸುಲಭ ಮಾಡೋದು ಏನ್ ಮಾಡ್ಬೇಕು ಅದು ಕಮಾಂಡ್ಮೆಂಟ್ಸ್ ಇದೆಯಲ್ಲ ಅದನ್ನ ನೀವು ಅನುಗ್ರಹ ಮಾಡಿದ್ರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಅವಾಗ ಅವರು ಏನ್ ಮಾಡ್ತಾರೆ ಇಲ್ಲ ಇದನ್ನ ನಾನು ಚಿಕ್ಕ ವಯಸ್ಸಿಂದ ನಾನು ಮಾಡ್ತಾ ಇದ್ದೀನಿ ಅದ್ರನ್ನು ಕೂಡ ನನಗೆ ಇನ್ನೂ ಅದಕ್ಕಿಂತ ಹೆಚ್ಚಿನ ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಅವರು ಓಹೋ ನೀನು ಬೇರೆ ರೀತಿಯಲ್ಲಿ ನಿತ್ಯ ಜೀವಕ್ಕೆ ಹೋಗ್ಬೇಕಾ ಆದ್ರೆ ನೀವೇನ್ ಆ ತರ ಒಂದು ನಿಮಗೆ ಒಂದು ಉದ್ದೇಶ ಇದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿರುವ ಆಸ್ತಿನೆಲ್ಲ ಮಾರಿ ಕೊಡಿ ಕೊಟ್ಟು ಆಮೇಲೆ ನನ್ನನ್ನು ಹಿಂಬಾಲಿಸಿ ಮಾಡಿದ್ರೆ ನೀವು ನಿತ್ಯ ಜೀವಕ್ಕೆ ಹೋಗಬಹುದು ಇದೊಂದು ಸನ್ನಿವೇಶ ನಮಗೆಲ್ಲ ಗೊತ್ತಿದೆ ಸೊ ಇದರಲ್ಲಿ ನಾವು ಯಾರ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ತಂದೆಯ ದೇವರು ಯೇಸು ಸ್ವಾಮಿ ಅದರ ಅರ್ಥ ಏನಾಗಿತ್ತು ಅಂತ ಅವ್ರ ಅವ್ರ ಹತ್ರ ನಾವು ಕೇಳ್ಕೊಬೇಕು ಇವತ್ತು ಸೊ ಕೇಳ್ಬೇಕಾದ್ರೆ ನಾವು ಇರುವ ಇವಾಗ ಪ್ರೆಸೆಂಟ್ ಕಂಡೀಷನ್ ನಾವು ಒಂದು ನೂತನ ಸೃಷ್ಟಿಯಾಗಿರ್ತೀವಿ ಇಲ್ಲಿ ಇವತ್ತು ನಮ್ಮ ನಮ್ಮ ಡೈಲಿ ಮನ್ನಾದಲ್ಲಿ ಓದ್ಬೇಕಾದ್ರು ಕೂಡ ಎಲ್ಲಾನು ನೂತನ ಎಲ್ಲ ಆ ರೀತಿಯಲ್ಲಿ ಇರುವ ನಾವು ನೂತನ ಸೃಷ್ಟಿ ಎಲ್ಲಿದ್ದೀವಿ ಇದು ಈ ಪಾಠದಲ್ಲಿ ಹೋಳ್ಕೆ ಮಾಡ್ಬೇಕಾದ್ರೆ ನಾವು ಎಲ್ಲಿ ಇದ್ದೀವಿ ಶ್ರೀಮಂತರಾಗಿದ್ದೀವಾ ಬಡವರಾಗಿದ್ದೀವ ಶ್ರೀ ಬಡವರಾಗಿದ್ರೆ ಏನ್ ತಗೋಬೇಕು ಶ್ರೀಮಂತನಾಗಿದ್ರೆ ಏನ್ ಕು ಮಾರ್ಬೇಕು ಇದೆ ವಿಷಯ ಇವತ್ತು ಒಂದು ಪಾಠದಲ್ಲಿ ನೋಡೋಣ ಓಕೆ ಸೊ ಈ ವಿಷಯ ಒಂದು ಶ್ರೀಮಂತ ತನ್ನ ಅವನ ಅವನಲ್ಲಿರುವ ವೆಲ್ತ್ ಆಸ್ತಿಗಳನ್ನ ಮಾರಬೇಕಾದ್ರೆ ನಮ್ಮ ಯೇಸು ಸ್ವಾಮಿ ಒಂದೇ ಕಡೆ ಮಾತ್ರ ಹೇಳಿಲ್ಲ ಇನ್ನೊಂದು ಕಡೆನೂ ಹೇಳ್ತಾರೆ ಎಲ್ಲಿ ಎಲ್ಲಿರ್ಬೋದು ಅಂತ ಹೇಳಿದ್ರೆ ಒಂದು ಸಮಯ ಅದರಲ್ಲಿ ಅವ್ರು ಏನ್ ಅಂದ್ರೆ ಒಬ್ಬ ಶ್ರೀಮಂತ ಒಂದು ಹೊಳೆ ನೋಡ್ದಂತೆ ಅದು ಭಾರಿ ಚೆನ್ನಾಗಿತ್ತು ಆ ಅದನ್ನ ಕೊಂಡ್ಕೊಳಕ್ಕೆ ಇವನ್ ಏನ್ ಮಾಡದ್ನಂತೆ ಇವನ್ ನಿಲ್ಲಿದ್ದ ಆಸ್ತಿನೆಲ್ಲ ಮಾರಿ ಎಲ್ಲಾನು ಮಾರ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟ ಇದೆರಡು ಒಂದು ಹೋಲಿಕೆ ಮಾಡ್ಕೊಂಡು ಇವತ್ತು ಪಾಠದಲ್ಲಿ ಹೋಗೋಣ ಒಂದು ಒಂದು ಬ್ರದರ್ ಬಂದ್ಬಿಟ್ಟು ಈ ಸಬ್ಜೆಕ್ಟ್ ನ ಒಂದು ಥಾಟ್ ಕೊಡ್ತಾರೆ ಅದು ಅಂದ್ರೆ ಅವರ ಒಂದು ಪ್ರೆಸೆಂಟ್ ಮಾಡ್ತಾರೆ ಈಗ ಇರಬಹುದು ಅಂತ ಏನು ಅಂತ ಹೇಳಿದ್ರೆ ಈ ಶ್ರೀಮಂತ ಮೊದಲನೇ ಅವನು ಬರ್ತಾನಲ್ಲ ಇವಾಗ ಮತ್ತೆ ಇವು ಅಹ್ ಹತ್ತೊಂಬತ್ತು ಇಪ್ಪತ್ತೊಂದಲ್ಲಿ ಹದಿನಾರಿಂದ ಇಪ್ಪತ್ತೆರಡು ಸನ್ನಿವೇಶದಲ್ಲಿ ಒಬ್ಬ ಶ್ರೀಮಂತ ಇದ್ದಾನಲ್ಲ ಅವನೇ ಲೇಟರ್ ಆನ್ ಬಂದು ಇದರಲ್ಲಿ ಇಷ್ಟೊಂದು ಒಂದು ಒಳ್ಳೆ ವಿಷಯ ಇದೆ ಅಂತ ಹೇಳಿ ಎಲ್ಲಾನು ಮಾರ್ಬಿಟ್ಟು ಅದನ್ನ ತಗೊಂಡಿರ್ಬಹುದು ಅಂತ ಒಂದು ಥಾಟ್ ಅಷ್ಟೇ ಅದರಲ್ಲಿ ಬೈಬಲಲ್ಲಿ ರೆಕಾರ್ಡ್ ಎಲ್ಲಿ ಕೊಡಲ್ಲ ಅವನೇ ಇವನು ಅಂತ ಒಂದು ಥಾಟ್ ನೀವು ಅಲ್ಲಿ ಇಟ್ಕೊಳ್ಳಿ ಓಕೆ ಇನ್ನೊಂದು ಥಾಟ್ ಏನು ಅಂತ ಹೇಳಿದ್ರೆ ಈ ಶ್ರೀಮಂತ ಮೊದಲು ಬಂದು ಬೇಸರ ಹಾಕೊಂಡು ಹೋದ್ನಲ್ಲ ಇಲ್ಲಿ ನೋಡಿದ್ರೆ ಲಾಸ್ಟ್ ನಮ್ಮ ಇಪ್ಪತ್ತ ಇಪ್ಪತ್ತೊಂದು ವಚನದಲ್ಲಿ ಇಪ್ಪತ್ತೊಂದನೇ ಅಲ್ಲಿ ಏನ್ ಹೇಳ್ತಾರೆ ನೋಡಿ ಇಪ್ಪತ್ತೊಂದು ತಿರ್ಗಾ ಇನ್ನೊಂದ್ಸರಿಗೇ ಬಡೋಪದಲ್ಲಿಂಬಾಲ ಅವಾಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಅವಾಗ ಏನಾಯ್ತು ಈಗ ಹೇಳ್ಬೇಕಾದ್ರೆ ಆ ಶ್ರೀಮಂತನ ಮನಸ್ಸು ಅವನ ತಾಟ್ ಏನಾಯ್ತು ಅಂತ ಇಲ್ಲಿ ನೆಕ್ಸ್ಟ್ ಅಲ್ಲಿ ಬರುತ್ತೆ ನೋಡಿ ಆಸ್ತಿ ತುಂಬಾ ದುಃಖ ಯಾಕಂದ್ರೆ ಅವನ ಹತ್ರ ಅಷ್ಟೊಂದು ಆಸ್ತಿಗಳಿತ್ತು ಅದನ್ನ ಮಾರ್ಬೇ ಮಾರ್ಬಿಟ್ಟು ಬಡವರು ಕೊಡ್ಬೇಕಾದ್ರೆ ಆ ಮನಸ್ಸು ಬರೋದು ಅಷ್ಟೇನ್ ಈಸಿ ಅಲ್ಲ ಅದು ಏನಾಯ್ತು ಅವನ್ಗೆ ಬಾರಿ ಬೇಸರ ದುಃಖ ಇದೇ ಮನುಷ್ಯ ಆಮೇಲೆ ಅದನ್ನ ಪಡ್ಕೋಬೇಕು ಅಂತೇಳಿ ಎಲ್ಲನೂ ಮಾರಿ ಪಡ್ಕೊಂಡ್ಬಿಟ್ನಂತೆ ಇದು ಅಂದ್ರೆ ಒಂದು ಇದು ಕೂಡ ಒಂದು ಥಾಟ್ ಯಾರು ಅಂದ್ರೆ ಲಾಝರ್ ಇರ್ಬೋದು ಅಂತ ಅವರು ಒಂದು ಶ್ರೀಮಂತವಾಗಿ ಮೇರಿ ಮಾತಾ ಅವರ ಲಾಝರ್ ಓಕೆ ಇಷ್ಟೇ ಇದರಲ್ಲಿ ಎವಿಡೆನ್ಸ್ ಇಲ್ಲ ಅವ್ನು ಸುಮ್ಮನೆ ಥಾಟ್ ಪ್ರೊಸೆಸಲ್ಲಿ ಇಟ್ಕೊಳ್ಳೋಣ ಇವಾಗ ನಾವು ಸಬ್ಜೆಕ್ಟ್ ಬರೋಣ ನಾವೆಲ್ಲಿ ಬೇಕು ನಮಗೆ ಈ ನಮ್ಮ ಯೇಸು ಸ್ವಾಮಿ ಹೇಳಿರೋ ವಿಷಯ ಯಾವ ರೀತಿ ನಾವು ಅದನ್ನು ತಗೋಬೇಕು ಇವಾಗ ನೋಡಿದ್ರೆ ಆ ಶ್ರೀಮಂತನ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವನ ಮನಸ್ಸು ಅದಕ್ಕೆ ಒಪ್ಲಿಲ್ಲ ಅದಕ್ಕೆ ಏನ್ ಮಾಡ್ತಾನೆ ದುಃಖದಿಂದ ತಿರ್ಗಿ ಆದರೆ ಅವ್ರು ಬಂದು ನಮ್ಮ ಯೇಸು ಸ್ವಾಮಿನ ಕೇಳಿದ್ರೆ ಇದು ತುಂಬಾ ಕಷ್ಟವಾದ ವಿಷಯ ಆದ್ರೂ ಕೂಡ ನನಗೆ ಹೋಗ್ಬೇಕು ಪರಲೋಕಕ್ಕೆ ಏನ್ ಮಾಡ್ಬೋದು ಏನ್ ಮಾಡಬಹುದು ಹೇಗ್ ಮಾಡ್ಬೋದು ಏನ್ ಮಾಡೋದು ಹೇಳಿದ್ರು ಇದನ್ನ ನಾನು ಹೇಗೆ ಮಾಡಬಹುದು ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯೇಸು ಸ್ವಾಮಿ ಏನ್ ಮಾಡಿರ್ಬೋದು ಬಿಡಿಸಿ ಅದನ್ನ ಹೇಳಿರ್ಬೋದು ಇವಾಗ ಅದನ್ನ ಬಿಡಿಸಿ ಹೇಳ್ತಾರೆ ನೋಡಿ ನಾವು ಒಳಗಡೆ ಹೋಗೋಣ ಅದಕ್ಕೆ ಇದನ್ನ ಈ ಈ ಬೈಬಲ್ ಇರೋ ಎಲ್ಲ ವಿಷಯ ಕೂಡ ನಾವು ಒಂದು ಅಕ್ಷರಸವಾಗಿ ತಗೊಳ್ಳಿ ಬರಲ್ವಾ ಲಿಟ್ರಲಿ ತಗೋಬಾರ್ದು ಯಾಕಂದ್ರೆ ಅಲ್ಲೇ ನಮ್ಮ ಕ್ಲಾಸ್ ದೇವರು ಏನ್ ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಬೈಬಲ್ ಸ್ಟಡಿಯಲ್ಲಿ ಬೇಸಿಕ್ ಸ್ಟಡಿಯಲ್ಲಿ ಯಾವ ತರ ಬೈಬಲ್ ಸ್ಟಡಿ ಮಾಡಬೇಕು ಅಂತ ಹೇಳಿ ಅಲ್ವಾ ಸೆವೆನ್ ಆರ್ ಏಟ್ ಟೈಪ್ ಆಫ್ ಸ್ಟಡೀಸ್ ಆ ಸ್ಟಡೀಸ್ ಅಲ್ಲಿ ಲಿಟ್ರಲಿ ಕೆಲವೊಂದು ವಿಷಯಗಳನ್ನ ನಾವು ತಗೊಳಕ್ ಬರಲ್ಲ ಅಕ್ಷರಸವಾಗಿ ಅದರಲ್ಲಿ ಯಾವ ಸೂಚನೆದಲ್ಲಿ ಮಾತಾಡಿದ್ದಾರೆ ಯಾವ ಕಾಲದಲ್ಲಿ ಮಾತಾಡಿದ್ದಾರೆ ಏನಕ್ಕೆ ಇದು ಮಾತಾಡಿದ್ದಾರೆ ಅಂತ ಯೋಚನೆಗಳು ಮಾಡಿ ಬೈಬಲ್ ಅಲ್ಲೇ ದೇವರು ನಮ್ಗೆ ಏನ್ ಹೇಳ್ತಾರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಟೀ ನೀವೇನ್ ಮಾಡ್ಬೇಕು ಆಯ್ಕೆ ಮಾಡ್ಬೇಕು ಜೊತೇಲಿ ಅದನ್ನ ಜೋಡಿಯಾಗಿ ಪೇರ್ ಮಾಡಿ ಸತ್ಯ ನಮ್ಮನ್ನು ಆಗ್ಲೇ ಬರೋದು ಸೊ ನಾವು ನಾರ್ಮಲ್ ಕ್ರಿಶ್ಚಿಯನ್ಡಮ್ ಡಮ್ ತರ ಇದನ್ನು ತಗೋಬಾರ್ದು ನಾರ್ಮಲ್ ಕ್ರಿಶ್ಟಿಯನ್ ಡಮ್ ಏನ್ ಮಾಡ್ತಾರೆ ಇದನ್ನ ಅಕ್ಷರಶವಾಗಿ ತಗೊಳ್ತಾರೆ ಒಂದು ಉದಾಹರಣೆಗೆ ಏನ್ ಮಾಡ್ತಾರೆ ಅಂದ್ರೆ ಇವಾಗ ನಾವು ಮೆಮೊರಿಲ್ ಎಲ್ಲ ಮಾಡ್ಬೇಕಾದ್ರೆ ಅದೇನ್ ಮಾಡ್ತಾರೆ ಅದು ಮೆಮೊರಿಲಲ್ಲಿ ಯೇಸು ಸ್ವಾಮಿ ಆ ಬ್ರೆಡ್ನ ಹೇಳ್ಬೇಕಾದ್ರೆ ಮಾಡ್ತಾರೆ ಇದೇ ಆ ಬ್ರೆಡ್ ಜೀಸಸ್ ಬಾಡಿ ಕನ್ವರ್ಟ್ ಆಗುತ್ತೆ ಆ ವೈನ್ ರಕ್ತ ಆಗಿ ಆಗುತ್ತೆ ಅಂತ ಆದರೆ ನಮಗೆ ಒಂಥರ ವ್ಯತ್ಯಾಸವಾಗಿ ನಾವು ತಗೊಳ್ತೀವಿ ಅಲ್ವರ ಸೊ ಅಲ್ಲೇ ನಮಗೆ ಡಿಫ್ರೆನ್ಸಿಯೇಷನ್ ಬರುತ್ತೆ ಸೊ ಏನು ಮಾಡಬೇಕು ಈ ಸತ್ಯ ಒಳಗಡೆ ಇರೋದನ್ನ ಅಂದ್ರೆ ದೇವರು ಅದನ್ನು ಇಂಟೆನ್ಷನಲ್ಲಿ ಇಂಟೆನ್ಷನಲ್ ಆಗಿ ಒಂದು ಒಳ್ಳೆ ಹಾರರ್ ಸ್ಟೋರಿನೂ ಒಂದು ಇಲ್ಲ ಒಂದು ರೊಮ್ಯಾಂಟಿಕ್ ಸ್ಟೋರಿ ತರ ಬೈಬಲ್ ಬರದಿಲ್ಲ ಅದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ರಹಸ್ಯವಾಗಿ ಬಚ್ಚಿಟ್ಟಿದ್ದಾರೆ ಕಾಮನ್ ಮ್ಯಾನ್ ಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಆದ್ರೆ ಯಾರಿಗೆ ಇದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಏನ್ ಮಾಡ್ತಾರೆ ಹೇಳ್ಕೊಡಕ್ತಾರೆ ನೋಡಿ ಪ್ರಾಬರ್ಟ್ಸ್ ಸೆಕೆಂಡ್ ಚಾಪ್ಟರ್ ಫೋರ್ತ್ ವರ್ಸ್ ಪ್ರಾವರ್ಟ್ಸ್ ಸೆಕೆಂಡ್ ಚಾಪ್ಟರ್ ಫೋರ್ತ್ ವರ್ಸ್ ಹಾ ಈ ಬೆಳ್ಳಿ ಹುಡುಕು ಬೆಳ್ಳಿ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಅಲ್ವಾ ಅದ್ರಲ್ಲಿ ಏನ್ ಮಾಡ್ಬೇಕು ಹುಡುಕು ಅಂತ ಹೇಳಿದ್ರೆ ಏನ್ ಅರ್ಥ ಅದು ದೇವರು ಹುಡುಕು ಅಂತ ಹೇಳ್ತಾರೆ ನಮ್ಗೆ ಅಂದ್ರೆ ಏನ್ ಅರ್ಥ ದೇವರು ಎಲ್ಲೋ ನಾವು ಹುಡುಕ್ಬೇಕು ಸೊ ಇವತ್ತು ಹುಡುಕಿ ನಾವು ನೋಡೋಣ ಸೊ ಈ ಹುಡುಕ್ಬೇಕಾದ್ರೆ ಇದನ್ನ ಅಕ್ಷರಶವಾಗಿ ತಗೋಬಾರ್ದು ಆದ್ರೆ ಇದ್ರಲ್ಲಿರುವ ರಹಸ್ಯ ಒಳಗಡೆ ಇರೋ ರಹಸ್ಯ ಎಲ್ಲಿ ಒಳಗಡೆ ಇರೋದಕ್ಕೆ ಏನ್ ಹೇಳ್ತಾರೆ ಇನ್ನರ್ ಇಲ್ಲ ಇನ್ನರ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಒಳಗಿರುವ ಒಂದು ರಹಸ್ಯವನ್ನು ನೋಡ್ಬೇಕು ಒಳ ಅರ್ಥ ನೋಡ್ಬೇಕು ಒಳಗಡೆ ಇರೋ ರಹಸ್ಯ ನೋಡ್ಬೇಕು ಸೊ ನಮ್ಗೆ ಈ ನೂತನ ಸೃಷ್ಟಿಗೆ ಏನ್ ಮಾಡ್ತಾರೆ ಅಂದ್ರೆ ದೇವರು ಯಾವ ರೀತಿ ನಿನಗೆ ಕಲ್ತ್ಕೋಬೇಕಾದ್ರೆ ನಿನಗೆ ನೀ ಈ ಸುಂದರವಾದ ಈ ಲೋಕವನ್ನೇ ಮಾಡಿ ನಿನಗೆ ಉಪಕ್ಕೋಸ್ಕರ ಇಟ್ಟಿದ್ದೀನಿ ಅದನ್ನೆಲ್ಲ ನೋಡಿ ನೀನ್ ಕಲ್ತ್ಕೋಬೇಕು ಅಂತ ಸೊ ಒಂದು ನಾವು ಒಂದು ವರ್ಗಕ್ಕೆ ಹೋಗೋಣ ಹಣ್ಣು ತರಕಾರಿ ಎಲ್ಲ ಇದೆ ಒಂದು ಹಣ್ಣು ವರ್ಗ ಅದರಲ್ಲಿ ಹೋಗೋಣ ಇವಾಗ ನೋಡಿದ್ರೆ ಕೆಲವೊಂದು ಹಣ್ಣುಗಳು ಸುಂದರವಾಗಿರುತ್ತೆ ಒಂದು ಮಾವಿನ ಹಣ್ಣು ಒಂದು ಆರೆಂಜು ಒಂದು ಆಮೇಲೆ ನಮ್ಮ ಸೀಬೆಕಾಯಿ ಇವೆಲ್ಲ ಹೊರಗಡೆ ನೋಡಿದ್ರೆನು ಬ್ಯೂಟಿಫುಲ್ ಆಗಿರುತ್ತೆ ಅದ ಹಂಗೆ ತಿನ್ಬೋದು ಅದನ್ನ ಅಲ್ವಾ ಅದು ಒಂದು ವರ್ಗ ಇನ್ನೊಂದು ವರ್ಗ ಅದಲ್ಲಿದೆ ಹಣ್ಣು ಯಾವ ಹಣ್ಣು ತಗೊಳ್ಳೋಣ ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಸಂಬಂಧನೇ ಇಲ್ದೆ ಇರೋ ಕೆಲವೊಂದ್ ಚಾಕ್ಟೆಂಟ್ ಆಗಿ ಅಲ್ವಾ ಜಾಕ್ ಫ್ರೂಟ್ ಕಿತ್ಲೆ ಅಲ್ವಾ ಅಲ್ಲ ಅಲಸ್ ಅದನ್ ಏನಾದ್ರೂ ಯಾರು ಎಕ್ಸ್ಪ್ಲೋರ್ ಮಾಡಿದ್ರೆ ಅದನ್ನ ಮುಟ್ಟಕ್ ಕೂಡ ಭಯ ಅಲ್ವಾ ಅಷ್ಟೊಂದು ಗಲೀಜಾಗಿದೆ ಅಷ್ಟೊಂದು ಮುಳ್ಳು ಮುಳ್ಳ ಆದ್ರೆ ದೇವ್ರು ಅದ್ರ ಒಳಗಡೆ ಸೂಪರ್ ಆಗಿಟ್ಟಿದ್ದಾರೆ ಅಲ್ವಾ ಅದೇ ತರ ನಾವು ಈ ವಾಟರ್ ಮೆಲನ್ ಕನ್ನಡದಲ್ಲಿ ಏನೇನೆ ಕಳಂಗ್ರೆ ಅನ್ನು ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ಸ್ಟ್ರೈಪ್ಸ್ ಇದೆ ಆದ್ರೆ ಕಟ್ ಮಾಡಿದ್ರೆ ಒಳಗಡೆ ರೆಡ್ ಕಲರ್ ಸಂಬಂಧನೇ ಇಲ್ಲ ಆದ್ರೆ ಅದು ಎಷ್ಟು ರುಚಿಯಾಗಿದೆ ಅಡಿಕೆ ಮೇಲೆ ಎಷ್ಟು ಗಟ್ಟಿಯಾದ ಒಂದು ಶೆಲ್ಲು ಅದು ಒಡೆದ್ರ ಒಳಗಡೆ ಇದೇನೇ ದೇವರ್ ನೋಡುವ ನಮ್ಮಲ್ಲಿರೋ ಒಳಗಡೆ ನೋಡ್ತಾರೆ ಒಳಗಡೆ ಏನಿದೆ ನಮ್ ನೂತನ ಸೃಷ್ಟಿ ಒಳಗಡೆ ಏನನ್ನ ನೋಡ್ತಾರೆ ದೇವರು ಮುಖ್ಯವಾಗಿ ಅದು ಪ್ರೀತಿ ಒಳಗಡೆ ಇಲ್ಲ ಇರುತ್ತೆ ಅದು ಕಣ್ಣಿಗೆ ಕಾಣ್ತಿರೋದು ಕಣ್ಣಿಗೆ ಕಾಣ್ ಕಾಣಿರುವ ಒಂದು ವಿಷಯ ಒಳಗಡೆ ಮನುಷ್ಯನ ಒಳಗಡೆ ಇದೆ ಅದೇ ದೇವ್ರು ನೋಡ್ತಾರೆ ಹೃದಯ ಅಷ್ಟೇ ಸಿಂಪಲ್ ದಾವಿದ್ರಾಜನ್ ಅದನ್ನ ಹೇಳಿದ್ರಲ್ಲ ಏನ್ ಹೇಳ್ತಾರೆ ಸಾಮ್ಯುಲ್ಗೆ ಹೇಳ್ತಾರೆ ಅಪ್ಪ ಇನ್ ಮನುಷ್ಯನ್ ನೋಡೋ ನೋಡಲ್ಲ ನೀವೆಲ್ಲ ಮೇಲೆ ನೋಡ್ತೀರಾ ನಾನು ನಿನ್ನ ನೋಡ್ತೀನಿ ಹೃದಯವನ್ನು ನೋಡ್ತೀನಿ ಒಳಗಡೆ ಇರೋದು ನಮ್ಗೆ ಗೊತ್ತಾಗಲ್ಲ ಮನುಷ್ಯನ ಕಣ್ಣಿಗೆ ಹೊರಗಡೆನೆ ಕಾಣಿಸುತ್ತೆ ಅವ್ರಿಗೆ ಒಳಗಡೆ ಇರೋದು ಈ ಹೃದಯ ಬಂದ್ಬಿಟ್ಟು ನಮ್ಮ ಈ ಪಾಠದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನೋಡೋಣ ಒನ್ ಬೈ ಒನ್ ಸೊ ಹೀಗಾಗಿ ಈ ನಾವು ಈ ಹಣ್ಣು ವರ್ಗದಲ್ಲೆಲ್ಲ ನೋಡ್ಬೇಕಾದ್ರೆ ನೂತನ ಸೃಷ್ಟಿ ಕೂಡ ಇದೇ ತರನೇ ಹೊರಗಡೆ ಈ ಲೋಕಕ್ಕೆ ಅಸಹ್ಯವಾಗಿರುತ್ತೆ ಜಾಕ್ ಫ್ರೂಟ್ ತರ ಅದು ಈ ಅದೇ ತರ ನಾವು ಇರ್ಬೇಕು ಆದ್ರೆ ಈ ಒಳಗಡೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದು ಮಾತ್ರ ಇಲ್ಲ ಸುಮಾರು ಹಣ್ಣುಗಳಿದೆ ಈ ಅನ್ನೋ ಒಂದು ಒಂದ್ ಒಂದ್ ಫ್ರೂಟ್ ನಾನು ಯಾವಾಗ್ಲೂ ಅದನ್ನ ತಿನ್ಬೇಕಾದ್ರೆ ನನಗೆ ಮೈಯೆಲ್ಲ ಒಂಥರ ಅಂತ ಅಂತಾಗುತ್ತೆ ಅದಕ್ಕೆ ಪ್ಯಾಶನ್ ಫ್ರೂಟ್ ಅಂತ ಮೇಲೆ ಒಂಥರ ಇರೋದು ಕಲರೇ ಬೇರೆ ಅದು ಅದು ಸುಮ್ಮನೆ ತುಂಬ ಈಸಿ ಎರಡು ಕೈಯಲ್ಲಿ ಹಿಂಗೆ ಮಾಡಿದ್ರೆ ಓಪನ್ ಮಾಡಿದ ತಕ್ಷಣ ಒಳಗಡೆ ಅದು ವೈಟ್ ಕಲರ್ ಬ್ಯೂಟಿಫುಲ್ ಜ್ಯೂಸ್ ಅದನ್ನು ಹಂಗೆ ಅದು ಮಿಕ್ಸ್ ಆಗ ತಗೊಂಡ್ರೆ ಹಾಗೆ ಸಪ್ರೇಟಾಗಿ ಬಂದ್ಬಿಡುತ್ತೆ ದೇವ್ರ ಮಹಿಮೆ ಎಲ್ಲ ಮನುಷ್ಯನಿಗಾಗಿ ಮಾಡಿಟ್ಟಿದ್ದಾನೆ ಅದೇ ಥರನೇ ನೂತನ ಸೃಷ್ಟಿ ಒಡೆದ್ರೆ ಒಳಗಡೆ ಬ್ಯೂಟಿಫುಲ್ ಆಗಿರ್ಬೋದು ಅದು ಆ ಬ್ಯೂಟಿ ಒಳಗಡೆ ಏನಿರುತ್ತೆ ನಾವು ಮೇಲೆ ನಾನು ಒಳಗಡೆ ಓಪನ್ ಮಾಡಿದ ತಕ್ಷಣ ಯಾರು ಇರ್ಬೇಕು ಒಳಗಡೆ ನಾನು ಉತ್ತರ ಸೃಷ್ಟಿ ಕರೆಕ್ಟು ಅದು ಹೊಡೆದ ತಕ್ಷಣ ಒಳಗಡೆ ಆಶ್ಚರ್ಯ ಕೊಡ್ಬೇಕು ಒಂದೊಂದು ನಿಜ ಆಶ್ಚರ್ಯ ಆಗುತ್ತೆ ಒಂದೊಂದು ಫ್ರೂಟ್ಗಳು ಆ ಅದೇ ತರ ನಮ್ಮ ನಮ್ಮನ್ನ ಅದನ್ನ ನಾವು ಇಲ್ಲಿ ನಾವಿದ್ದೀವಿ ಈ ತರ ನಮ್ಮನ್ನು ಒಡೆದ್ರೆ ಹಿಂಗೆ ಒಳಗಡೆ ಒಳಗಡೆ ಒಂದು ಕಾಣ್ಬೇಕು ಅದೇನು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಕಾಣ್ಬೇಕು ಅದನ್ನೇ ನಾವು ಆಗ್ತಾ ಇರೋದು ನಾವೇನಾಗ್ತಾ ಇದೀವಿ ಇವಾಗ ವಿವರ್ಟಿಂಗ್ ಇನ್ ಟು ದ ಇಮೇಜ್ ಆಫ್ ಕ್ರೈಸ್ಟ್ ಅದು ಎಲ್ಲಿ ಮೇಲೆಲ್ಲ ಕ್ರೈಸ್ಟ್ ತರ ಡ್ರೆಸ್ ಮಾಡಿಕೊಂಡು ಗಟ್ಟ ಬಿಟ್ಕೊಂಡು ಸ್ಟೈಲ್ ಮಾಡಿಕೊಂಡು ಒಳಗಡೆ ಒಡೆದ ತಕ್ಷಣ ಅವರು ಅದರಲ್ಲಿ ಡೆವಲಪ್ ಆಗ್ತಾ ಇದೆ ಒಳಗಡೆ ಅದನ್ನೇ ಇಂಪಾರ್ಟೆಂಟ್ ಆಗಿ ಇವತ್ತು ನಾವು ನೋಡ್ತೀವಿ ನೋಡ್ಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಒಂದು ಕಾರ್ಯ ಇದು ಹೇಗಾಗುತ್ತೆ ಹೇಗಾಗ್ಬೋದು ಇದರಲ್ಲಿ ಈ ಬಡತನ ಮತ್ತೆ ಈ ಶ್ರೀಮಂತ ರೋಲು ಏನಿದೆ ಅಂತ ಕೂಡ ಒನ್ ಬೈ ಒನ್ ನಾವೆಲ್ಲ ನೋಡೋದು ಓಕೆ ಸೊ ಫಸ್ಟು ನಾವು ಇದನ್ನ ಲಿಟ್ರಲ್ಲಿ ತಗೊಳಕಾಗಲ್ಲ ಅಕ್ಷರಶವಾಗಿ ತಗೊಳಕಾಗಲ್ಲ ಈಗ ಒಳಗಡೆ ಇರೋ ಅರ್ಥವನ್ನು ನಾವು ತಿಳ್ಕೊಬೇಕು ಒಳಗಡೆ ಅರ್ಥ ಏನಂತ ಹೇಳಿದ್ರೆ ಆ ಶ್ರೀಮಂತನಿಗೆ ಅವ್ರು ಹೇಳಬೇಕಾದ್ರೆ ಅವ್ರ ಮನ ಮನಸ್ಸಿನ ಪರಿಸ್ಥಿತಿಯನ್ನು ಮಾತ್ರ ಟೆಸ್ಟ್ ಮಾಡಿದ್ರು ಅಲ್ಲಿ ಯೇಸು ಸ್ವಾಮಿ ಇವ್ನಿಗೆ ಇದೆಯಾ ಅದು ಅಂತ ಟೆಸ್ಟ್ ಅವತ್ತೇ ಹೋಗಿ ಅವನ ಎಲ್ಲ ಮಾಡಬೇಕು ಅಂತ ಏನಿಲ್ಲ ಟೆಸ್ಟ್ ಬಹುಶಃ ಅವ್ನ ಟೆಸ್ಟ್ ಫಸ್ಟ್ ಟೈಮ್ ಫೇಲ್ ಆಗಿದೆ ಸೆಕೆಂಡ್ ಟೈಮ್ ಪಾಸ್ ಆಗಿರ್ಬೋದು ಇವಾಗ ನಮಗೂ ಅದೇನೆ ಅದೇ ತರ ಒಂದು ಟೆಸ್ಟ್ ಟೆಸ್ಟ್ ಮಾಡಬೇಕಾದ್ರೆ ಇದರಲ್ಲಿ ನಾವು ತುಂಬಾ ಜಾಗ್ರತೆಯಿಂದ ಅದನ್ನ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಸರಿ ಇವಾಗ ಇದನ್ನ ಲಿಟ್ರಲಿ ತಗೊಂಡು ನೋಡೋಣ ಅಂದರೆ ಅವ್ರು ಹೇಳಿದ ಪ್ರಕಾರನೇ ನಾವು ಒಂದು ನೂತನ ಸೃಷ್ಟಿ ಮಾಡಿದ್ರೆ ಹೇಳಿದ ಪ್ರಕಾರ ಕೆಲವೊಬ್ಬರು ಮಾಡ್ತಾರೆ ಆದ್ರೆ ನೂತನ ಸೃಷ್ಟಿ ಆ ಥರ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಅಂತ ಒಂದು ಸನ್ನಿವೇಶದಲ್ಲಿ ನಾವು ಎಲ್ಲರೂ ಹೋಗೋಣ ಅದರಲ್ಲಿ ಹೋಗ್ಬಿಟ್ಟು ಅದು ಸರಿನಾ ಇಲ್ಲ ಅಂತ ನಾವು ನೋಡೋಣ ಸರಿ ಇವಾಗ ನಮಗೆ ಮನೆ ಇದೆ ಯೇಸು ಸ್ವಾಮಿ ಏನು ಹೇಳಿದ್ರು ನಾವು ಅವ್ರನ್ನ ಹಿಂಬಾಳಿಸ್ಬೇಕು ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ನಮಗೂ ಒಂದು ಒಂದು ಗೋಲ್ ಇದೆ ಉದ್ದೇಶ ಇದೆ ಒಂದು ಒಂದ್ ಪ್ರೈಸ್ ಇದೆ ಏನು ನಿತ್ಯ ಜೀವನ ಅಲ್ವರ ನಿತ್ಯ ಜೀವನ ಅದ್ ಪಡ್ಕೋಬೇಕಾದ್ರೆ ಇವಾಗ ಯೇಸು ಸ್ವಾಮಿ ಏನ್ ಹೇಳಿದ್ರು ಎಲ್ಲಾನು ಮಾರಿ ಬಡವನು ಫಸ್ಟ್ ಮಾರಿ ಆಮೇಲೆ ಆಮೇಲೆ ಏನ್ ಮಾಡ್ಬೇಕು ಬಡವರೇ ಹಾ ಕೊಡ್ಬೇಕು ಅದಾದ್ಮೇಲೆ ನನ್ನ ಹಿಂಬಾಲಿಸು ಮಾಡ್ಕೊಂಡು ನಾನು ಹಿಂಬಾಳ್ಸ ಹಿಂಬಾಲ ಮಾಡಿದ್ರೆ ಫಾಲೋ ಮಾಡ್ತಾ ಹೋದ್ರೆ ನೀನು ನಿತ್ಯ ಜೀವಕ್ಕೆ ಹೋಗ್ಬೋದು ಇದ್ರಲ್ಲಿ ನೋಡಿ ಟ್ರಾನ್ಸಾಕ್ಷನ್ ಯಾವ ರೀತಿ ಅಂತ ಇದ್ರೆ ಅಂತ ಹೇಳಿದ್ರೆ ಈ ಶ್ರೀಮಂತನು ಅವನತ್ರ ಇರೋ ಕಾರ್ಯ ಮಾಡಬೇಕು ಮಾರ್ಬೇಕು ಅಂದ್ರೆ ಟ್ರಾನ್ಸಾಕ್ಷನ್ ಸೇಲ್ ಸೇಲ್ ವ್ಯಾಪಾರ ಮಾಡಬೇಕು ಮಾಡಿದ್ಮೇಲೆ ವಾ ವ್ಯಾಪಾರ ಮಾಡಿದ್ರೆ ಏನ್ ಬರುತ್ತೆ ಏನೋ ಒಂದು ರಿಟರ್ನ್ ಬರುತ್ತೆ ಆ ಕಾರ್ನ ಬಂದ್ಬಿಟ್ಟು ಅದು ಏನ್ ನಮ್ಗೆ ರಿಟರ್ನ್ ಬರುತ್ತೆ ಹಣ ಅದನ್ನ ತಗೊಂಡೋಗಿ ಕೊಡಬೇಕು ಯಾರಿಗೆ ಕೊಡಬೇಕು ಬಡವರು ಕೊಡಬೇಕು ಸಿ ಈ ಲೋಕದಲ್ಲಿ ಇರೋ ಟ್ರಾನ್ಸಾಕ್ಷನ್ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಲೋಕದಲ್ಲಿ ಇವತ್ತು ಬಿಸ್ನೆಸ್ ಮಾಡ್ತೀವಿ ಎಲ್ಲರೂ ಕೂಡ ಬಿಸ್ನೆಸ್ ಮಾಡ್ತೀವಿ ಫ್ಯಾಕ್ಟ್ರೀಸ್ ಕೂಡ ಕೆಲಸ ಮಾಡ್ತೀವಿ ಅಲ್ಲೂ ಒಂದು ಸೇಲ್ ಆಗುತ್ತೆ ನಾವು ಮಾಡಿರುವ ಆ ಒಂದು ಏನೋ ಒಂದು ಐಟಮ್ನ ನಾವು ಸೇಲ್ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಆ ದುಡ್ಡಲ್ಲಿ ನಾವು ಏನ್ ಮಾಡಬೇಕು ಖರೀದಿ ಮಾಡ್ತೀವಿ ಬೇರೆ ಎರಡು ಟ್ರಾನ್ಸಾಕ್ಷನ್ ನಾನು ಏನೋ ಕೊಟ್ರೆ ನನಗೆ ರಿಟರ್ನ್ ಬರುತ್ತೆ ಅದು ಒಂದು ಅಂದು ಒಂದು ವರ್ಗದ ಬಿಸ್ನೆಸ್ ಈ ವರ್ಗ ಬಿಸ್ನೆಸ್ ಬಂದ್ಬಿಟ್ಟು ಫಸ್ಟ್ ನಾವು ಮಾರಬೇಕು ಅದರಲ್ಲಿ ದುಡ್ಡು ಬರುತ್ತೆ ಆ ದುಡ್ಡನ್ನ ಹೋಗಿ ಏನೋ ಕೊಟ್ಟು ನಿನ್ ರಿಟರ್ನ್ ಏನು ಬರಲ್ಲ ಅಲ್ಲೇ ಅಲ್ಲಿ ಒಂದು ವರ್ಗಕ್ಕೆ ಅವರು ಬಂದ್ಬಿಟ್ಟು ಬಡವರು ಬಡವರು ಕೊಟ್ರೆ ನಮ್ಗೆ ಏನಾದ್ರು ರಿಟರ್ನ್ ಬರುತ್ತಾರೆ ಇರೋದೆಲ್ಲ ಹೋಗ್ಬೇಕು ಇಷ್ಟೇ ವಿಷಯ ಇದನ್ನೇ ನಾವು ಮಾಡ್ಬೇಕು ಟ್ರಾನ್ಸಾಕ್ಷನ್ ಇಲ್ಲಿ ಒಂದು ನಮ್ಮಲ್ಲಿರೋ ಮಾರಿ ಒಂದು ವಿಷಯ ಪಡ್ಕೋಬೇಕು ಆ ಪಡ್ಕೊಂಡಿರೋ ವಿಷಯನ ಬಡವ್ರಿಗೆ ಕೊಡ್ಬೇಕು ಇಲ್ಲಿ ಮಾರದ್ರೆ ದುಡ್ಡು ಬರುತ್ತೆ ಇಲ್ಲಿ ಕೊಟ್ರೆ ಏನ್ ಬರಲ್ಲ ಫ್ರೀ ಟ್ರಾನ್ಸಾಕ್ಷನ್ ಆ ಎಲ್ರಿಗೂ ಇದು ಟ್ರಾನ್ಸಾಕ್ಷನ್ ಇದು ಒಂದು ನೂತನ ಸೃಷ್ಟಿ ಇದು ಮಾಡ್ಬೇಕು ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ಇದು ಲಿಟ್ರಲಿ ಮಾಡಿದ್ರೆ ನಮ್ಮ ಹತ್ರ ಎಲ್ಲ ಇವಾಗ ನಾವು ಒಂದು ಬೈಬಲ್ ಸ್ಟೂಡೆಂಟ್ ಇದು ಲಿಟ್ರಲಿ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲಾರು ಏನ್ ಮಾಡ್ಬೇಕು ಮಾರ್ಬಿಟ್ಟು ಆಮೇಲೆ ಯೇಸು ಕ್ರಿಸ್ತನ ಯೇಸು ಸ್ವಾಮಿನ ಫಾಲೋಅಪ್ ಮಾಡಬೇಕು ಆ ತರ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ರಾಜೀವ್ ಬ್ರದರ್ ಮನೇನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈ ಮನೆಯನ್ನೆಲ್ಲ ಮಾಡ್ಬಿಟ್ಟು ಎಲ್ಲ ಬಡವರು ಕೊಟ್ಬಿಟ್ಟಿದ್ರೆ ಈ ತರ ಒಂದು ಸನ್ನಿವೇಶ ಇವತ್ತು ದೇವರ ಒಂದು ಸುವಾರ್ತೆ ಇವತ್ತು ಮಾತ್ರ ಇಲ್ಲ ಎವ್ರಿ ವೀಕ್ ಮೇ ಬಿ ವೀಕ್ ಡೇಸ್ ಅಲ್ಲೂ ಮಾಡ್ತಾರೆ ಮಾಡ್ಬೋದಾಗಿತ್ತ ಆಗಲ್ಲ ಕರೆಕ್ಟಾ ಅದು ಲಿಟ್ರಲಿ ತಗೊಳಕಾಗಲ್ಲ ನಿನ್ನತ್ರ ಎಲ್ಲಾನು ಮಾರು ಅಂತ ಹೇಳಿದ್ರೆ ನಾವು ಜೀವನ ಮಾಡ್ಬೇಕಲ್ವಾ ನಮ್ಮ ನಮ್ಮ ಕುಟುಂಬವನ್ನು ಒದಗಿಸ್ಬೇಕಲ್ವಾ ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಬೇಕಲ್ವಾ ಇಲ್ಲಂತ ಅದು ಇಲ್ಲ ಅಂತ ಹೇಳಿದ್ರೆ ಈ ತರ ಒಂದು ಇವತ್ತು ಕ್ಲಾಸ್ ಆಗಕ್ ಸಾಧ್ಯನೇ ಇಲ್ಲ ಇದೇ ತರಾನೇ ಯೇಸು ಸ್ವಾಮಿ ಅವ್ರ ಡಿಸೈಪಲ್ಗೆಲ್ಲ ಹೇಳಿದ್ರೆ ಅವರೆಲ್ಲ ಏನ್ ಮಾಡಿರ್ಬೇಕು ಎಲ್ಲಾನು ಮಾರಿ ಬೀದಿಯಲ್ಲಿ ಇದ್ದಿರ್ಬೇಕಾಗಿತ್ತು ಇದ್ದಿದ್ರೆ ನಮ್ಮ ಯೇಸು ಸ್ವಾಮಿ ಚಿಲುಬೇದಲ್ಲ ಇರ್ಬೇಕಾದ್ರೆ ಒಂದು ಏನ್ ಮಾಡ್ತಾರೆ ಅವರು ರೆಸ್ಪಾನ್ಸಿಬಿಲಿಟಿನ ಇನ್ನೊಬ್ರು ಕೊಡ್ತಾರೆ ಹಾ ಯೋಹನ್ ಏನ್ ಕೊಡ್ತಾರೆ ಅಂದ್ರೆ ಅವ್ರ ತಾಯಿ ನೋಡ್ಬಿಟ್ಟು ಇನ್ನು ಮುಂದೆ ಈ ತಾಯಿ ನಿಂದನ್ ತಾಯಿ ನಿಮ್ಮ ಮನೇಲಿ ಅಂತ ಆ ಟೈಮಲ್ಲಿ ಯೋಹಾನನ ಹತ್ರ ಮನೇನೆ ಇರಲಿಲ್ಲ ಅಂತ ಹೇಳಿದ್ರೆ ಈ ಮಾತು ಹೇಳಕ್ ಸಾಧ್ಯನಾ ಅವಾಗ ಏನ್ ಹೇಳಿರ್ಬೇಕು ಯೇಸು ಸ್ವಾಮಿ ನೀನತ್ರ ಎಲ್ಲ ಮಾಡ್ಬೇಕು ನಿನ್ ಮನೇನೆ ಇಟ್ಟಿದ್ಯಲ್ಲ ಅಂತ ಹೇಳಿರ್ಬೇಕು ಇಲ್ಲ ಅದ್ರ ಅರ್ಥ ಅಲ್ಲ ಇವಾಗ ನಾವು ಬೇರೆ ರೀತಿಯಲ್ಲಿ ಅರ್ಥವಾಗಿ ತಗೋಬೇಕು ಅದರಲ್ಲಿ ನೂತನ ಸೃಷ್ಟಿ ಆ ರೀತಿ ತಗೊಳ್ಕ ಆಗಲ್ಲ ಯಾಕಂತ ಹೇಳಿದ್ರೆ ನೂತನ ಸೃಷ್ಟಿಗೆ ಇದೆಲ್ಲ ಬೇಕು ಇದೆಲ್ಲ ಬೇಕು ಆದರೆ ಸಾಕು ಅನ್ನೋ ಒಂದು ವಿಷಯ ನಮ್ಮಲ್ಲಿ ಯಾವಾಗಲೂ ಇರಬೇಕು ದುಡ್ಡು ಬೇಕು ಆದರೆ ದುಡ್ಡಿನ ಪ್ರೀತಿ ಇರಬಾರ್ದು ಆಸೆ ಇರಬಾರ್ದು ಅಷ್ಟೇ ಅಪೋಸಲ್ ಪಾಲ್ ಅವರು ಕೂಡ ತಾನೆ ನಮಗೆಲ್ಲ ಹೇಳಿದ್ದಾರೆ ಇದೇ ವಿಷಯ ಇವಾಗ ಮನೆ ಇದ್ರೆ ಕಾಟೇಜ್ ಮೀಟಿಂಗ್ ಆಗುತ್ತೆ ಸಂಡೇಸು ಇಕ್ಲಿ ಆಗುತ್ತೆ ಓಕೆ ಟಿ ವಿ ಇದ್ರೆ ಏನಪ್ಪಾ ಆಗುತ್ತೆ ಈ ಲೋಕದಲ್ಲಿ ಫುಲ್ ಟಿವಿ ಎಲ್ಲ ನೋಡ್ತೀವಿ ಟಿ ವಿ ಈ ಲೋಕದಲ್ಲಿ ಏನಾಗ್ತಾ ಇದೆ ಟಿವಿಯಲ್ಲಿ ನೋಡ್ತೀವಿ ಯೇಸು ಸ್ವಾಮಿ ಏನ್ ಹೇಳಿದ್ರು ವಾಚನ್ ಪ್ರೇ ಅಂತ ಹೇಳಿದ್ರು ಅಂದ್ರೆ ಈ ಈ ಲೋಕದಲ್ಲಿ ನಾವು ಇರ್ಬೇಕಾದ್ರೆ ಈ ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ ಅದನ್ನ ನೋಡಿ ನೀವೇನ್ ಮಾಡ್ಬೇಕು ಪ್ರೇಯರ್ ಮಾಡಿ ನಾವ್ ಹೆಂಗ್ ನೋಡಕ್ಕಾಗುತ್ತ ಲೋಕದಲ್ಲಿ ಟಿವಿ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಬೇಕು ಅದು ಹೆಂಗ್ ಯೂಸ್ ಮಾಡ್ತೀವಿ ಇಲ್ಲ ಒಂದು ಅವ್ರು ಲಿಟ್ರಲಿ ತಗೊಂಡ್ರೆ ನೀನ್ ಎಲ್ಲಾ ಮಾಡ್ಬೇಕು ಮೊಬೈಲ್ ಬೇಡ ಟಿವಿ ಬೇಡ ಮನೆ ಬೇಡ ಹ್ಮ್ ಮೊಬೈಲಲ್ಲಿ ಇವಾಗ ಮೊಬೈಲ್ ನಾವು ಒಂದು ನೂತನ ಸೃಷ್ಟಿ ಯೂಸ್ ಮಾಡೋದು ಬೇರೆ ಲೋಕದಲ್ಲಿ ಯೂಸ್ ಮಾಡೋದು ಕಂಪೇರ್ ಮಾಡ್ಬಾರ್ದು ಅದು ತುಂಬಾ ಡೇಂಜರ್ ಆಗಿ ಯೂಸ್ ಮಾಡ್ತಾರೆ ಅದು ನೂತನ ಸೃಷ್ಟಿ ಇವೆಲ್ಲ ಕೂಡ ಏನ್ ಮಾಡ್ಬೇಕು ವಿಚಿತ್ರವಾಗಿ ಯೂಸ್ ಮಾಡ್ತಾರೆ ಯಾವ ರೀತಿ ಮೊಬೈಲ್ ಯೂಸ್ ಮಾಡ್ತೀವಿ ಎಷ್ಟೊಂದು ಮೆಸೇಜು ಒಳಗಡೆ ಎಷ್ಟು ಬ್ರದರ್ಸ್ಗಳು ಮಾತಾಡಿದ್ನ ವಾಟ್ಸಪ್ ಮೂಲಕ ಯೂಟ್ಯೂಬ್ ಮೂಲಕ ಮೇಲ್ಗಳ ಮೂಲಕ ಬರುತ್ತೆ ಎಲ್ಲೆಲ್ಲಿ ಕನ್ವೆನ್ಷನ್ ಆಗುತ್ತೆ ಅಂತ ವಿಷಯಗಳು ಬರುತ್ತೆ ಎಷ್ಟೊಂದು ಸುಂದರವಾದ ಹಾಡುಗಳು ಅದ್ರಲ್ಲಿ ಬರುತ್ತೆ ಇವಾಗ ಹಾಡುಗಳು ಹಾಡ್ಬೇಕಾದ್ರೆ ಅದ್ರಲ್ಲಿ ಲಿರಿಕ್ಸ್ ಅದ್ರಲ್ಲಿ ಬರುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅದಿಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ಬ್ರದರ್ ರಝಲ್ ಬರೆದಿರೋ ಆ ಪುಸ್ತಕಗಳೆಲ್ಲ ನೀವು ಲ್ಯಾಪ್ಟಾಪಲ್ಲಿ ನೋಡ್ಬೋದು ಮೊಬೈಲ್ ಅಲ್ಲಿ ಕೂಡ ನೋಡ್ಬೋದು ಒಳ್ಳೆ ವಿಷಯ ಉಪಯೋಗ ಮಾಡಿದ್ರೆ ಒಂದ್ ದೊಡ್ಡ ಮನೆ ಇಟ್ಕೊಂಡು ಇವಾಗ ಓಕೆ ನಾವೆಲ್ಲ ನೂತನ ಸೃಷ್ಟಿ ಕ್ರಿಸ್ತನ ಹಿಂಬಾಲನೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಯೇಸು ಸ್ವಾಮಿ ಹೇಳಿದ ಪ್ರಕಾರ ಏನು ಇರಬಾರ್ದು ಅಂತ ಹೇಳ್ತೀವಿ ಇವಾಗ ನಮ್ಮ ಹತ್ರ ಇದೆ ಇದು ಯಾವ ರೀತಿ ಅಂತ ತಗೋಬೇಕಾದ್ರೆ ಒಬ್ಬ ನೂತನ ಸೃಷ್ಟಿ ಹತ್ರ ದೊಡ್ಡ ಮನೆ ಇತ್ತು ಓಕೆ ಇನ್ನೊಬ್ಬ ನೂತನ ಸೃಷ್ಟಿಯಲ್ಲಿ ಅವನ ಹತ್ರ ಮನೆನೇ ಇರಲಿಲ್ಲ ಓಕೆ ಈ ಮನೆ ಬಂದ್ಬಿಟ್ಟು ಒಂದು ಫಾರ್ ಎಕ್ಸಾಂಪಲ್ ಒಂದು ಒಂದು ಕೋಟಿ ಯಾರೋ ಮನೆ ಇಟ್ಟಿದ್ರು ಇನ್ನೊಂದು ನೂತನ ಸೃಷ್ಟಿ ಅಷ್ಟೇನು ನನ್ನ ಹತ್ರ ಇದು ಏನು ಹಣ ಇರಲಿಲ್ಲ ನಾನು ಬಾಡಿಗೆ ಮನೇಲಿ ಇದ್ದೀನಿ ಆದರೆ ನನ್ನ ಹತ್ರ ಇರೋ ಹಣದಲ್ಲಿ ಒಂದು ಬೈಕ್ ತಗೊಂಡಿದ್ದೀನಿ ಓಕೆ ಬೈಕ್ ಬೈಕ್ ಬಂದು ಮನೆಗೂ ಡಿಫ್ರೆನ್ಸ್ ಇದೆಯಲ್ಲ ಕಾಸ್ಟಲ್ಲಿ ಬೈಕ್ ಒಂದು ಒಂದು ಲಕ್ಷದಲ್ಲಿ ಬರುತ್ತೆ ಇವಾಗ ಯಾವುದು ವೇಸ್ಟು ಯಾರು ಕ್ರೈಸ್ತನ ಹಿಂಬಾಲನೆ ಮಾಡ್ತಾ ಇದ್ದಾನೆ ಖರ್ಚು ಕಡಿಮೆ ಮಾಡಿ ಅವನ ಹತ್ರ ಆಸ್ತಿ ಇರೋಣ ಆ ಥರ ಅಂತ ತಗೊಂಡ್ರೆ ಬರಲ್ಲ ಯಾಕಂತ ಹೇಳಿದ್ರೆ ಈ ದೊಡ್ಡ ಮನೆ ತಗೊಂಡಿರೋನು ಅವ್ರು ಏನು ಮಾಡ್ತಾರೆ ಅಂದ್ರೆ ಅವ್ರ ಜಾಗದಲ್ಲಿ ಇದೇ ತರ ಇವಾಗ ಡೈಲಿ ಮೀಟಿಂಗ್ಸು ವೀಕ್ಲಿ ಮೀಟಿಂಗ್ಸ್ ಎಲ್ಲ ಮಾಡಿ ಫುಲ್ ಯುಟಿಲೈಸೇಷನ್ ದೇವರ ಕಾರ್ಯಕ್ಕೆ ಒಂದು ಲಕ್ಷಕ್ಕೆ ಬೈಕ್ ತಗೊಂಡು ನೀನು ಒಂದು ಇಲ್ಲಿಂದ ಒನ್ ಕಿಲೋಮೀಟರ್ ದೂರದಲ್ಲಿ ಇರೋ ಬೈಬಲ್ ಸ್ಟೀನ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದು ಬರ್ತಾ ಇವಾಗ ಅಷ್ಟೇ ಅಷ್ಟೇ ನಮ್ಮ ಹತ್ರ ಇರೋದು ಒಂದು ನೂತನ ಸಿಸ್ಟಿ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇರಬಾರ್ದಾ ಇರ್ಬೇಕು ಇದ್ರೆ ಏನಾಗುತ್ತೆ ಸಿಸ್ಟರ್ಗಳು ಏನ್ ಮಾಡ್ತಾರೆ ಟೈಮ್ ಆಫ್ ವಾಷಿಂಗ್ ಈಸ್ ನೌ ರೆಡ್ಯೂಸ್ಡ್ ಅಲ್ಲಿ ಫಸ್ಟ್ ಅಲ್ಲಿ ಒನ್ ಅವರ್ ವಾಶ್ ಮಾಡೋದು ತಗೊಂಡ್ರೆ ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಆದ್ರೆ ನಿಮ್ಗೆ ಫಾರ್ಟಿ ಫೈವ್ ಮಿನಿಟ್ಸ್ ಸಿಗುತ್ತಲ್ಲ ಆ ಫಾರ್ಟಿ ಫೈವ್ ಮಿನಿಟ್ಸ್ನ ದೇವರಿಗೆ ಯಾವ ರೀತಿ ನಾವು ಓಡೋದು ಸ್ಟೆಪ್ ವಿಷಯ ಈ ತರ ನಾವು ತಗೊಂಡು ನೋಡೋದು ಒಂದು ನೂತನ ಸೃಷ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸುತ್ತೆ ಓಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಹೃದಯಕ್ಕೆ ಬಂದ್ಬಿಡೋಣ ಹೃದಯ ಇನ್ ಭಾರಿ ಇಂಪಾರ್ಟೆಂಟ್ ದೇವರಿಗೆ ಇವೆಲ್ಲ ಈ ಕಾರ್ಯ ಇಂಪಾರ್ಟೆಂಟ್ ಇನ್ನತ್ರ ಎಲ್ಲ ಇರೋದು ಮಾರಿ ಎಲ್ಲ ಕೊಡು ಅದೆಲ್ಲ ಇನ್ನ ಮನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಾನೆ ಅವ್ರದ್ದು ಇಂಪಾರ್ಟೆಂಟ್ ಒಂದು ಟೆಸ್ಟ್ ಈ ಹೃದಯ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಈ ಹೃದಯ ಬಗ್ಗೆ ಮಾತಾಡ್ತಾರೆ ಅಂತ ಒಂದು ಪ್ರಶ್ನೆ ಒಂದು ಕೇಳ್ಕೊಂಡ್ರೆ ಒಂದು ಎಕ್ಸಾಂಪಲ್ಗೆ ಹೋಗೋಣ ಈ ಲೋಕದಲ್ಲಿರೋ ಒಂದು ಸನ್ನಿವೇಶನ್ ತಗೊಳ್ಳೋಣ ಒಂದು ಸುಂದರವಾದ ಒಂದು ಹೆಣ್ಮಗು ಇದು ಸುಂದರವಾದ ಇನ್ನೊಬ್ಬ ಗಂಡು ಇವರಿಬ್ರು ಪ್ರೀತಿಯಲ್ಲಿ ಇರ್ತಾರೆ ಅಲ್ವಾ ಪ್ರೀತಿಯಲ್ಲಿ ಇರ್ಬೇಕಾದ್ರೆ ಈ ಹೆಣ್ಮಗು ಬಂದ್ಬಿಟ್ಟು ಅವ್ರು ಲವ್ನ ಪ್ರಪೋಸ್ ಮಾಡ್ತಾರಲ್ಲ ಈ ಕಾಲದಲ್ಲೆಲ್ಲ ಆಗುತ್ತಲ್ಲ ಲವ್ ಅನ್ನ ಪ್ರಪೋಸ್ ಮಾಡ್ಬೇಕಾದ್ರೆ ಯಾವ ರೀತಿ ಅವ್ನ ಪ್ರೀತಿನ ಪ್ರಪೋಸ್ ಮಾಡ್ತಾರೆ ಅವರು ಆ ಹುಡುಗನ ಹತ್ರ ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನ್ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಅಲ್ಲೇ ಮುಗಿಸ್ತಾರ ನಾನು ನಿನ್ನ ಹೃದಯನೇ ನಿನ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ ಕರೆಕ್ಟಾ ಇಲ್ವಾ ಲವ್ ಅವಗೆ ಇನ್ನೊಂದು ಸಿಂಬಲ್ ಹಾರ್ಟ್ ಎಲ್ಲ ಇದು ತುಂಬಾ ಫೇಮಸ್ ಎಲ್ರಿಗೂ ಗೊತ್ತಿದೆಯಲ್ಲ ಎಲ್ಲ ಏನು ಮಾಡ್ದೆ ಇವಾಗ ಈ ತರ ಇರ್ತದೆ ಏನು ಹಾರ್ಟ್ ಇದು ಹಾರ್ಟ್ ಅಂದರೆ ಐ ಲವ್ ಯು ಹಾರ್ಟ್ ಆಮೇಲೆ ಈ ಈ ಹೇಳ್ತಾರೆ ಇದೆಲ್ಲ ಟ್ರೆಂಡಿಂಗ್ ಅಲ್ವಾ ಇದು ಈ ತರ ಏನು ಈ ತರ ಏನೋ ಮಾಡ್ತಾರೆ ಯಾಕಂದ್ರೆ ಹಾರ್ಟ್ ಶೇಪ್ ಏನು ಅಂತ ಹೇಳಿದ್ರೆ ಒಬ್ಬ ಹಾ ಆ ಹೆಣ್ಮಗು ಹೋಗಿ ಆ ಗಂಡ ಹತ್ರ ಏನು ಹೇಳುತ್ತಂದ್ರೆ ನಾನು ಪ್ರೀತಿ ಮಾಡ್ತೀನಿ ಯಾವ ರೀತಿ ಪ್ರೀತಿ ಮಾಡ್ತೇನೆ ನಾನು ಹೃದಯನೇ ನಿನ್ನ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಫುಲ್ ಐ ಆಮ್ ಗಿವಿಂಗ್ ನಾನು ಪರಿಪೂರ್ಣವಾಗಿ ಕೊಡ್ತೇನೆ ತಲೆಯಿಂದ ಹಿಡಿದು ನನ್ನ ಕಾಲು ನನ್ನ ಜೀವನನೇ ಕೊಡ್ತೀನಿ ಮರಿ ಔಟ್ವರ್ಡ್ ಅಲ್ಲ ಫುಲ್ ಲೈಫು ನನ್ನ ಲೈಫ್ ಬೇ ನಿನಗೆ ನನ್ನ ಪ್ರಾಣ ಬೇಕಾದರೂ ನಿನಗೆ ಕೊಡ್ತೀನಿ ಇದೇ ಉದ್ದೇಶ ಇದೇ ಉದ್ದೇಶದಲ್ಲಿ ನಾವು ನಮ್ಮ ಯೇಸು ಸ್ವಾಮಿ ಕೊಡ್ತೀವಿ ತಂದೆ ದೇವರಿಗೆ ಕೊಡಬೇಕು ಅಷ್ಟೇನೆ ವಿ ಗಿವ್ ಅವರ್ ಹಾರ್ಟ್ ಅಂದ್ರೆ ಕಂಪ್ಲೀಟ್ ನಮ್ದು ಅನ್ನೋದು ಏನು ಇಲ್ಲ ತಲೆಯಿಂದ ಕಾಲ್ವರೆಗೂ ಎಲ್ಲನು ಕೂಡ ಇದು ನೋಡೋಕಂತ ವಿಷಯ ನೋಡದೆ ಇರೋಕಂತ ವಿಷಯಗಳು ನಮ್ಮ ಹತ್ರ ಇರೋದು ಅವ್ರಿಗೆ ಎಲ್ಲ ನನ್ನ ಇರೋದು ಎಲ್ಲನು ನಿನಗೆ ಅಪ್ಪ ಅದೇ ಹೆಣ್ಮಗುವಿಗೆ ಅವ್ರಿಗೆ ಹೇಳೋದು ಓಕೆ ಅದೇ ತರ ನಾವು ಮಾಡಬೇಕು ಏನೇನು ಕೊಡಬೇಕು ಅಂತ ಹೇಳಿದ್ರೆ ನಾವು ಇವಾಗ ಈ ಎರಡು ವರ್ಗ ಇದ್ದಾರಲ್ಲ ಶ್ರೀಮಂತರು ಬಡವರು ನೂತನ ಸೃಷ್ಟಿ ಎಲ್ಲಿ ಬೀಳ್ತಾನೆ ಅಂದ್ರೆ ಶ್ರೀಮಂತರ ಕ್ಲಾಸಲ್ಲಿ ಬೀಳ್ತಾ ಇದ್ದಾನೆ ಹೇಗಪ್ಪ ನಮ್ಮ ಹತ್ರ ಈ ತರ ಆಸ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇದೇ ಆಸ್ತಿ ಏನ್ ನಮಗೆ ಕೊಟ್ಟಿರೋ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳು ನಮ್ಮ ಕಿವಿಗಳು ನಮ್ಮ ನಾಲ್ಗೆ ನಮ್ಮ ಬಾಯಿ ಕೈ ಕಾಳು ಆಮೇಲೆ ನಮ್ಮ ಹತ್ರ ಇನ್ನೊಂದು ದೊಡ್ಡ ಇನ್ನೊಂದು ಆಸ್ತಿ ಇದೆ ರಷ್ಯಸ್ ಟೈಮ್ ಅದಾದ ಮೇಲೆ ನೀನು ಓದಿರೋ ಟೈಟಲ್ಲು ಡಿಗ್ರಿ ಗ್ರಾಜ್ಯುಯೇಟ್ ಸ್ಕೂಲ್ ಏನೋ ಏನು ಓದಿದ್ವಿ ಅದು ಕೆಲಸ ಮಾಡಿರುವ ಪೊಸಿಷನು ಸಂಪಾದನೆ ಮಾಡಿಟ್ಟಿರುವ ಹಣ ಇವೆಲ್ಲನು ವೆನ್ ಐ ಐ ಐ ಗಿವ್ ಯು ಮೈ ಹಾರ್ಟ್ ಅಂತ ಹೇಳಿದ್ರೆ ನನ್ನಲ್ಲಿ ಇರೋದು ಎಲ್ಲನು ಕೂಡ ನಿಮ್ಗೆ ಅಷ್ಟೊಂದು ನಾನು ಪ್ರೀತಿ ಮಾಡ್ತೀನಂತ ಈ ಹೆಣ್ಣು ಗಂಡಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಐ ಗಿವಿಂಗ್ ಕಂಪ್ಲೀಟ್ ಅಂಡ್ ದಿಸ್ ಇಸ್ ಹೌ ವಿ ಹವ್ ಪ್ರಪೋಸ್ಡ್ ಅಂಡ್ ಮೇಡ್ ಅ ಕವರ್ನೆಂಟ್ ವಿತ್ ಗಾಡ್ ಒಂದು ಒಡನ್ಬಡಿಕೆ ಮೂಲಕ ದೀಕ್ಷಾ ಸ್ನಾನ ಮಾಡಿ ಒಂದು ನೂತನ ಸೃಷ್ಟಿಯಾಗಿ ಇದ್ದೀವಿ ಅವಾಗ ಅಲ್ಲಿಗೆ ಸುಮ್ಮನೆ ಮಾತು ಮಾತಲ್ಲಾಗಬಾರ್ದು ಮಾತು ಬಂದ್ಬಿಟ್ಟು ಕಾರ್ಯದಲ್ಲಿ ನಾವು ತೋರಿಸ್ಬೇಕಾದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಈ ಶ್ರೀಮಂತ ಪ್ಲೇಸಲ್ಲಿ ನಾವು ಹಾಕೊಳ್ಳೋಣ ಅಲ್ಲಿಗೆ ಯೇಸು ಸ್ವಾಮಿ ನಮಗೆ ಹೇಳೋದು ಓಹೋ ನಿನಗೆ ನಿತ್ಯ ಜೀವ ಹೋಗ್ಬೇಕಾ ಅಂದ್ರೆ ನೀನ್ ಏನ್ ಮಾಡ್ಬೇಕು ನಿನ್ನ ಹತ್ರ ಇರೋ ಆಸ್ತಿನೆಲ್ಲ ಮಾರಿ ಬಡವರಿಗೆ ಕೊಟ್ಟು ಕೊಡು ಆಮೇಲೆ ಹಿಂಬಾಲ ಮಾಡು ಅದನ್ನ ಇವಾಗ ನಾವು ನಮ್ಗೆ ತಿಳುವಳಿಕೆ ಬಂತು ಲಿಟ್ರಲಿ ತಗೊಳಕಾಗಲ್ಲ ಆದ್ರೆ ಅದ್ರ ಒಳಗಡೆ ಉಳ್ ಒಳಗಡೆ ಇರೋ ಒಂದು ಅರ್ಥ ಅನ್ ತೊಗೊಂಡು ಅಲ್ವಾ ಅನ್ ತಗೊಂಡು ಇವಾಗ ಯಾವ ರೀತಿ ಅದನ್ನ ಮಾಡ್ಬೇಕು ನಾವು ಕೊಡ್ಬೇಕು ಎಲ್ಲ ಯಾವ ರೀತಿ ಮಾಡ್ಬೇಕು ಅಂತ ನೋಡಿದ್ರೆ ಇವಾಗ ಇದೇ ತರನೇ ನಮ್ಮ ಹಾರ್ಟ್ನ ಕ್ರೈಸ್ಟ್ ನಮ್ಮ ಯೇಸು ಸ್ವಾಮಿ ನೋಡ್ತಾರೆ ತಂದೆಯ ದೇವರು ನೋಡ್ತಾರೆ ಅಂತ ಹೇಳಿದ್ರೆ ಇನ್ನು ಮುಂದೆ ನನ್ನ ಹತ್ರ ಇರೋ ಎಲ್ಲಾ ವಿಷಯನೂ ನಿಂದೆ ಯಾವ ರೀತಿ ಅವ್ರ ಹತ್ರ ಕೇಳ್ಬೇಕು ನಾವು ಯಾವ ರೀತಿ ಮಾರ್ಬೇಕು ಇದನ್ನ ಅಂತ ಹೇಳಿದ್ರೆ ನೂತನ ಸೃಷ್ಟಿ ಆಗಿದ್ದೀನಿ ಇವತ್ತು ಆದ್ರೆ ಈ ನೂತನ ಸೃಷ್ಟಿ ಆದ್ಮೇಲೆ ಏನು ಚೇಂಜಸ್ ಎಲ್ಲ ಅದೇ ತರ ಇರ್ತೀವಿ ನೂತನ ಸೃಷ್ಟಿ ಆಗಕ್ ಮುಂಚೆ ನಮ್ಮ ಹತ್ರ ಏನೇನಿತ್ತು ಎಲ್ಲಾನು ಕೂಡ ನೂತನ ಸೃಷ್ಟಿ ಆದ್ಮೇಲೆ ಅದ ಹಾಗೇನೆ ಇರುತ್ತೆ ಬಟ್ ಇದು ಇವಾಗ ಫಸ್ಟ್ ಅದು ನಾವು ನಮಗೋಸ್ಕರ ಉಪಯೋಗ ಮಾಡ್ತಾ ಇದ್ವಿ ಇವಾಗ ದೇವರಿಗೆ ಉಪಯೋಗ ಮಾಡ್ತೀವಿ ಅಂದ್ರೆ ನನ್ನ ಕಣ್ಣುಗಳು ನನ್ನ ಹತ್ರ ಕೊಟ್ಟಿದ್ದೀರಾ ದೇವರೇ ಅದಕ್ಕೆ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಆದ್ರೆ ಈ ಕಣ್ಣನ್ನು ನಾನು ಯಾವ ರೀತಿ ನಿಮಗೋಸ್ಕರ ಉಪಯೋಗ ಮಾಡ್ಬೇಕು ಅಂತ ಒಂದು ಕ್ವಶ್ಟಿನ್ ಬರ್ಬೇಕು ಅದೇ ತರ ನನ್ನ ಕಿವಿಗಳು ನಂದೇ ಅದು ಬಟ್ ನೀವು ಅದು ಇನ್ ಮುಂದೆ ನಿಮ್ದು ಈ ಕಿವಿನ ನಾನು ಏ ಯಾವ ರೀತಿ ಯೂಸ್ ಮಾಡಬೇಕು ನನ್ನ ಕೈಗಳು ಯಾವ ರೀತಿ ಯೂಸ್ ಮಾಡಬೇಕು ನನ್ನ ಕಾಲುಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ನನ್ನ ಬಾಯಿನ ಮಾತು ಯಾವ ರೀತಿ ಆಗಿ ಯೂಸ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ದೇವರು ಡೈರೆಕ್ಟಾಗಿ ಹಾಂ ಬಾಪಾ ನೀನು ಈ ಥರ ನೀನು ಉಪಯೋಗ ಮಾಡ್ಬೇಕು ಅಂತ ಹೇಳಲ್ಲ ಡೈರೆಕ್ಟ್ ಮಾತಾಡೋಲ್ಲ ಹೇಗೆ ಮಾತಾಡ್ತಾರವರು ಎಲ್ಲ ಬೈಬಲಲ್ಲೇ ಮಾತಾಡ ಆ ಬೈಬಲನ್ನ ನಾವು ಓದ್ಬಿಟ್ರೆ ಅವ್ರು ಹೇಳೋದೆಲ್ಲ ನಾವು ಕೇಳಬೇಕು ಲಾಸ್ಟ್ ಟೈಮ್ ಕೂಡ ನಾವು ಕ್ಲಾಸಲ್ಲಿ ಮಾತಾಡಿದ್ವಲ್ಲ ಒಂದು ನೂತನ ಸೃಷ್ಟಿಗೆ ದೇವ್ರು ಮಾತಾಡಿ ನಾವು ಕೇಳಬೇಕಾ ಇಲ್ಲ ನಾವು ಮಾತಾಡಿ ದೇವ್ರನ್ನ ಕೇಳೋದು ಉತ್ತಮನ ಯಾವ ವರ್ಗದಲ್ಲಿ ನಾವು ಬೀಳ್ಬೇಕು ದೇವ್ರು ಮಾತಾಡಿ ನಾವು ಕೇಳಿ ನಾವು ಮಾತಾಡೋದನ್ನ ದೇವ್ರು ಕೇಳಿದ್ರೆ ಚೆನ್ನಾಗ್ ಇರುತ್ತಾ ನಾವು ದೇವ್ರ ಮುಂದೆ ನಿಂತ್ಕೊಳಕ್ಕೆ ಅರ್ಹತೆ ಇಲ್ಲ ಓಕೆ ಅವ್ರನ್ನ ಅವ್ರು ಹೇಳೋದನ್ನ ನಾವು ಕೇಳ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅದು ಉಲ್ಟಾ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ನೂತನ ಸೃಷ್ಟಿಗೆ ಬೈಬಲ್ ಕ್ಲಾಸ್ ಸ್ಟಾಪ್ ಮಾಡಿ ಪ್ರೇಯರ್ ಮೀಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಪ್ರೇಯರ್ ಇಲ್ಲೇನು ಓಲ್ಡ್ ಡೇ ಪ್ರೇಯರ್ ಫಾಸ್ಟಿಂಗ್ ಪ್ರೇಯರ್ ಈ ಪ್ರೇಯರ್ ಏನಂದ್ರೆ ನಾವು ಕಂಡೀಷನ್ ಆಗುತ್ತೆ ದೇವ್ರಿಗೆ ನಾನು ಹಿಂಗೆ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಹೇಳಿದ್ರೆ ದೇವ್ರು ನಮ್ಮ ನೂತನ ಸೃಷ್ಟಿನ ಯಾವ ರೀತಿ ನೋಡ್ತಾರೆ ಓಹೋ ಇವ್ ನನಗೆ ಕಮಾಂಡ್ ಮಾಡ್ತಾ ಇದ್ದಾನೆ ಅಲ್ವಾ ನಾವು ಅವ್ರ ಮುಂದೆನ್ನ ತಗ್ಗಿಸ್ಕೊಂಡು ನೀವು ಹೇಳಿ ದೇವ್ರೆ ನಾನು ಕೇಳ್ತೀನಿ ಅಂತ ಹೇಳಿದ್ರೆ ಬೈಬಲಲ್ಲಿ ಹೋದ್ರೆ ಅವ್ರು ಮಾತಾಡ್ತಾರೆ ನಾವು ಕೇಳ್ತಾ ಇಷ್ಟೇ ವಿಷಯ ಸೊ ಇವಾಗ ನಾವು ಅವರು ಮಾತಾಡ್ತಾ ಇರ್ತಾರೆ ನಾವು ಇವಾಗ ಕೇಳಲ್ಲ ಸೊ ನಮ್ಮ ಹೃದಯ ಕೊಟ್ರೆ ಎಲ್ಲ ಪರಿಪೂರ್ಣ ಕೊಡಬೇಕು ಇವಾಗ ಅದನ್ನ ಒಂದು ಹೋಲಿಕೆ ಮಾಡೋಣ ಹಳೆ ಉಡನ್ ಬಡಕೆಗೆ ಒಂದು ಹೋಲಿಕೆ ಮಾಡೋಣ ಅಲ್ಲಿ ಯಹೂದಿಯರ್ ಅಂತ ಒಳ್ಳ ಯಹೂದಿಯರು ಕೂಡ ಏನಾಗಿದ್ರು ತಂದೆಯ ದೇವರಿಗೆ ಒಂದು ಸ್ಪೆಷಲ್ ಪೀಪಲ್ ಒಂದು ಗ್ರೂಪು ಅಲ್ವರ ಅವರು ಅವರ ಅಬ್ರಹಾಮ್ಗೆ ಕೊಟ್ಟಿರುವ ಪ್ರಾಮಿಸ್ ಪ್ರಕಾರ ಇವ್ರನ್ನ ಏನ್ ಮಾಡಿದ್ರ ಅಂತ ಹೇಳಿದ್ರೆ ಅಷ್ಟೊಂದು ಸಂಪತ್ತು ಅವರು ಕ್ಲೋದಾಗಿ ಇಟ್ಟಿದ್ರು ಯಹೂದಿರನ್ನು ಯಾವ ರೀತಿ ಅವರು ಸಂಪತ್ತಾಗಿದ್ರ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಒಂದು ಒಂದು ವಾಕ್ಯ ಬಳಸ್ತಾರೆ ಅದು ಅವ್ರು ಬಂದ್ಬಿಟ್ಟು ಏರು ಯಾವ ರೀತಿ ಅದ್ರ ಅವ್ರು ಇದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಮೈ ಆಪಲ್ ಆಫ್ ಮೈ ಐಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಇನ್ನು ಆಪಲ್ ಆಫ್ ಐಸ್ ಅಂದ್ರೆ ನಾವು ನೋಡಿ ನಮ್ ಕಣ್ಣಿದೆಯಲ್ಲ ಈ ಕಣ್ಣಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಇದೆ ಆ ಬ್ಲಾಕ್ ಒಳಗಡೆ ಇನ್ನೊಂದು ಬ್ಲಾಕ್ ಸ್ಪಾಟ್ ಇದೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಈ ಬ್ಲಾಕ್ ಒಳಗಡೆ ಇನ್ನೊಂದು ಬ್ಲಾಕ್ ಸರ್ಕಲ್ ಬರುತ್ತೆ ಮೈನ್ ರೆಟ್ಟಿನ ಆದ್ರೆ ನಾವು ಟಚ್ ಮಾಡಕ್ ನಾವು ನಮ್ಮ ಕಣ್ಣಲ್ಲಿ ರೆಟ್ಟಿನ ಟಚ್ ಮಾಡಕ್ಕಾಗಲ್ಲ ಆಗಲ್ಲ ಆಗೋದೇ ಇಲ್ಲ ಆದ್ರೆ ದೇವ್ರು ಏನ್ ಹೇಳ್ತಾರೆ ಈ ಯಹೂದಿಯರು ನನ್ನ ಕಣ್ಣಿನ ಕಣ್ಮಣಿಗಳು ನಿನ್ ಕಣ್ಣೇ ನಿನ್ ಟಚ್ ಮಾಡಕ್ಕಾಗಲ್ಲ ನನ್ನ ಕಣ್ಣಲ್ಲಿ ಕಣ್ಮಣಿ ಆಗಿದ್ರಲ್ಲ ಅಂತ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಯಹೂದಿಯರ್ಗೆ ಆದ್ರೆ ಯಹೂದಿಯರು ಏನ್ ಅಂತ ಹೇಳಿದ್ರೆ ಅದನ್ನ ಕಳ್ಕೊಂಬಿಟ್ರು ಯಾಕೆ ವಿದ್ಯೇಯತೆ ಇತ್ತಾ ಅದೇ ಇಂಪಾರ್ಟೆಂಟ್ ಅವಿವೇದ್ಯತೆ ಇತ್ತು ಓಂ ಯಾವ ರೀತಿ ನೋಡಿ ನಮ್ಮ ತಂದೆಯ ದೇವರಾದ್ರು ಕೂಡ ಅವ್ರ ಹತ್ರ ಯಹೂದಿಯರ ಹತ್ರ ತುಂಬಾನೇ ವಿಷಯಗಳನ್ನ ಕೇಳಿಲ್ಲ ಎಲ್ಲಾನು ಕೊಡು ಅಂತ ಕೇಳಿಲ್ಲ ಇಲ್ಲಿ ಹೇಳಿದ ಪ್ರಕಾರನೂ ಕೇಳಿಲ್ಲ ಎನ್ಕೊಂಡ್ರು ಸ್ವಲ್ಪನ ಕೇಳಿದ್ರು ಏಳು ದಿವಸ ಇದೆ ಒಂದೇ ದಿವಸ ನನಗೆ ಕೊಡು ಸಬಾತ್ ಡೇ ಇನ್ ಸಂಪಾದನೆ ಮಾಡೋದ್ರಲ್ಲಿ ಹತ್ತರಲ್ಲಿ ಒಂದು ಭಾಗ ಮಾತ್ರ ಕೊಡು ಫುಲ್ ಕೇಳಿದ್ರೆ ಕೊಡಕ್ ಆಗಲ್ಲ ಅಂತ ಗೊತ್ತು ಇವ್ರಿಗೆ ಕೊಡಕ್ ಆದ್ರೂ ಕೂಡ ಕೊಡಲ್ಲ ಅಂತನೂ ಗೊತ್ತು ಇವಾಗ ಹತ್ರಲ್ಲಿ ಒಂದು ಕೊಡೋದು ಏಳು ದಿವಸದಲ್ಲಿ ಒಂದು ದಿವಸ ಕೊಡೋದು ಇವರು ಪೂರ್ತಿಯಾಗಿ ಕೊಟ್ಟಿಲ್ಲ ಮನಪೂರ್ವಕವಾಗಿ ಕೊಟ್ಟಿಲ್ಲ ಅಲ್ರ ಟೈತ್ ಅಂತ ಫಾಲೋ ಅಪ್ ಮಾಡಿದ್ರು ಸ್ಯಾಕ್ರಿಫೈಸ್ ಅಂತ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಲಾಸ್ಟ್ ಬುಕ್ ಆಫ್ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಮಲ್ಲಾಕಿದಲ್ಲಿ ಏನ್ ಏನು ಹೇಳ್ತಾರೆ ಯಾವ ರೀತಿ ಸ್ಯಾಕ್ರಿಫೈಸ್ ಎಲ್ಲ ಮಾಡ್ತಾರಂತೆ ಒಂದು ಹಾ ಹಾಡು ತಗೊಂಬಂದ್ರೆ ಚೀಪ್ ಒಳ್ಳೆ ಕ್ವಾಲಿಟಿನ ಕ್ವಾಲಿಟಿನೇ ಚೆನ್ನಾಗಿ ಇಳಿರೋ ತಗೊಂಬಟ್ಟು ಕಣ್ಣು ಸರಿ ಇಲ್ಲ ಕಾಲು ಒಂದು ಇದಾಗಿರೋ ತಗೊಂಬಂದು ಕೊಡೋರು ಅವ್ರು ಕೊಡ್ತಾರಪ್ಪ ಅದು ಯಾಜ ಕಾಲ್ ಇದ್ನಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಬೇಕಾಗಿತ್ತ ಬಟ್ ಅವನು ಅಕ್ಸೆಪ್ಟ್ ಮಾಡ ಅಂದ್ರೆ ಇವ್ರೆಲ್ಲ ಪಾಪದಲ್ಲಿ ಹೋದ್ರು ಎಗೇನ್ಸ್ಟ್ ಓಕೆ ಅವ್ನು ಯಾಕಂತ ಹೇಳಿದ್ರೆ ಆ ಮನಸ್ಸನ್ನೇ ದೇವರು ನೋಡಿದ್ರು ಮನಸ್ಸೇ ಇವರಿಗೆ ಸರಿ ಇರ್ಲಿಲ್ಲ ಈಗಿನ ಕಾಲದಲ್ಲಿ ಇರೋ ಕ್ರಿಶ್ಚಿಯನ್ ನಾರ್ಮಲ್ ಕ್ರಿಶ್ಚಿಯನ್ ಡಮ್ಮು ಇದನ್ನ ಅಪ್ ಮಾಡ್ತಾರೆ ಅಕ್ಷರಸವಾಗಿ ಅಪ್ ಮಾಡ್ತಾರೆ ನನ್ನಲ್ಲಿ ಕೆಲವೊಂದು ಫ್ರೆಂಡ್ಸ್ಗಳು ಇದ್ದಾರೆ ಅವರು ಬೇರೆ ಕ್ರಿಶ್ಚಿಯನ್ ಡಿನಾಮಿನೇಷನ್ ಅಲ್ಲಿ ಅವರು ಸಂಬಳ ಬಂದ್ಬಿಟ್ಟು ಒಂದು ಒಂದು ಸಾವಿರ ಜಾಸ್ತಿ ಆದ್ರೂ ಕರೆಕ್ಟ್ ಆಗಿ ಅದ್ರಲ್ಲಿ ಒಂದು ಭಾಗ ತಗೊಂಡು ಈವನ್ ಐದು ರೂಪಾಯಿ ಇದ್ರನ್ನು ಸೇರಿಸಿ ಅವರ ಹೋಗೋ ಸಭೆಗೆ ಕೊಡ್ತಾರೆ ಕೊಡ್ತಾರೆ ಅವರು ಓಕೆ ಆ ಸಂಡೇ ಸರ್ವಿಸ್ ಅಂತ ಇದ್ರೆ ಫುಲ್ ಏನೇ ಬರಲಿ ಅವರು ಹೋಗ್ಬಿಡ್ತಾರೆ ಕಾಂಪ್ರಮೈಸ್ ಆಗಲ್ಲ ಯಾಕಂತ ಹೇಳಿದ್ರೆ ದೇವ್ರು ಅದ್ರಲ್ಲಿ ಹೇಳಿದ್ದಾರೆ ಅಂತ ಅವ್ರಿಗೂ ನೂತನ ಸೃಷ್ಟಿಗೆ ವ್ಯತ್ಯಾಸ ಇಷ್ಟೇ ಇರೋದು ನೂತನ ಸೃಷ್ಟಿ ಏನದು ಐ ಲವ್ ಯು ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಅಲ್ವರ ನಾವು ಏಳು ದಿವ್ಸಲ್ಲಿ ಒಂದ್ ದಿವಸ ಕೊಟ್ರೆ ಯಹೂದಿಯರಾಗ್ತೀವಿ ಮಾಂಸಿಕವಾಗಿ ಯೋಗ ದೇರ ಹಾಕ್ತಿವಿ ಏಳು ದಿವಸದಲ್ಲಿ ಏಳು ದಿವಸ ಕೊಟ್ರೆ ನೂತನ ಸೃಷ್ಟಿ ಆತ್ಮಿಕವಾಗಿ ಯಹುವುದೇರ ದೇರಾಗ್ತೀವಿ ಇಷ್ಟೇ ವ್ಯತ್ಯಾಸ ನೋಡಿ ಬ್ಯೂಟಿಫುಲ್ ಇದು ಅಲ್ವರ ನಮ್ಮ ಹತ್ರ ಇರೋದು ಹತ್ರ ಒಂದುವಾಗ ನಾವು ಕೊಡಲ್ಲ ಫುಲ್ ಕೊಡ್ಬೇಕು ಅದನ್ನೇ ಅವ್ರ ಶ್ರೀಮಂತ ಹತ್ರ ಹೇಳಿರೋದು ಇವಾಗ ನಾವು ಶ್ರೀಮಂತರು ನಮ್ಮ ಹತ್ರ ಎಲ್ಲ ಇದೆ ನಾವು ಯಾವ ರೀತಿ ಕೊಡ್ಬೇಕಂದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಕೊಡ್ಬೇಕು ಕೊಡಬೇಕಾದ್ರೆ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ಬರೋಣ ಏನಾಯ್ತು ಆ ಟ್ರಾನ್ಸಾಕ್ಷನ್ ನಾವು ಸೇಲ್ ಮಾಡ್ಬೇಕು ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ ಅಲ್ವರ ದುಡ್ಡನ್ನ ತಗೊಂಡೋಗಿ ಬಡವರಿಗೆ ಕೊಡ್ಬೇಕು ಯಾವಾಗ ಸೇಲ್ ಮಾಡಬೇಕು ಯಾವಾಗ ಬಡವ್ರಿಗೆ ಕೊಡಬೇಕು ಪ್ರಶ್ನೆ ಇನ್ನೊಂದು ಯಾರು ಬಡವರು ಈ ಲೋಕದಲ್ಲಿ ಯಾರು ಬಡವರು ಎಷ್ಟು ಜನ ಇದ್ದಾರೆ ಟಿಪ್ಪಣಿ ಹಾಕೋಬೇಕು ಸರ್ವೆ ಮಾಡಬೇಕು ಎಷ್ಟು ಜನ ಇರ್ಬೋದು ಬಡವರು ಈ ಲೋಕದಲ್ಲಿ ಎಷ್ಟು ಪರ್ಸೆಂಟೇಜ್ ಇರ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಡವರು ಸರಿ ಇಂಡಿಯಾದಲ್ಲೇ ಬರೋಣ ಇಂಡಿಯಾದಲ್ಲಿ ಬಡವರು ಎಷ್ಟಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇವಾಗ ಇಲ್ಲ ಬ್ರದರ್ ಒಂದು ಜಸ್ಟ್ ಇನ್ಫರ್ಮೇಶನ್ ಇಂಡಿಯಾ ಇಸ್ ಬಿಕಮಿಂಗ್ ವೆರಿ ಗುಡ್ ಕಂಟ್ರಿ ಇನ್ ದ ವರ್ಲ್ಡ್ ಎಕಾನಮಿ ಸೂಪರ್ ಗ್ರೋ ಆಗ್ತಾ ಇದೆ ಈ ಬಡವರು ಈ ಪರ್ಸೆಂಟೇಜು ಭಾರಿ ಕಡಿಮೆ ಆಗ್ತಾ ಇದೆ ನೈನ್ಟೀನ್ ಫಾರ್ಟೀಸಲ್ಲಿ ಇಂಡಿಪೆಂಡೆನ್ಸ್ ಡೇ ಸಿಗ್ಬೇಕಾದ್ರೆ ಇಂಡಿಪೆಂಡೆನ್ಸ್ ಅಲ್ಲ ಅವಾಗ ಬಡವ್ರದ್ದು ವರ್ಗ ತುಂಬಾ ಜಾಸ್ತಿ ಇತ್ತು ಇವಾಗ ಇಟ್ ಇಸ್ ಕಮಿಂಗ್ ವೆರಿ ಸ್ಲಿಮ್ ಎಲ್ಲರು ಇವಾಗ ಮಿಡ್ಲ್ ಕ್ಲಾಸ್ ಲೆವೆಲಲ್ಲಿ ಯಾಕಂದ್ರೆ ಅದು ಕರೆಕ್ಟ್ ಅಲ್ವಾ ಎಲ್ಲಿ ನೋಡಿದ್ರೆ ಅವಕಾಶಗಳಿದೆ ಕೆಲಸ ಮಾಡೋಕ್ಕೆ ಅರ್ನ್ ಮಾಡ್ತೀವಿ ಓಕೆ ಸರಿ ಆ ರೀತಿಯಲ್ಲಿ ಹೋದ್ರೆ ಏನ್ ಮಾಡೋದಂದ್ರೆ ಒಂದು ಒಂದು ಗ್ರೂಪ್ ಆಫ್ ಬಡವರು ಇದ್ದಾರೆ ಅವ್ರಿಗೆ ತಾನೇ ನಾವು ಕೊಡಬೇಕು ಅವ್ರು ಯಾರು ಅಂತ ಕಂಡುಹಿಡೀಬೇಕು ಯಾರಪ್ಪ ಅಂತ ಹೇಳಿದ್ರೆ ಬೈಬಲಲ್ಲಿ ನಮ್ ರಾಜ್ಯದಲ್ಲೇ ತಗೊಳ್ಳೋಣ ನಮ್ಮ ದೇಶದಲ್ಲೇ ತಗೊಳ್ಳೋಣ ಇವಾಗ ಒಂದು ವರ್ಗ ಮಾಡೋಣ ಇವಾಗ ಯಾರು ಬಡವರು ಅಂಬಾನಿ ಬಡವರಾ ಟಾಟಾ ಇವರು ಇವಾಗ ತೀರೋದ್ರು ಬಡವರ ಅದಾನೀಸ್ ಇದ್ದಾರೆ ಓಕೆ ನಮ್ಮಲ್ಲಿರೋ ಪೊಲಿಟಿಷಿಯನ್ಸ್ ಇದ್ದಾರೆ ಫಿಲಿಮ್ ಸ್ಟಾರ್ಸ್ ಇದ್ದಾರೆ ಬಿಗ್ ಬಿಗ್ ಬಿಸ್ನೆಸ್ ಮ್ಯಾನ್ಸ್ ಇಲ್ಲಿ ಇನ್ಫೋಸಿಸ್ ಅವರು ಇದ್ದಾರೆ ವಿಪ್ರೋ ಇದ್ದಾರೆ ಆಮೇಲೆ ಹೆಚ್ ಸಿ ಎಲ್ ಇವರೆಲ್ಲ ಎಲ್ಲ ಬಡವರ ಶ್ರೀಮಂತರು ಆದ್ರೆ ಬೈಬಲ್ ಪ್ರಕಾರ ಎಲ್ಲರೂ ಈ ಲೋಕದಲ್ಲಿ ಇರೋರು ಏನಂತೆ ಯಾವ ಒಬ್ಬನು ಶ್ರೀಮಂತ ಇಲ್ಲ ಅಷ್ಟು ಶ್ರೀಮಂತ ಇರೋನು ಇರೋರು ನಮ್ಮ ಆ ಯಾರು ನಮ್ಮ ಅಂಬಾನಿ ಫ್ಯಾಮಿಲಿ ಮಾಡ್ತಾರೆ ಅವ್ರ ಹತ್ರ ಎಲ್ಲ ಇದ್ದು ಕೂಡ ಆ ಕಾಸಿನ ಬೆಲೆನೇ ಅವ್ರಿಗೆ ಬರಲ್ಲ ಅಷ್ಟೊಂದು ಇರುತ್ತೆ ಒಂದೊಂದು ಮದುವೆಗೆ ಹೋಗಿರೋ ಒಂದು ಒಂದು ಗೆಸ್ಟ್ ಗೆ ರಿಟರ್ನ್ ಗಿಫ್ಟ್ ಏನ್ ಕೊಟ್ಟಿದ್ದಾರೆ ಒಂದು ಕೋಟಿ ರೂಪಾಯಿ ಒಂದು ವಾಚ್ ವಾಚ್ ಒಂದು ನಾ ಒಂದು ಚಾಕ್ಲೇಟ್ ಬಾಕ್ಸ್ ಕೊಡ್ತೀವ ಫಸ್ಟ್ ಇವಾಗ ಬಂದಿರೋದು ಟ್ರೆಂಡಿಂಗ್ ಒಂದು ರಿಟರ್ನ್ ಗಿಫ್ಟ್ ಅಲ್ಲ ನಮ್ಮ ಕಾಲದಲ್ಲೆಲ್ಲ ರಿಟರ್ನ್ ಗಿಫ್ಟ್ ಏನಿಲ್ಲ ಅವ್ರು ಕೊಟ್ಟಿದ್ದಾರೆ ನೋಡಿ ರಿಟರ್ನ್ ಗಿಫ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಒಂದೊಂದು ಕೋಟಿ ಅಷ್ಟು ಶ್ರೀಮಂತ ಇರೋನು ಕಣ್ಣಲ್ಲಿ ನೀರು ಬಿಟ್ಟು ಅಳ್ತಾ ಇದಾರೆ ಅಲ್ಲಿ ಯೂಟ್ಯೂಬಲ್ಲಿ ಹೇಳಿ ಅವನ ಮಗ ಅರೋಗೇನು ನೋಡಿ ಅದನ್ನ ಆರೋಗ್ಯನ ಕಾಪಾಡಕ ಆಗಿಲ್ವಲ್ಲ ನೀನ ಹತ್ರಗೆಲ್ಲ ಇದ್ದು ಅದ್ರಲ್ಲಿ ಅವ್ನು ಬಡವಾನೆ ಇಲಾನ್ ಮಸ್ಕ್ ಗೊತ್ತಾ ಇಲಾನ್ ಮಸ್ಕ್ ಟೆಸ್ಲಾ ಕಾರ್ ಮಾಡಿ ಇವಾಗ ನಂಬರ್ ಒನ್ ಅವ್ನು ಡೊನಾಲ್ಡ್ ಟ್ರಂಪ್ ಇದ್ದಾನೆ ಅವನು ಇವಾಗ ಒಂಥರ ಡಿಫ್ರೆಂಟ್ ಥಿಂಕಿಂಗ್ ಅವಂದು ಪಾಪ ಅವನು ಅವ್ ನೀವೆಲ್ಲ ನೋಡ್ಬೇಕು ಯಂಗ್ಸ್ಟರ್ಸ್ ಎಲ್ಲ ವಾಚ್ ಮಾಡಿ ಒಂದು ಇನ್ವೆನ್ಷನ್ ಯಾವ ರೀತಿ ಅಂದ್ರೆ ಸ್ಪೇಸ್ ಸ್ಯಾಟಲೈಟ್ ಬಿಡ್ಬೇಕಾದ್ರೆ ಫಸ್ಟ್ ಟೈಮ್ ನಾವೆಲ್ಲ ಹೋಗಿ ಸ್ಪೇಸ್ ಸ್ಯಾಟಿಲೈಟ್ ಬಿಟ್ಟರೆ ಆ ಲಾಂಚ್ ವೆಹಿಕಲ್ ಹೋಗಿ ಮೇಲೆ ಬಿಟ್ಟು ಅಲ್ಲಲ್ಲೇ ಅಲ್ಲೇ ಭಸ್ಮ ಆಗ್ಬಿಡುತ್ತೆ ಇವನ್ ಮಾಡಿರೋದೇನಾ ಅದು ಬಿಟ್ಟು ಅಲ್ಲಿ ತಿರ್ಗಾ ರಿಟರ್ನ್ ಬಂದು ತಿರ್ಗ ಅದನ್ನ ಯೂಸ್ ಮಾಡ್ತಾನೆ ವರ್ಲ್ಡ್ ಅಲ್ಲಿ ಅವನು ಆಗದೆ ಇರೋ ಕಾರ್ಯನ ಸಾಧನೆ ಮಾಡಿ ತೋರಿಸಿದಾನೆ ಈಸ್ ನಾವ್ ಒನ್ ಆಫ್ ದ ರಿಚೆಸ್ಟ್ ಇನ್ ದ ವರ್ಲ್ಡ್ ಅಳ್ತಾನೆ ಅವನು ಟೂ ತೌಸಂಡ್ ಅಲ್ಲಿ ಇಂಟರ್ವ್ಯೂ ನೋಡಿದ್ರೆ ಅಳ್ತಾನೆ ದುಡ್ಡೇ ಇರಲಿಲ್ಲ ಅವನ ಹತ್ರ ಆ ರೀತಿಯಲ್ಲಿ ನೋಡಿದ್ರೆ ಲೋಕದಲ್ಲಿ ಇರೋರು ಎಲ್ಲ ಬಡವರು ಇವಾಗ ನಾವು ಮಾರಾಟ ಮಾಡಿ ಬರೋದನ್ನ ಬಡವ್ರು ಕೊಡ್ಬೇಕು ಇವಾಗ ನಮ್ಮ ಹತ್ರ ಇರೋದನ್ನೆಲ್ಲ ಲಿಟ್ರಲಿ ಅಕ್ಷರಸವಾಗಿ ತಗೊಂಡು ನನ್ನ ಹತ್ರ ಒಂದು ಕಾರ್ ಇತ್ತು ಮನೆ ಇತ್ತು ಎಲ್ಲಾನು ಹೋಗಿ ನಾನು ಮಾರಬೇಕು ಇವಾಗ ನಾನು ಮನೆಯನ್ನು ನಾನು ಮಾರಬೇಕಾದ್ರೆ ಮನೆ ಕೊಂಡ್ಕೊಳ್ಳೋನತ್ರ ಒಬ್ಬನ ಹೋಗಿ ಅವನು ತಗೊಳ್ತಾನೆ ಮನೆಯಲ್ಲಿ ಇರೋದು ಎಲ್ಲ ತಗೊಳಲ್ಲ ಅವನು ಅಯ್ಯ ನನಗೆ ಈ ಫರ್ನಿಚರ್ ಬೇಡ ನನ್ನ 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 ಟಿ ವಿ ಬಾರಿ ಒಂದು ಇಪ್ಪತ್ತು ವರ್ಷ ಏ ಇದು ಬೇಡ ಅಂತ ಹೇಳ್ತಾನೆ ಇನ್ನೊಬ್ಬ ಅವನ್ ಅದನ್ನ ತಗೊಳ್ಳೋಣ ಇನ್ನೊಬ್ ಕರ್ಕೊಂಡ್ಬರ್ಬೇಕು ನನ್ನ ಗಾಡಿ ತಗೊಳ್ಳನ್ನ ಇನ್ನೊಂದು ಕರ್ಕೊಂಡ್ಬರ್ಬೋದು ಎಲ್ಲ ನಾನು ಸೇಲ್ ಮಾಡಿದ್ರು ನನ್ನ ಮನಸ್ಸನ್ನ ಸೇಲ್ ಮಾಡೋಕೆ ಯಾರ ಕೈಲಿ ಈ ಲೋಕದಲ್ಲಿ ತಗೊಳ್ಳೋರು ಯಾರು ಇಲ್ಲ ಆದ್ರೆ ನೂತನ ಸೃಷ್ಟಿ ಹತ್ರ ಇರೋದು ಎಲ್ಲ ವಿಷಯನೂ ಸೇಲ್ ಮಾಡಿ ಮಾಡೋದಿಕ್ಕೆ ಒಬ್ರು ತಗೊಳ್ಳೋರು ಇದ್ದಾರೆ ತಂದೆಯ ದೇವರು ಯೇಸು ಸ್ವಾಮಿ ಅಷ್ಟೇ ಕಂಪ್ಲೀಟ್ ಒಬ್ರು ತಗೊಳ್ತಾರೆ ಎಲ್ಲಾನು ಕೂಡ ಅಲ್ವರ ಅದನ್ನ ನಾವು ಇವಾಗ ತುಂಬಾ ಸೂಕ್ಷ್ಮವಾಗಿ ನೋಡ್ಬೋದು ಸೀಗೆ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಮಾಡಿದ್ರೆ ನಮಗೆ ಏನೋ ಒಂದು ಬರುತ್ತೆ ಏನು ಬರುತ್ತೆ ಗ್ಲೋರಿ ಹಾನರ್ ರಿಮಾರ್ಟಾಲಿಟಿ ಗ್ಲೋರಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಮಹಿಮೆ ಹಾನರ್ ಅದು ಕೂಡ ಮಹಿಮೆ ಗ್ಲೋರಿಗೆ ಪ್ರಭಾವ ಹಾ ಆಮೇಲೆ ಘನ ಆಮೇಲೆ ಆಮೇಲೆ ನಿತ್ಯ ಜೀವ ಇದು ನೀನ್ ಪಡ್ಕೋಬೇಕು ನಾರ್ಮಲ್ ಕ್ರಿಶ್ಚಿಯನ್ ಹೇಳ್ತಾರ ಹೌದಾ ಇವಾಗಲೇ ನನ್ಗೆ ತಿಳುವಳ್ಕೆ ಬಂತಾರ ನಾವು ಇದನ್ನ ನಾನು ಅನ್ಕೊಂಡಿದ್ದೆ ದೇವ್ರು ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ಒಂದು ಯೋಚನೆ ಮಾಡೋಣ ಇದು ಕರೆಕ್ಟ್ ಆಯ್ವ ಅದು ಕರೆಕ್ಟೇ ಒಂದು ರೀತಿಯಲ್ಲಿ ದೇವರು ತಂದೆಯ ದೇವರು ಘನ ಮನ ಮಹಿಮೆ ಕೊಡ್ತಾರೆ ಎಲ್ರಿಗೂ ಕೊಡ್ತಾರೆ ಲೋಕದಲ್ಲಿ ಅದು ಎರಡನೇದಾಗಿ ನಮ್ಮ ಯೇಸು ಸ್ವಾಮಿ ಏನ್ ಮಾಡಿದ್ರು ಅವ್ರು ಕೊಟ್ಟ ಬಲಿ ಇಂದ ಏನ್ ಮಾಡಿದ್ರು ಇದನ್ನ ಯಾರಿಗೆಲ್ಲ ಕೊಟ್ರು ಬರೀ ಯಹೋದ್ಯರ್ ಕೊಟ್ರ ಇಲ್ಲ ಅಹ್ ಎಲ್ರೂ ಲೋಕದಲ್ಲಿ ಇರೋರ್ಗೆ ಎಲ್ರೂ ಕೊಟ್ರು ಅಲ್ವಾ ಅದು ಬರುತ್ತೆ ಆದ್ರೆ ಯಾವಾಗ ಬರುತ್ತೆ ಎಲ್ರಿಗೂ ಕೂಡ ತೌಸಂಡ್ ಇಯರ್ಸ್ ಆಫ್ ರೂಲಿಂಗ್ ಅಲ್ಲಿ ಒಂದ್ ದಿವಸದಲ್ಲಿ ಅದು ಬರುತ್ತೆ ತಂದೆಯ ದೇವ್ರೂನು ಅದನ್ನ ಕೊಡ್ತಾರೆ ಅವ್ರು ಹೇಳ್ತಾರಲ್ಲ ನ್ಯೂ ಕವನ್ ಹೊಸ ಒಣನ್ ಬಡಕ್ಕೆ ಅದ್ರ ಬಗ್ಗೆ ಇಬ್ರು ಚಾಪ್ಟರ್ಸ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಇರ್ಬೇಕಾದ್ರೆ ಏನ್ ಹೇಳ್ತಾರೆ ಒಂದ್ ದಿವಸ ಬರುತ್ತೆ ನಾನು ಅವ್ರ ಜೊತೆಲೇ ಇರ್ತೀನಿ ಅವ್ರು ನನ್ನವರಾಗಿರ್ತಾರೆ ಅವಾಗ ಬಂದ್ಬಿಟ್ಟು ಬೈಬಲ್ ಏನು ಈ ತರ ಕ್ಲಾಸಸ್ ಮಾಡಂಗಿಲ್ಲ ಯಾಕಂದ್ರೆ ಹೃದಯದಲ್ಲೇ ಎಲ್ಲ ಇದು ಇರುತ್ತೆ ಗಾಸ್ಪಲ್ಲೇ ಇರಲ್ಲ ಅವಾಗ ಯಾಕಂದ್ರೆ ಒಬ್ಬೊಬ್ರು ಹೃದಯದಲ್ಲೇ ಇರುತ್ತೆ ಅವರು ನನಗೆ ವಿಧೇಯತೆಯಿಂದ ಇರ್ತಾರೆ ನಾನು ಅವ್ರ ಜೊತೆಯಲ್ಲೇ ಇರ್ತೀನಿ ಅವ್ರು ನನ್ನ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಅವಾಗ ಈ ಘನ ಮಾನ ಅಮರ ಎಲ್ಲಾನು ಅವಾಗ ಬರುತ್ತೆ ಅದ್ ಪಡ್ಕೋಬೇಕಾದ್ರೆ ಒಂದು ಸ್ಟೆಪ್ ಇದೆ ಅದು ಲೋಕಕ್ಕೆ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಈ ನೂತನ ಸೃಷ್ಟಿ ಸ್ವಲ್ಪ ಪಡ್ಕೋಬೇಕು ಅದ್ರಲ್ಲಿ ಅದನ್ನೇ ಇವಾಗ ಮಾಡ್ಬೇಕು ಅದನ್ನೇ ಅರ್ನ್ ಮಾಡಬೇಕು ಅರ್ನಿಂಗ್ ಒಂದು ಮಾರ್ದೆ ಮಾರಿದ್ರೆ ಮಾತ್ರ ಏನೋ ಒಂದು ಬರುತ್ತೆ ನಮಗೆ ಅದು ಏನ್ ಬರುತ್ತೆ ಅಂದ್ರೆ ಹೇಳಿದ್ರೆ ಇದೇ ಬರ್ಬೋದು ಏನು ಗ್ಲೋರಿ ಹಾನರ್ ಇಮಾರ್ಟಿಟಿ ಇದು ನಮ್ಗೆ ಬರ್ಬೇಕು ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೇಸು ಸ್ವಾಮಿ ಅವ್ರು ಕೊಟ್ಟ ಬಲಿಯಿಂದ ಏನ್ ಮಾಡಿದ್ರು ಎಷ್ಟು ನಮಗೆ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹತ್ರ ಕೇಳೋದು ಒಂದು ಕೂಡ ಸಿಸ್ಟರ್ ಒನ್ ಜಾಸ್ತಿ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ಅಷ್ಟೇ ಕೇಳ್ತಾರೆ ಅಷ್ಟೇ ಇದು ಮಾಡ್ಬೇಕು ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ನೋಡೋಣ ಇನ್ನೊಬ್ಬ ಶ್ರೀಮಂತ ಇದ್ದಾನೆ ಬಾರಿ ಎಕ್ಸಾಂಪಲ್ ಹೋಗ್ಲಿ ಈ ಕ್ಲಾಸಲ್ಲಿ ಇನ್ನೊಬ್ರು ಒಂದು ಶ್ರೀಮಂತ್ರು ಇದ್ದಾರೆ ಇನ್ನೊಬ್ಬ ಒಂದು ಬಡವ ನಾವು ಬಡವರ ಕ್ಲಾಸ್ಗೆ ಹೋಗೋಣ ಇವಾಗ ಈ ಈ ಎಕ್ಸಾಂಪಲಲ್ಲಿ ಇನ್ನೊಬ್ಬ ಶ್ರೀಮಂತರು ಯಾರೋ ಇದ್ದಾರೆ ಓಕೆ ಯಾರನ್ನ ಯಾರಾದ್ರೂ ಒಬ್ರು ಹೇಳಿ ತಗೊಳ್ಳೋಣ ಟಾಟಾನೋ ಅಂಬಾನಿ ಇದೆ ಯಾರನ್ನೋ ತಗೊಳೋಣ ಅವ್ರಿಗೆ ಒಂದು ಪ್ಯಾಲೆಸ್ ಇದೆ ನಮಗೆ ಮನೆ ಕೂಡ ಇಲ್ಲ ಇರೋದಕ್ಕೆ ಬಾಡಿಗೆ ಮನೆಯಲ್ಲಿದ್ದೀವಿ ಅದು ಸಿಂಗಲ್ ಬೆಡ್ರೂಮು ಇವಾಗ ಈ ಕಾಲದಲ್ಲೆಲ್ಲ ಒಂದು ಹಾಲ್ ಹಾಲಲ್ಲೇ ಕಿಚನ್ ಬೆಡ್ರೂಮ್ ಎಲ್ಲ ಮಾಡ ಆ ಥರ ಬಡವರು ಇದ್ದಾರಲ್ಲ ಆ ಥರ ಇದರಲ್ಲಿ ನಾವು ಇದ್ದೀವಿ ಅನ್ಕೊಳ್ಳೋಣ ಇವಾಗ ಅಂಬಾನಿ ಬಂದ್ಬಿಟ್ಟು ಅವ್ರನ್ನ ಅವ್ರ್ಲು ಎಷ್ಟು ಕೋಟಿ ಗೊತ್ತಿಲ್ಲ ಅದು ನೂರು ಕೋಟಿನೋ ಇನ್ನೂರು ಕೋಟಿನೋ ಮನೆ ಅವ್ರದ್ದು ಬಂದು ಅಂಬಾನಿ ಬಂದ್ಬಿಟ್ಟು ನಮಗೆ ಕೇಳ್ತಾರೆ ಒಂದು ನೂತನ ಸಿಟ್ಟು ಏನಪ್ಪಾ ನಮ್ಮ ಮನೆ ತಗೊಳ್ತೀಯ ಅಂತ ಆಯ್ಕೆ ಹೋಗಿ ಏನ್ ಏನು ಹೇಳ್ತೀರಾ ಸರ್ ನೀವು ನಾನೆಲ್ಲಿ ಬೀದಿ ಆಲ್ಮೋಸ್ಟ್ ಬೀದಿಯಲ್ಲಿದ್ದೀನಿ ನಾನು ಹೋಗಿ ಇದನ್ನ ಕನಸಲ್ಲಿ ಕೂಡ ನೆನ್ಸಕ್ಕಾಗಲ್ಲ ಇಲ್ಲ ಪರವಾಗಿಲ್ಲ ಸುಮ್ಮನೆ ಹೇಳು ಎಷ್ಟಿದೆ ಹೇಳಿ ಹತ್ರ ದುಡ್ಡು ಅಲ್ಲ ನಾನು ಯೋಚನೆ ಮಾಡೋಕ್ಕೂ ಆಗಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಇದನ್ನ ನೋಡೋದಕ್ಕೆ ನಾನು ನಾನು ಕೊಡೋ ದುಡ್ಡು ಕೂಡ ಅಷ್ಟು ನಿಮ್ಮ ನಿನ್ನ ನಿಮ್ಮ ಮನೆ ನೋಡೋದಕ್ಕೆ ದುಡ್ಡು ಕೊಡೋಕ್ಕೂ ನನ್ನ ಹತ್ರ ಇಲ್ಲ ಇನ್ನೇನು ಕೊಂಡ್ಕೊಳ್ಳೋದು ಹೆಂಗ್ ಬಂತು ಇದರಲ್ಲಿ ಅಂತ ಹೇಳ್ಬೇಕಾದ್ರೆ ಇವರು ಒತ್ತಾಯ ಮಾಡ್ತಾರೆ ಪರವಾಗಿಲ್ಲ ಹೇಳು ಇದೆ ಅಂತ ಹತ್ರ ಹ್ಞೂ ನೀವು ನನಗೆ ಫೋರ್ಸ್ ಮಾಡೋದ್ರಿಂದ ನಾನು ಹೇಳ್ತೀನಿ ನಾನು ತುಂಬ ಬಡವ ನಾನೊಂದು ನಾರ್ಮಲ್ ಕೆಲಸ ಒಂದು ಮೂವತ್ತು ಸಾವಿರನೋ ನಲ್ವತ್ತು ಸಾವಿರನೋ ಐವತ್ತು ಸಾವಿರ ಸಂಬಳ ತಗೊಳ್ತಾ ಇದ್ದೀನಿ ಅನ್ಕೊಳ್ಳಲ್ಲ ಅದರಲ್ಲಿ ನಾನು ಜೀವನ ಮಾಡಿದ್ದೆಲ್ಲ ಹೋದ್ಮೇಲೆ ನನ್ನ ಹತ್ರ ಇರೋದು ಬರೀ ಐದೇ ಸಾವಿರ ನೂರು ಇನ್ನೂರು ಕೋಟಿ ಮನೆ ಐದು ಸಾವಿರ ಎಲ್ಲಿದೆ ಆ ವಾಚ್ಮ್ಯಾನ್ಗೆ ಅವ್ರ ಮನೇಲಿ ಟಿಪ್ಸ್ ಕೊಡೋದು ಅದು ಸಾಲಲ್ಲ ಕಾಸು ಅಲ್ರ ಆ ಥರ ಇರ್ಬೇಕಾದ್ರೆ ನಾನು ಹೋಗಿ ಅದನ್ನ ಯೋಚನೆ ಮಾಡ್ಬಾರ್ದಾ ಈ ಮನೇನ್ ತಗೋಬಹುದು ಅಂತ ನನಗೆ ಬೇಡ ಆದರೆ ಅವ್ರು ಒತ್ತಾಯ ಮಾಡ್ತಾ ಇದ್ದೀನಿ ತಗೊಳಪ್ಪ ನೀನು ನಿನ್ನ ಹತ್ರ ಇದ್ರೆ ಹೇಳು ಇನ್ನೊಂದು ತಗೋ ಅಂತ ಹೇಳಿಲ್ಲ ಹಿಂಗೆ ಹೇಳು ಎಷ್ಟಿದೆ ನಾನು ಯೋಚನೆ ಮಾಡ್ತೀನಿ ಕೊಡ್ತೀನಿ ಇಲ್ವಾ ಅಂತ ಅಂತೇಳಿ ಐದು ಸಾವಿರ ಇದೆ ಸರಿ ಒಂದು ಕೆಲಸ ಮಾಡು ಐದು ಸಾವಿರ ಕೊಡೋಕೆ ಮನೆ ತಗೋರು ಅಯ್ಯೋ ಏನಿದು ಐದು ಸಾವಿರಕ್ಕೆ ಇನ್ನೂರು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಮನೆ ನನಗ್ ಕೊಡ್ತೀರ ಕಾಣ್ತಾ ಇದೀನ ಇದೆಲ್ಲ ಎದ್ಬಿಟ್ರಿ ಇಲ್ಲ ಕನಸಿಲ್ಲ ನೆನಸ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಹೌದು ಕೊಡು ನನ್ನ ನಂಬಿಕೆನೆ ಬರಲ್ಲ ಇಲ್ಲ ಪರವಾಗಿಲ್ಲಪ್ಪ ನೀನು ಕೊಡು ಇದೇ ಸಾವಿರ ನೀನು ನಿನ್ನತ್ರ ಅಷ್ಟೇ ಕೊಡು ತಗೋ ಫುಲ್ ತಗೋ ನೀನು ಸರಿ ತಗೊಂಡ ತಗೊಂಡ್ಬಿಟ್ರೆ ನಾವು ನೂತನ ಸೃಷ್ಟಿ ಅಲ್ಲಿ ಇದೀವಿ ಬಡವರಾಗಿದ್ದೀವಿ ಇದು ದೊಡ್ಡ ಮನೆ ಓಕೆ ಅಲ್ಲಿ ಹೋಗ್ಬಿಟ್ಟು ನೂತನ ಸೃಷ್ಟಿಗೂ ಯಹೂದಿಯರ್ಗು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನೂತನ ಸೃಷ್ಟಿ ನನ್ನ ಹತ್ರ ಐದು ಸಾವಿರ ಅಂತ ಹೇಳಿದ್ರಲ್ಲ ಐದು ಸಾವಿರ ಫುಲ್ ಕೊಟ್ಬಿಡ್ಬೋದು ಆ ಐದು ಸಾವಿರದಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಇಲ್ಲ ಸ್ವಲ್ಪ ಇನ್ನ ಸ್ವಲ್ಪ ನನ್ಗೆ ಬೇಕಾಗಿದೆ ಇನ್ನೊಂದು ನೆಗೋಷಿಯೇಟ್ ಮಾಡಿ ಮೂರ್ ಸಾವಿರ ಕೊಡಕ್ಕಾಗಲ್ಲ ಅಂತ ಕೇಳಿದ್ರೆ ಯಾವ ರೀತಿ ಇರುತ್ತೆ ಇದನ್ನೇ ಏನಂತ ಈ ನೂತನ ಸೃಷ್ಟಿಯಲ್ಲೇ ದೇವರು ಅದರಲ್ಲೇ ಟೆಸ್ಟ್ ಅದ್ರಲ್ಲಿ ಎರಡು ವರ್ಗ ಇರ್ತಾರೆ ಒಂದು ಅದ್ರಲ್ಲೂ ಎರಡು ವರ್ಗ ಇರ್ತಾರಂದ್ರೆ ಯಾವ್ದು ಅಂದ್ರೆ ಒಂದು ವೀಟ್ ಕ್ಲಾಸ್ ಇನ್ನೊಂದು ಟೇರ್ ಕ್ಲಾಸ್ ಗೋಧಿ ಆಮೇಲೆ ಕಳಚಿ ಎರಡು ವಿಷಯ ಗೋಧಿ ತರನೇ ಇರುತ್ತೆ ಅದ್ರಲ್ಲಿ ಗೋಧಿ ಬರಲ್ಲ ಅಂತ ಅಪಿಯರೆನ್ಸ್ ವೈಸ್ ಒಳಗಡೆ ಏನಿರ್ಬೇಕು ಗೋಧಿ ಬೆಳೀತಾ ಬರ್ಬೇಕು ಬೀಜ 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 ಬರ್ಬೇಕು ಫ್ರೂಟ್ ಕೊಡ್ಬೇಕು ಅಲ್ವರ ಅವ್ರು ಮಾಡೋದು ಕೆಲ್ಸನೇ ಇದು ಫುಲ್ ಹತ್ರ ಸಂಪಾದನೆ ಮಾಡಿದ ಐವತ್ತು ಸಾವಿರ ಎಲ್ಲ ಹೋಗಿ ಹತ್ರ ಐದು ಸಾವಿರನೇ ಇದೆ ಅಂತ ಅದಕ್ಕೆ ನಾನು ಕೊಡಕ್ಕೆ ರೆಡಿ ಆಗಿದ್ದೀನಿ ನೀನಾದ್ರೆ ಅದರಲ್ಲೂ ನನ್ನ ಹತ್ರ ಬಂದು ನೆಗೋಷಿಯೇಟ್ ಮಾಡ್ತೀಯಲ್ಲ ಅದು ಟೇರ್ ಕ್ಲಾಸ್ ನೂತನ ಸೃಷ್ಟಿ ವೀಟ್ ಕ್ಲಾಸ್ ಅವ್ನೇನು ಹೇಳ್ತಾನೆ ಕೊಟ್ಟಿದ್ದ ಮಾತ್ರ ಐದು ಸಾವಿರ ಐದು ಸಾವಿರ ಕೊಟ್ಬಿಡ್ತಾರೆ ಕೊಟ್ಟಿದ ಮಾತ್ರಕ್ಕೆ ಅವನು ಸಂತೋಷವಾಗಿರಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ಕೊಟ್ಟಿದ ತಕ್ಷಣ ಏನಾಗುತ್ತೆ ಕಾಂಪಿಟೇಷನ್ ಇನ್ನೊಬ್ಬ ಸುಮ್ಮನೆ ಇರ್ತಾನ ಇವ್ರ ಇದನ್ನ ಈ ದೊಡ್ಡ ಮನೆ ಕೊಟ್ಟಿರೋನು ಅದೇ ತರ ಇನ್ನೊಬ್ಬ ಇದ್ದಾನೆ ಏನು ಮಾಡ್ತಾನೆ ನಮ್ಮನ್ನು ಕೆಣಕ್ತಾ ಇರ್ತಾನೆ ಯಾರು ನೂತನ ಸೃಷ್ಟಿ ಕೆಣಕೋನ್ ಜಾಸ್ತಿ ಅವನೇ ಯಾರು ಕೆಣಕೋದು ನಮ್ಮನ್ನೆಲ್ಲ ಹಳೆ ಸೃಷ್ಟಿ ಅದನ್ನ ಕಂಟ್ರೋಲ್ ಮಾಡೋರು ಯಾರು ನಾವು ನಮ್ಗೆ ಇನ್ಫ್ಲೂಯನ್ಸ್ ಯಾರು ಮಾಡ್ತಾರೆ ನಮ್ಮ ತಲೆಯನ್ನು ತಿರ್ಗ್ಸೋದೆಲ್ಲ ಯಾರು ಸಹಿತ ಅವನೇ ಅವನೇನೋ ಏನೋ ಅವನು ನೀವಾದ ಟೆಸ್ಟ್ ಕೊಡ್ತಾನೆ ಏನ್ ಗೊತ್ತಾ ಟೆಸ್ಟ್ ನಮ್ಮ ಫ್ರೆಂಡ್ಸ್ಗಳು ಬರ್ತಾರೆ ನಮ್ಮ ನಮ್ಮದೇ ಬೈಬಲ್ ಸ್ಟೂಡೆಂಟಲ್ಲೇ ತೊಗೊಳೋಣ ಬರ್ತಾರೆ ಏನು ಬ್ರದರ್ ಇಷ್ಟು ಮನೆ ತೊಗೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದ ತಕ್ಷಣ ಒಂದು ವರ್ಗದವರು ಅದೇ ಈ ಟೇರ್ ಕ್ಲಾಸ್ ಕಳಂಜೆ ಇರೋದು ಹೆಂಗೆ ಮಾತಾಡ್ತಾ ಹೌದು ಬ್ರದರ್ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಈ ಮನೆ ತೊಗೊಳೋಕ್ಕೆ ದೇವ್ರು ನನಗೆ ಅನುಗ್ರಹ ಅನುಗ್ರಹ ಮಾಡಿದ್ರು ಅಯ್ಯೋ ದೇವ್ರಿಗೆ ತೃತಿಸ್ತೇ ಸಲ್ಲ ನಾನು ತುಂಬ ಕಷ್ಟಪಟ್ಟೆ ಇಲ್ಲಿ ಹೋಗಿ ಅದು ಮಾಡಿದೆ ಇದು ಮಾಡ್ದೆ ತಗೊಂಡೆ ಬ್ರದರ್ ಅಂತ ಅದು ಒಂದು ವರ್ಗ ಈ ವೀಟ್ ಇದ್ದಾರಲ್ಲ ನೂತನ ಸೃಷ್ಟಿಯಲ್ಲಿ ಅವರು ಏನು ಹೇಳ್ತಾರೆ ಗೊತ್ತಾ ಅಯ್ಯೋ ನಾನು ಇದಕ್ಕೆ ಲಾಯಕೇ ಇಲ್ಲ ಅವ್ರು ನನಗೆ ಫ್ರೀಯಾಗಿ ಕೊಟ್ಟರು ಈ ದುಡ್ಡನ್ನ ಕೊಟ್ಟಿರೋದು ಹೇಳಲ್ಲ ಅವ್ರು ನಮ್ಗೆ ಏನೋ ನನ್ನಲ್ಲಿ ಏನು ಕಂಡ್ರು ಗೊತ್ತಿಲ್ಲ ಫ್ರೀಯಾಗಿ ಕೊಟ್ಟರು ಅವರು ಅಂತ ಆವಾಗ ಅಲ್ಲಿಗೆ ಬಿಡೋಲ್ಲ ಅವನು ಸೈತಾನು ಇನ್ನೊಂದು ಬ್ರದರ್ನ ಟ್ವಿಸ್ಟ್ ಮಾಡ್ತಾನೆ ಅಲ್ಲ ಬ್ರದರ್ ನಾನು ಆಗೋಲ್ಲ ಅಲ್ಲಿ ಅಲ್ಲೋಗಿ ಮಾತಾಡ್ಕೊಂಡೇ ಇದ್ದೀನಿ ಇವಾಗ ಓನರ್ ಹತ್ರ ಅವ್ರ ಓನರ್ ಹೇಳಿದ್ರು ನೀವು ನಿಮ್ಗೆ ದುಡ್ಡು ಕೊಟ್ಟು ತಗೊಂಡಿದ್ದೀರಾ ಅಂತ ನಿಮ್ದೇ ಅಂತ ಮನೆ ನೀವು ನೋಡಿದ್ರೆ ಹೀಗೆ ಹೇಳ್ತೀರಲ್ವಾ ಅವಾಗ ಈ ನೂತನ ಸೃಷ್ಟಿ ವೀತ್ ಕ್ಲಾಸ್ ಏನ್ ಹೇಳ್ತಾರಂದ್ರೆ ಅದು ಅವ್ರ ದೊಡ್ಡ ಗುಣಪ್ಪ ಅವ್ರ ದೊಡ್ಡ ಗುಣ ಅದು ಅವ್ರು ಅದ ಆ ಥರ ಹೇಳ್ತಾರೆ ನನಗೆ ನಂದೆಲ್ಲ ಇದು ನನ್ಗೆ ಅರ್ಹತೆನೇ ಇಲ್ಲ ನಾವು ಕೊಟ್ಟಿದ್ದಾರೆ ಅದು ಕೊಟ್ಟಿರೋ ಮನೆ ಯಾರು ಗೊತ್ತಾ ತಂದೆ ದೇವರು ಅಷ್ಟೊಂದ್ ದೊಡ್ಡ ಮನೆ ಅವ್ರದು ನಮಗೆ ಅದಕ್ಕೆ ಅರ್ಹತೆನೆ ಇರ್ಲಿಲ್ಲ ಕೊಟ್ಟು ನಮಗೆ ಮನೆಯಲ್ಲಿ ಕುಂಡ್ರಿಸಿದ್ದಾರೆ ಅದೇ ಘನ ಮಾನ ನೂತನ ಸೃಷ್ಟಿ ಯಾವಾಗಲೂ ಅದನ್ನ ಅಂದ ಹೆಮ್ಮೆ ಪಡಬಾರ್ದು ಪ್ರೈಡ್ ಬರಬಾರ್ದು ತಗ್ಗಸ್ಕೊಂಡಿರ್ಬೇಕು ಬರುತ್ತೆ ಅದೇ ಬ್ರದರ್ಸ್ಗಳು ಬರೀತಾರೆ ನೂತನ ಸೃಷ್ಟಿಯಲ್ಲಿ ಎರಡು ಕ್ಲಾಸ್ ಟೀ ವೀಟ್ ಅಂಡ್ ಟೇರ್ ಕ್ಲಾಸ್ ಇರುತ್ತೆ ಕಂಡು ಹಿಡಿತಾರೆ ಅವ್ರನ್ನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಏನಿರಲ್ಲ ಇದು ಓಪನ್ ಮಾಡಿ ನೋಡಿದ್ರೆ ಕ್ರೈಸ್ಟ್ ಇರ್ತಾರೆ ಸ್ವಾಮಿ ಅಂತಾರೆ ಅದೇ ಡಿಫ್ರೆನ್ಸ್ ನಾವು ಎಲ್ಲಿ ಬಿಡ್ಬೇಕಂದ್ರೆ ಈಟ್ ಕ್ಲಾಸ್ ಅನ್ಕೊಳ್ಬೇಕು ಈಟ್ ಕ್ಲಾಸ್ ಅಲ್ಲಿ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ನಾವು ಮಾರಬೇಕು ನಮ್ಮ ಹತ್ರ ಇರೋ ವಿಷಯಗಳನ್ನ ಮಾಡಬೇಕು ನಮ್ಮ ಟೈಮ್ ಮಾರ್ಬೇಕು ನಮ್ಮ ನಮ್ಮೆಲ್ಲ ಟ್ಯಾಲೆಂಟ್ ಮಾರ್ಬೇಕು ಅಲ್ವಾ ನಮ್ಮ ಹತ್ರ ಟ್ಯಾಲೆಂಟ್ ಅಲ್ಲಿ ಹಣ ಸಂಪಾದನೆ ಮಾಡಿರ್ತೀವಿ ಅದನ್ನ ಅದನ್ನ ಫಸ್ಟ್ ಟ್ಯಾಲೆಂಟ್ ನಾವು ಇವಾಗ ನಾವು ಒಂದು 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 ಕಂಪ್ನಿಗೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಟ್ಯಾಲೆಂಟ್ನ ಮಾಡಿದ್ರೆ ನಮ್ಗೆ ಏನ್ ಮಾಡುತ್ತೆ ನಮ್ಗೆ ದುಡ್ಡು ಬರುತ್ತೆ ಸೇವಿಂಗ್ಸ್ ಬರುತ್ತೆ ಅದೇ ರೀತಿ ನಮ್ಮ ಕೆಲಸ ಅಂದರೆ ನಮ್ಮ ಟ್ಯಾಲೆಂಟ್ ನಾವ ಕೊಡ್ಬೇಕು ನಮ್ಮ ಕಣ್ಣು ಕೊಡ್ಬೇಕು ನಮ್ಮ ಕೈ ಕೊಡ್ಬೇಕು ನಮ್ಮ ಕಿವಿಗಳು ಕೊಡ್ಬೇಕು ನಮ್ಮ ನಾಲ್ಗೆ ಮಾತಾಡೋದು ಕೊಡ್ಬೇಕು ಕಾಲು ಏನೇನು ಮಾಡ್ಬೇಕು ನಮ್ಮ ಸಮಯನ ಒದಗಿಸ್ಬೇಕು ಎಲ್ಲ ಮಾಡಿ ಸಂಪಾದನೆ ಮಾಡ್ತಾ ಇರ್ತೀವಿ ಓಕೆ ಅದೊಂದು ಓದೋಣ ಯೋಹಾನು ಜಾನ್ ಫೋರ್ತ್ ಚಾಪ್ಟರ್ ತರ್ಟಿ ಸಿಕ್ಸ್ ವರ್ತ್ ತರ್ಟಿ ಸಿಕ್ಸ್ ವರ್ತ್ ಕೈಮುಗನಿಗೆ ಈಗಲೇ ಕೂಲಿ ದೊರೆಯುತ್ತದೆ ಅವನು ನಿತ್ಯ ಜೀವಕ್ಕೆ ಫಲವನ್ನು ಕೂಡಿಸಿಕೊಳ್ಳುತ್ತಾ ಕೂಡಿಸಿಡುತ್ತಾನೆ ಹೀಗೆ ಬಿತ್ತುವವನಿಗೂ ಕೊಯ್ಯುವವನಿಗೂ ಕೂಡ ಸಂತೋಷವಾಗುವುದು ಆ ಎಷ್ಟು ಕ್ಲಿಯರ್ ಆಗಿ ದೇವ್ರನ್ನ ಮಾತ್ರ ಮಾತಾಡ್ತಾ ಇದ್ದಾರೆ ನೋಡಿ ಏನ್ ಹೇಳ್ತಾರೆ ಇವಾಗ ನೀನ್ ಕೆಲ್ಸ ಮಾಡಿದ್ರೆ ನಿಮ್ ಕೂಲಿ ಬರುತ್ತೆ ಆ ಕೂಲಿ ಎಲ್ಲಿ ಏನಕ್ಕೆ ಬರುತ್ತೆ ಹೇಳಿ ಏನಕ್ಕೆ ನಿತ್ಯ ಜೀವಕ್ಕೆ ನಾವು ಕೊಡೋ ಟೈಮಲ್ಲಿ ಇದೆಲ್ಲ ಕೊಟ್ರೆ ಏನ್ ಮಾಡ್ತೀವಂದ್ರೆ ದೇವ್ರ ಮುಂದೆ ಕೈ ಕಟ್ಕೊಂಡು ನೀವು ಹೇಳಿ ನಾನು ಕೇಳ್ತೀನಿ ಕೇಳಿ ಅದನ್ನ ನನ್ನ ಬಾಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತನೇ ಬೈಬಲಲ್ಲಿ ಓದಿದ್ರೆ ಮಾತ್ರ ಅದು ಅರ್ನ್ ಮಾಡೋದೆಲ್ಲ ಬಂದ್ಬಿಟ್ಟು ಸೇವಿಂಗ್ಸ್ ಇಸ್ ಫಾರ್ ಇಟರ್ನಲ್ ಲೈಫ್ ಫಸ್ಟ್ ಮಾರ್ಬೇಕು ಮಾರಿದ್ರೆ ದುಡ್ಡು ಬರುತ್ತೆ ದುಡ್ಡನ್ನ ತಗೊಂಡೋಗಿ ಏನ್ ಬರುತ್ತೆ ಏನ್ ಕೊಡ್ಬೇಕು ಕೊಡ್ಬೇಕು ಹೆಂಗ್ ಕೊಡ್ಬೇಕು ಫ್ರೀ ಇಲ್ಲಿ ಫ್ರೀ ಕೊಡ್ಬೇಕು ಇಲ್ಲಿ ದುಡ್ಡು ಕೊಟ್ಟು ನೀನು ನೀನ್ ಕೆಲಸ ಕಷ್ಟಪಟ್ಟು ಮಾಡಿದ್ರೆ ಏನೋ ಬರುತ್ತೆ ಆದ್ರೆ ಅದ್ ಬರೋದನ್ನ ಈ ಕಡೆ ಏನು ಹೇಗ್ ಕೊಡ್ಬೇಕು ನೀನು ಅದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಏನು ಫ್ರೀ ಫ್ರೀ ಆಗಿ ಕೊಡ್ಬೇಕು ಬಡವರಿಗೆ ಕೊಡ್ಬೇಕು ಬಡವರು ಯಾರು ಇರೋರು ಎಲ್ರು ಬಡವರು ಅವ್ರ ಹತ್ರ ಏನಿಲ್ಲ ಇವಾಗ ಸತ್ಯ ಅವ್ರಿಗೆ ಏನು ಕೊಡ್ಬೇಕು ಸತ್ಯನ್ ಮಾರಾಟ ಮಾಡಕ್ಕಾಗುತ್ತಾ ನಾವು ಈ ಕಡೆ ಹೋಗಿ ಅರ್ನ್ ಮಾಡ್ಬೋದು ಆದ್ರೆ ಅದನ್ನು ದುಡ್ಡುಗೆ ವ್ಯಾಪಾರ ಮಾಡೋಕ್ಕಾಗಲ್ಲ ನೂತನ ಸೃಷ್ಟಿ ಭಾರಿ ಇಂಪಾರ್ಟೆಂಟ್ ದೇವ್ರಿಗೆ ವಿಧೇಯತೆಯಿಂದ ನಡ್ಕೋಬೇಕಾದ್ರೆ ನಮ್ಗೆ ಕೊಟ್ಟು ಸಿಕ್ಕಿರೋ ಒಂದು ಸತ್ಯನ ಮಾರಬಾರ್ದು ಫ್ರೀ ಆಗಿ ಕೊಡಬೇಕು ಯಾರಿಗೆ ಅದು ಬೇಕಾಗಿದೆ ಅವ್ರಿಗೆ ಫ್ರೀಯಾಗಿ ಕೊಡ್ಬೇಕು ಅಲ್ವರ ಅದೇ ನೋಡಿ ರೆವಿಲೇಷನ್ ಥರ್ಡ್ ಚಾಪ್ಟರ್ ಪ್ರಕಟಣೆ ಮೂರನೇ ಅಧ್ಯಾಯ ಹದಿನೇಳು ವಚನ ಓದೋಣ ನೋಡಿ ಸಿಸ್ಟರ್ ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಕೇಳಿಕೊಳ್ಳಿ ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂತವನು ದೌರ್ಭಾಗ್ಯನು ದರಿತ್ರನೋ ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ ಈಗ ಯಾರಿಗೆ ಮಾತಾಡ್ತಾ ಇದ್ರೆ ಫುಲ್ ಲೋಕದಲ್ಲಿ ಇರೋರಿಗೆಲ್ಲ ಎಷ್ಟೇ ಆಸ್ತಿ ಎಷ್ಟೇ ಐಶ್ವರ್ಯಾ ಎಷ್ಟೇ ಆ ಟೈಟಲ್ಸ್ ಎಷ್ಟೇ ದೊಡ್ಡ ಪೊಸಿಷನ್ ಎಷ್ಟೇ ಫೇಮಸ್ ಇವಾಗ ಈ ಕಾಲದಲ್ಲಿ ಏನ್ ಹೇಳ್ತಾರೆ ಆ ಒಂದು ತುಂಬಾ ಫೇಮಸ್ ಆಗಿದ್ರೆ ಅವ್ರಿಗೆ ಏನ್ ಹೇಳ್ತಾರಲ್ಲ ಸೆಲೆಬ್ರಿಟೀಸ್ ಕರೆಕ್ಟ್ ಅವ್ರು ಎಲ್ಲ ಇದ್ರೇನೋ ಏನು ಇದ್ರಾಗಿದ್ಯಾ ಲೋಕದಲ್ಲಿ ಎಲ್ಲಾನು ಅಂತಾರೆ ಆದ್ರೆ ಒಂದು ವರ್ಗ ಮಾತ್ರ ಇದಾರೆ ಚಿಕ್ಕ ವರ್ಗ ಯಾರು ನೂತನ ಸೃಷ್ಟಿ ಕಿರು ಕಿರು ಮಂದಿ ಚಿಕ್ಕ ಲಿಟ್ಟಲ್ ಚಿಕ್ಕ ಮಂದೆ ಅವ್ರು ಮಾತ್ರ ಏನೇಳ್ತಾರೆ ಐಶ್ವರ್ಯ ಆಗ್ತಾನೇ ಹೋಗ್ತಾ ಇದಾರೆ ಯಾವ ರೀತಿ ಐಶ್ವರ್ಯ ಆಗ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಇರೋ ಎಲ್ಲ ಫುಲ್ ಹಾರ್ಟ್ ಕೊಟ್ರೆ ಫುಲ್ ನನ್ನ ಹತ್ರ ಇರೋದೆಲ್ಲ ಇನ್ ಮುಂದೆ ನಿಮ್ಗೆ ಅಂತ ಹೇಳಿ ಕೊಟ್ಟು ಅವ್ರನ್ನ ಅವರು ಹೇಳೋದನ್ನ ನಾವು ತಗೊಂಡು ಆ ರಹಸ್ಯನ್ನೆಲ್ಲ ತಿಳ್ಕೊಂಡು ಅದನ್ನ ನಮ್ಮ ನಮ್ಮ ಬಾಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ನಮಗೆ ದುಡ್ಡು ಬರ್ತಾನೆ ದುಡ್ಡು ಅಂತ ಹೇಳಕ್ಕಾಗಲ್ಲ ಅದು ಒಂದು ಸೇವಿಂಗ್ಸ್ ಬರ್ತಾನೆ ಇರುತ್ತೆ ಅಂದ್ರೆ ಇರೋನ್ ಇನ್ನ ಕೊಡ್ತೀನಿ ಇರೋನ್ನ ಇದನ್ನ ಎಲ್ಲಿ ಮತ್ತೆ ಇದರಲ್ಲಿ ಬರೆಯ ಓದನ್ನ ನೋಡಿ ಸಿಸ್ಟರ್ ಮತ್ತೆ ಯು ಬರದ ಸುವಾರ್ತೆ ಹದ್ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ವಚನ ಯಾಕೆಂದರೆ ಇತರನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ ನೋಡಿ ಇದನ್ನ ಅಕ್ಷರ ರಸವಾಗಿ ತಗೊಳಕ್ ಬಂದ್ರೆ ಏನಾಗ್ತಾ ಇತ್ತು ಎಷ್ಟು ರಾಂಗ್ ಆಗಿರ್ಬೋದು ಇರೋನ್ಗೆ ಐಶ್ವರ್ಯ ಇನ್ನೂ ಕೊಡ್ತೀನಿ ಬಡವ್ರಿಗೆ ಇರೋ ದುಡ್ಡು ಕೂಡ ಅವನ್ ಸಿಕ್ಕೊಂದು ಮನೆ ಐತ ಅಂದ ಅದನ್ನ ಕಿತ್ಕೊಂಡ್ ಅವನ್ನ ತಗೊಂಡ್ ಅವ್ನ ಹಾಕೋ ತರ ಆಗ್ಬಿಡುತ್ತಲ್ವಾ ಅಲ್ಲ ಅಂದ್ರೆ ಈ ಐಶ್ವರ್ಯ ಇದನ್ನ ದೇವ್ರಿಗೆ ಫುಲ್ ಕೊಟ್ರೆ ನಮ್ಮ ಹತ್ರ ಇನ್ನೂ ಕೊಡ್ತಾರೆ ಸ್ವಲ್ಪ ಸತ್ಯ ಇದ್ರೆ ಇವತ್ತು ಇನ್ನೊಂದ್ ಕ್ಲಾಸ್ ಇನ್ನೂ ಕೊಡ್ತಾರೆ ಇನ್ನೂ ಕೊಡ್ತಾರೆ ಕೊಡ್ತಾನೆ ಹೋಗ್ತಾ ಇದಾರೆ ಸೊ ರಿಚ್ನೆಸ್ ಆಗ್ತಾ ಇದೀವಿ ರೆವಲ್ಯೂಷನ್ ಸೆಕೆಂಡ್ ಚಾಪ್ಟರ್ ನೈನ್ತ್ ವರ್ಷ ಪ್ರಕಟಣೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಓದನ ನೋಡಿ ಸಿಸ್ಟರ್ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತ ಹೇಳುವುದೇನೆಂದರೆ ನಾನು ನಿನ್ನ ಸಂಕಟವನ್ನು ಬಡತನವನ್ನು ಬಲ್ಲೆನು ಆದರೂ ನೀನು ಐಶ್ವರ್ಯ ಬಂತಾನೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ನೀನು ಐಶ್ವರ್ಯವಂತನೆ ಇವಾಗ ನೀನು ನಮ್ಗೆ ಐಶ್ವರ್ಯ ಕೊಡ್ತಾ ಇದ್ದಾರೆ ಯಾವ ತರ ದೇವತೆ ರಿಚ್ ಇನ್ ಫೇತ್ ನಮ್ಮ ವಿಶ್ವಾಸದಲ್ಲಿ ನಾವು ಶ್ರೀಮಂತರಾಗ್ತಾ ಹೋಗ್ತಾ ಇದೀವಿ ಹ ಏನಕ್ಕಪ್ಪ ಅಂತ ಅಬ್ರಹಾಮ್ ಮಾಡಿರೋ ಕಾರ್ಯಕ್ಕಿಂತ ನೂತನ ಸೃಷ್ಟಿ ಜಾಸ್ತಿ ಹೆಚ್ಚಾಗಿ ಮಾಡ್ತಾರೆ ಅಂತ ಐಸಾಕ್ ಯಾಕೋಬು ಜೋಸೆಫ್ ಮೋಸಸ್ ಆಬೇಲಿಂದ ಸ್ಟಾರ್ಟು ನೋವಿಂದಾನೆ ಸ್ಟಾರ್ಟ್ ಅಲ್ವಾ ಅವ್ರ ಮಾಡಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಾ ಇದೀವ ಆದ್ರೆ ನಮಗ್ ಮಾತ್ರ ಯಾಕೆ ಸ್ಟಾರ್ ಕ್ಲಾಸು ಅವ್ರಿಗೆಲ್ಲ ಯಾಕೆ ಸ್ಯಾಂಡ್ ಕ್ಲಾಸು ಅವ್ರು ಕಂಡು ವಿಶ್ವಾಸ ಬಂತು ನಾವು ಕಾಣದೇ ಇರೋ ವಿಶ್ವಾಸ ಫುಲ್ ನಂಬಿಕೆ ಫುಲ್ ಹಾರ್ಟ್ ಐ ಲವ್ ಫುಲ್ ಟೇಕ್ ಮೈ ಹಾರ್ಟ್ ಏನು ಬೇರೆ ನೋಡಿದ ಅದೇ ಒಂದು ಅಲೆ ಒಡನ್ಬಡಿಕೆದಲ್ಲಿ ಬಡಿಕೆ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿದಾರಲ್ಲ ದೇವ್ರು ನಮ್ಕೋಸ್ಕರನೇ ಎಲ್ಲ ಬರ್ದಿರೋದು ಈ ಎಲ್ಲ ಬೈಬಲ್ ಇರೋದು ಎಲ್ಲನು ಒಂದೊಂದು ವಾಕ್ಯ ಇದ್ರಲ್ಲಿ ಇರೋದನ್ನೂ ನೂತನ ಸೃಷ್ಟಿಗೆ ಅದರಲ್ಲಿ ಬರ್ದಿರೋದು ಒಂದು ಓಲ್ಡ್ ಎಕ್ಸಾಂಪಲ್ ಅಲ್ಲಿ ಯಾವ ರೀತಿ ಎಲೇಝರ್ ಹೋಗ್ತಾರೆ ಯಾರಿಗೆ ಹೆಣ್ಣು ನೋಡಕ್ ಹೋಗ್ತಾರೆ ಐಜಾಕೆ ನೋಡ್ ಹೋಗ್ಬೇಕಾದ್ರೆ ಅಲ್ಲಿ ಇರ್ತಾರೆ ರಬೇಕಾನ ಐಜ್ ನೋಡಿದ್ರ ಅಬ್ರಹಮನ್ ನೋಡಿದ್ರ ಎಲೇಝರ್ ಹೇಳಿದ್ರು ನಮ್ಮ ಯಜಮಾನಿ ಇರ್ತಾರೆ ಅದ್ರ ಅವ್ನ ಕುಮಾರ್ ಇರ್ತಾನ ಅವ್ನಿಗೆ ಇಷ್ಟೊಂದು ಆಸ್ತಿ ಇದೆ ಸುಮ್ ಗಂಟು ಕಟ್ಟು ಮೂಟೆ ಕಟ್ಟು ರೆಡಿ ನೆಕ್ಸ್ಟ್ ದಿವಸ ನಾವು ನೋಡದಿರೋ ನೋಡ್ದಿರ ವಿಶ್ವಾಸ ಮನವಿ ಆದ್ರೂ ಅಲ್ಲಿ ನಾವು ಅದೇನೆ ಮನವಾಟಿ ನಮ್ಮ ಮದಲಿಂಗ ಅಲ್ವಾ ಇದೇ ಫಸ್ಟ್ ನಮ್ಗೆ ಅಲ್ವಾ ಇವಾಗ ಇದು ನೋಡಿ ನಮ್ಮ ವಿಮೋಚಕ ರಿಡೀಮರ್ ರಿಡೆಂಪ್ಷನ್ ವಿಮೋಚನೆ ಯಾರ ಯಾರಿಗಾಗ್ಬೇಕು ವಿಮೋಚಕ ರಿಡೀಮರ್ ಬಂದ್ಬಿಟ್ಟು ಅವ್ರನ್ನ ಇಡುಬಳ್ಳ ಕೊಟ್ರು ಯಾರ್ಗೆ ಲೋಕಕ್ಕೆ ವಿಮೋಚನೆ ಲೋಕಕ್ಕೆ ಯಾವಾಗ ಬರುತ್ತೆ ಮಿಲನೇ ಮೇಲೆ ಆದ್ರೆ ಅದಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಏನಾಗ್ಬೇಕು ಚೊಚ್ಚಲ ಮಗನಿಗೆ ವಿಮೋಚನೆ ಆಗ್ಬೇಕು ಅದರಲ್ಲೇ ನಾವು ನಮ್ಮ ವರ್ಗ ಅಲ್ಲೇ ಬೀಳೋದು ನಮ್ಮ ವಿಮೋಚಕ ಜೊತೇಲಿ ಚೊಚ್ಚಲ ಮಗನಾಗಿ ಹೋಗಿ ಮನವಾಟಿ ಕ್ಲಾಸ್ಗೆ ಹೋಗ್ತೀವಿ ವೈಫಾಗಿ ಹೋಗ್ಬೇಕು ಹೋಗ್ಬೇಕಾಗಿದ್ರೆ ಇದನ್ನ ನಾವು ಮಾಡ್ತಾ ಇದ್ದಂಗೆ ನಾವು ಐಶ್ವರ್ಯ ಬರ್ತೀವಿ ಯಾಕಂದ್ರೆ ನೋಡ್ದಿರ ನಾವು ವಿಶ್ವಾಸದಲ್ಲಿ ಹೆಚ್ಚಿಗೆ ಬೆಳಿತಾ ಇದ್ವಿ ವಿ ಆರ್ ಗೆಟಿಂಗ್ ರಿಚ್ 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 ಇನ್ ಫೈತ್ ಸರಿ ಮಾರಾಟ ಮಾಡ್ತಾ ಯಾವಾಗ ಮಾರಬೇಕು ಯಾವಾಗ ಬಡವರಿಗೆ ಫ್ರೀಯಾಗಿ ಕೊಡಬೇಕು ಅದು ಬೇಕು ಇವಾಗ ಯಾವಾಗ ಮಾರಬೇಕು ಅಂತ ಹೇಳ್ತಾರೆ ಅಲ್ಲಿ ಮಾತ್ರ ಮಾರಾಟ ಮಾಡೋಕೆ ಸಾಧ್ಯ ಸೇಲಿಂಗ್ ಪ್ರೊಸೆಸ್ ವಿಲ್ ಹ್ಯಾಪನ್ ಓನ್ಲಿ ಇನ್ ಏಜ್ ಸತ್ಯ ನಾವು ಸೇರಿಸ್ಕೋಬೇಕಾದ್ರೆ ಆಗಿ ಆಗಿಬಿಟ್ರೆ ಬರಲ್ಲ ನಮಗೆ ಗಾಸ್ಪಲೇಲ್ ಆಗಿ ಏಜ್ ಇಮೇಜಲ್ಲಿ ಏನು ನಮ್ಮ ಹತ್ರ ಇರೋ ಪಡ್ಕೊಂಡಿರೋ ಎಲ್ಲ ಆಸ್ತಿನ ಮಾರೋದಿಲ್ಲ ಫ್ರೀಯಾಗಿ ಕೊಡ್ಬೇಕು ಯಾರಿಗೆ ಕೊಡ್ತೀವಿ ಓದ್ವಲ್ಲ ಲೋಕದಲ್ಲಿ ಇರೋ ಎಲ್ರೂ ಬಡವರು ಅವ್ರೆಲ್ಲ ತಿರ್ಗಿ ಬರ್ತಾರ ಅದೇ ತನ್ನ ವಿಶ್ವಾಸ ನಿಮ್ದು ಬರ್ತಾರೆ ತಾನೆ ರಿಸರ್ವೇಕ್ಷನ್ ಎಲ್ರೂ ಬರ್ತಾರೆ ಅವ್ರಿಗೆ ಏನ್ ಮಾಡ್ಬೇಕು ಫ್ರೀ ನಾವು ಓದಿರೋದನ್ನ ಫ್ರೀ ಆಗಲಿ ಅದು ಆಸ್ತಿ ಇಲ್ಲಿ ಮಾಡ್ಬೇಕು ಫುಲ್ಲು ಮಾರೋದಿಲ್ಲಿ ಇಲ್ಲೇ ಓಕೆ ಈ ವಿಷಯ ಬಂದ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಇದನ್ನೇ ಒಳಗಡೆ ಸತ್ಯ ಎಲ್ಲ ಅಡಗಿರೋದು ಓಕೆ ಇನ್ನೊಂದೊಂದು ಎಕ್ಸಾಂಪಲ್ ತಗೊಳ್ಳೋಣ ಒಂದು 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 ಸನ್ನಿವೇಶದಲ್ಲಿ ಆ ತಾಯಿ ಯಾರು ಮಾರ್ತಾರ ಆ ತಾಯಿ ಏನ್ ಮಾಡ್ತಾರೆ ಒಂದು ಸುಗಂಧವಾದ ಒಂದು ಏನ್ ಮಾಡ್ತಾರೆ ಪರ್ಫ್ಯೂಮ್ನ ಒಡೆದು ತಲೆ ಮೇಲೆ ಹಾಕ್ತಾರೆ ಯಾರಿಗೆ ಎಂತ ಪರಿಮಳ ತೈಲ ಅದು ಅಂದ್ರೆ ಸ್ಮೆಲ್ಲು ಏನ್ ಬ್ಯೂಟಿಫುಲ್ ಸ್ಮೆಲ್ ಅಂತ ಹೇಳಿದ್ರೆ ಆ ಸ್ಮೆಲ್ ಇವತ್ತು ಇಲ್ಲಿ ಇವಾಗ ಕೂಡ ನಾವು ಸ್ಮೆಲ್ ಮಾಡ್ತಾ ಇದೀವಿ ಪಾಠದಲ್ಲಿ ಓದ್ಬೇಕಾದ್ರೆ ಆ ಸ್ಮೆಲ್ ಇಲ್ಲಿ ಕೂಡ ಬರ್ತಾ ಇದೆ ಅಂತ ಅದು ಬಂದ್ಬಿಟ್ಟು ಅದಕ್ಕೆ ಕಾಸ್ಟ್ ಎಷ್ಟಿತ್ತು ಕಾಸ್ಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಎಕ್ಸ್ಪೆನ್ಸಿವ್ ಏನ್ ಹೇಳೋದು ಕನ್ನಡದಲ್ಲಿ ಒಂದು ಪರ್ಫ್ಯೂಮ್ನ ಒಡೆದಿದ್ರ ಮೇಲೆ ಹಾಕ್ಬೇಕಾದ್ರೆ ಒಬ್ಬ ಅದಕ್ಕೆ ಕೌಂಟರ್ ಕೊಡ್ತಾರೆ ಯಾರು ನಮ್ಮ ಯುವ ಅವರು ಏನ್ ಮಾಡ್ತಾರೆ ಬಡವರಿಗೆ ಇದನ್ ಮಾರಿ ಬಡವರ್ ಕೊಟ್ಟಿರ್ಬೋದಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಅಲ್ಲಿ ಬಡವರು ಯಾವಾಗ್ಲೂ ಇಲ್ಲಿ ಇರ್ತಾರೆ ಆದ್ರೆ ನಾನು ಅರ್ಥ ನೋಡ್ಬೇಕು ಇವಾಗ ನಮ್ಗೆ ನೂತನ ಸೃಷ್ಟಿ ಯಾರು ನೂತನ ಸೃಷ್ಟಿ ಟೇರ್ ಕ್ಲಾಸ್ ಅಲ್ಲ ವೀಟ್ ಕ್ಲಾಸ್ ನೋಡ್ಬೇಕು ಯಾವ ರೀತಿ ನೋಡ್ಬೇಕು ಅಂತ ಹೇಳಿದ್ರೆ ಇವಾಗ ಫಸ್ಟ್ ನಾವು ಆ ತಾಯಿ ಮಾರ್ತಾಳು ಮಾಡಿರೋ ತರ ನಾವ್ ಏನ್ ಮಾಡ್ಬೇಕು ಕ್ರೈಸ್ಟ್ಗೆ ಸರ್ವಿಸ್ ಮಾಡ್ಬೇಕು ಒಡೆದು ತಲೆ ಮೇಲೆ ಹಂಚ್ಬೇಕು ಹಣ ಹಂಚ್ಬೇಕಾದ್ರೆ ಹಾಕ್ಬೇಕಾದ್ರೆ ಏನಾಯ್ತು ತಲೆಯಿಂದ ಹಾಕಿದ್ದಾರೆ ಒಂದು ಒಂದು ಗಾಸ್ಪಲ್ ಬುಕ್ ಅಲ್ಲಿ ಅದು ಬಟ್ಟೆಯಲ್ಲಿ ಹಾಕಿದ್ದಾರೆ ಇನ್ನೊಂದ್ರಲ್ಲಿ ಕಾಲಲ್ಲಿ ಬಂದ ಒಟ್ಟಿನಲ್ಲಿ ಮೇಲೆಯಿಂದ ಕೆಳಗಡೆ ತನಕ ಪರಿಮಳ ತೈಲ ಒಂದು ಸುಗಂಧವಾದ ಸ್ಮೆಲ್ ವಾಸನೆ ಇರೋದು ಹುಲ್ಲ ಹಾಕಿದ್ರು ಅದಕ್ಕೆ ಕ್ರೈಸ್ಟ್ ಏನ್ ಹೇಳೋದು ಅವ್ರು ಮಾಡಿದ್ ಸರಿನೇ ಅದನ್ನ ನೀನು ಬಡವರು ಕೊಟ್ರೆ ಬಡವರು ಲೋಕದಲ್ಲಿ ಯಾವಾಗ್ಲೂ ಇರ್ತಾರೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಇರೋರೆಲ್ಲ ಬಡವರೇ ಅಪ್ಪ ಏನು ಇವರೆಲ್ಲ ಯಾವಾಗ ಈ ಬಡವರು ಶ್ರೀಮಂತರಾಗ್ತಾರೆ ಅಂತ ತೌಸಂಡ್ ಇಯರ್ಸ್ ಅಲ್ಲಿ ಆದ್ರೆ ಇವಾಗ ಅವ್ರು ಕೊಟ್ರೆ ಯೂಸ್ ಇಲ್ಲ ಎಷ್ಟು ಜನ ಬಡವರು ಬಡವ್ರನ್ನ ನೀವು ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೋದು ನಮ್ಮ ಹತ್ರ ಇರಲ್ಲ ಕಾಸು ಕೊಟ್ರೆ ಹ್ಞೂ ಎಲ್ಲ ಆ ಬೈಬಲ್ ಸ್ಟೂಡೆಂಟ್ ಇಂಡಿಯಾದಲ್ಲಿ ಇರೋರು ಎಲ್ಲ ಪ್ರಾಪರ್ಟಿ ಸೆಲ್ ಮಾಡಿ ಒಂದು ಎಲ್ಲನೂ ಕೊ ಮಾರ್ಬಿಡ್ತಾರೆ ಅನ್ಕೊಳ್ಳೋದು ದುಡ್ಡು ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಳ್ಳೋಣ ಎಷ್ಟು ಜನ ಇದ್ದಾರೆ ಒಂದು ನಾಲ್ಕು ಸಾವಿರ ಇರ್ಬೋದು ಬೈಬಲ್ ಸ್ಟೂಡೆಂಟು ಇನ್ನು ನಾಲ್ಕು ಐದು ಸಾವಿರ ಇದ್ದಾರೆ ಚಿಕ್ಕವರು ಅವರೆಲ್ಲ ಮಾರಿಬಿಟ್ಟು ತಗೊಂಡೋಗಿ ಟಾಟಾಗಿ ಕೊಡಬೇಕು ಸತ್ತೋಗಿದ್ದಾರೆ ಆ ಬರೋ ದುಡ್ಡಿಗೆ ಅವರಿಗೆ ಅವ್ರದ್ದು ಸಮಾಧಿ ಇದೆಯಲ್ಲ ಅದ್ರ ಮೇಲೆ ಹೂ ಹಾಕೂ ಆಗಲ್ಲ ನಮಗೆ ಅವರು ಶ್ರೀಮಂತ ಆಗ್ತಾರ ಈ ಟೈಮ್ ಅಲ್ಲ ಅದು ನಾವು ಬಡವರು ಕೊಡೋ ಟೈಮ್ ಅಲ್ಲ ಇವಾಗ ಬೇರೆ ಅರ್ನ್ ಮಾಡೋ ಟೈಮ್ ನಮ್ಮ ಪರಿಮಳ ತೈಲ ಸ್ವಾಮಿಗ ಸರಿ ನಾನು ಇವಾಗ ಇರಲ್ಲ ಸ್ವಲ್ಪ ಟೈಮ್ ಅಲ್ಲಿ ನಾನು ಹೋಗ್ಬಿಡ್ತೀನಿ ಆದ್ರೆ ಅಲಬಾಸ್ಟರ್ ಪರಿಮಳ ತೈಲ ವೇಸ್ಟ್ ಆಗ್ಬಿಡ್ತು ಅವ್ರು ಮಾಡಿದ್ ಇವಾಗ ಮಾಡಿದ್ ಸರಿ ಅಂತ ಹೇಳೋದು ಕ್ರೈಸ್ಟ್ ಇವಾಗ ಅವ್ರು ಮಾಡಿದ್ದು ಸರಿ ಆ ತಾಯಿ ಮಾರ್ತಾ ಮಾಡಿದ್ರು ಸರಿ ಇವಾಗ ನಾವು ಹೆಂಗ್ ಮಾಡಕ್ ಆಗುತ್ತೆ ಕ್ರೈಸ್ಟ್ ಇಲ್ವಲ್ಲ ಹೋಗ್ಬಿಟ್ರಲ್ಲ ಹೆಂಗ್ ಸಾಧ್ಯ ನಾವು ಮೇಲೆ ತೈಲ ಪರ್ಫ್ಯೂಮ್ ಹೇಗ್ ಹಾಕೋದು ಹೇಳಿ ಹೇಗ ಹಾಕೋದು ಅವ್ರು ಇಲ್ವಲ್ಲ ಅವ್ರು ಹೇಳಿದ್ರು ಸ್ವಲ್ಪ ಟೈಮಲ್ಲಿ ನಾನು ಇರಲ್ಲ ಅವ್ರು ಕರೆಕ್ಟ್ ಟೈಮಲ್ಲೇ ಮಾಡಿದಾರೆ ಅದು ಕರೆಕ್ಟ್ ಮಾಡಿದ್ರು ಆದ್ರೆ ನೂತನ ಸೃಷ್ಟಿ ಅದನ್ನ ಮಾಡ್ಬೇಕು ಇವಾಗ ಅವ್ರು ಇಲ್ವಲ್ಲ ಹೇಗ್ ಮಾಡೋದು ಇಲ್ಲ ಇಲ್ಲ ಅದು ಮಾಡ್ಬೇಕಾದ್ರೆ ಓಕೆ ನಾನೇ ಹೇಳ್ತೀನಿ ಆನ್ಸರ್ ಅದಕ್ಕೆ ಆನ್ಸರ್ ನೋಡಿ ಇನ್ನೊಂದು ಕಡೆ ಈ ಅದೇ ಇದನ್ನ ಏನ್ ಹೇಳ್ತಾರೆ ಸಿಲ್ವರ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಬೆಳ್ಳಿ 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 ಅಂತ ಒಳಗಡೆ ಇಟ್ಟಿದ್ದಾರೆ ನಾವು ತಗೋಬೇಕು ಒಳಗಡೆ ಇನ್ನೊಂದು ಸನ್ನಿವೇಶದಲ್ಲಿ ನೋಡೋಣ ಯಾರು ಸೌಲನು ಅವರು ಅಪೋಸಲ್ ಪಾಲ್ ಆಗ್ತಾರಲ್ಲ ಈ ಸೌಲು ನ್ಯೂ ಟೆಸ್ಟ್ಮನ್ ಸೌಲು ಅವರು ಒಂದ್ ಸನ್ನಿವೇಶ ಆಗುತ್ತೆ ದಮಾಸ್ಕಸ್ ಹೋಗ್ತಾ ಇದಾರೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಪ್ರಕಾಶವಾಗಿ ಒಂದು ಲೈಟ್ ಬಂದು ಇವರು ಓಡಿಸಿರುವ ಕುದುರೆಯಿಂದ ಮೇಲೆ ಕೆಳಗಡೆ ಬಿದ್ದು ಆಮೇಲೆ ಒಂದು ವಾಯ್ಸ್ ಕೇಳಿಸುತ್ತೆ ಏನ್ ಹೇಳ್ತಾ ಇದ್ರೆ ಯಾರು ಮಾತಾಡೋದು ಅದು ಯೇಸು ಮಾತಾಡೋದು ಕರೆಕ್ಟಾ ಎಲ್ರಿಗೂ ಕರೆಕ್ಟ್ ಇದು ಬೈಬಲ್ ಯೇಸು ಯೇಸು ಸ್ವಾಮಿ ಮಾತಾಡ್ತಾ ಇದಾರೆ ಏನ್ ಹೇಳ್ತಾರೆ ಯಾಕೆ ನನ್ನ ಹಿಂಸೆ ಸೌಲು ಯೇಸು ಸ್ವಾಮಿನ ಹಿಂಸೆ ಮಾಡ್ತಾ ಇದ್ರ ಯೇಸು ಸ್ವಾಮಿ ಅಲ್ಲಿ ಇದ್ರ ಯಾಕಂದ್ರೆ ಅವ್ರು ಆಲ್ರೆಡಿ ಮಹಿಮೇದಲ್ಲಿ ಹೊರಗ್ ಆದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಯಾಕೆ ನನ್ನ ಹಿಂಸೆ ಮಾಡ್ತಾ ಅಂದ್ರೆ ಏನ್ ಮಾಡ್ತಾ ಇದ್ರು ಸೌಲು ಅಷ್ಟೇ ಯಹೂದಿಯರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗಿ ಯೇಸುವ ಹೆಜ್ಜೆ ಜಾಡಿಯನ್ನು ಹಿಂಬಾಳಿಸ್ಕೊಂಡು ಬರ್ತಾ ಇರ್ತಕ್ಕಂತ ಭಕ್ತರನ್ನ ಸೌಲ್ ಏನ್ ಮಾಡ್ತಾ ಇದ್ರು ಅವ್ರಿಗೆ ಹಿಂಸೆ ಮಾಡಿದ್ರೆ ಯಾರ ಹಿಂಸೆ ಮಾಡ್ದಂಗಾಗುತ್ತೆ ತಾಯಿ ಆ ತಾಯಿ ತಲೆ ಮೇಲೆ ಹಾಕಿದ ಯೇಸು ಸ್ವಾಮಿ ತಲೆ ಮೇಲೆ ಹಾಕೋದು ನಾವು ಯಾರ ಮಾಡಿದ್ರೆ ಯೇಸು ಸ್ವಾಮಿಗ್ ಮಾಡ್ದಂಗ ಆಗುತ್ತೆ ಯಾರು ದೇವ್ರ ಮಕ್ಕಳು ಚಿಕ್ಕ ಒಡನ್ ಬಡಕೆ ಮಾಡಿರೋ ನೂತನ ಇನ್ನೊಂದು ನೂತನ ಸೃಷ್ಟಿಯಾಗಿರೋ ಅವ್ರಿಗೆ ಸರ್ವಿಸ್ ಮಾಡಿದ್ರೆ ಇವ್ರಿಗೆ ಸರ್ವಿಸ್ ಆಗಿರೋ ಅಲ್ಲಿ ಹೋಗಿ ನಮ್ಮನ್ನ ಪ್ಲಾನಿಂಗ್ ಚೇಂಜ್ ಮಾಡ್ಬಾರ್ದು ಈ ನೂತನ ಸೃಷ್ಟಿ ಅವನು ಟೇರ್ ಕ್ಲಾಸ ವೀಟ್ ಕ್ಲಾಸ ನಾನು ಮಾಡ್ಬೇಕಾ ಅದು ಯೋಚನೆ ಮಾಡುವ ಅದು ದೇವ್ರಗ್ ಬಿಟ್ಟಿದ್ದು ಯಾವುದೇ ರೀತಿಯ ಅವರು ನೂತನ ಸೃಷ್ಟಿ ಅಂತ ಹೇಳಿದ್ರೆ ನಾವು ನಮ್ಮ ನಮ್ಮ ಗುರುತು ಏನ್ ಹೇಳಿ ನಮ್ಮ ಗುರುತು ಸಹೋದರ ಪ್ರೀತಿಯೇ ನಮ್ಮ ಗುರುತು ನಾವೆಲ್ಲಾ ಕುರಿಗಳು ಒಂದೇ ಮಂದಿಯಲ್ಲಿ ಒಂದೇ ವಿಶ್ವಾಸವು ಒಂದೇ ನಮ್ಮೆಲ್ಲರ ಕುರುಬ ಯಾರು ಸಿಂಪಲ್ ಎಂತ ಬ್ಯೂಟಿಫುಲ್ ಹಾಡು ಇವತ್ತು ಚೂಸ್ ಮಾಡಿ ಹಾಡಿದ್ದೀವಿ ನಾವು ನಾವೆಲ್ಲ ಕುರಿಗಳು ಒಂದೇ ಮಂದೆಯರು ಒಂದೇ ವಿಶ್ವಾಸ ನಮ್ಗೆಲ್ಲ ಇರೋದು ಒಂದೇ ಕುರಿ ನಮ್ಗೆ ಇರೋದು ಒಬ್ನೇ ಕುರುಬ ಇವ್ರ ಈ ಈ ಕುರಿಗಳು ಅವ್ರ ಹಿಂದ್ಗಡೆ ಹೋಗ್ತಾ ಇದೆಯಲ್ಲ ಒಂದು ಕುರಿ ಇನ್ನೊಂದು ಕುರಿಗೆ ಹೆಲ್ಪ್ ಮಾಡೋದ್ರೆ ಕುರ್ಬನ್ಗೆ ಹೋದಂಗೆ ನಮ್ದು ಇಂಪಾರ್ಟೆಂಟ್ ನಮ್ಮ ಗುರು ಅಥವಾ ಹಾಡಲ್ಲೇ ಬರುತ್ತೆ ನಮ್ಮ ಗುರುತು ಅಂದ್ರೆ ಸಹೋದರ ಪ್ರೀತಿ ನಮ್ಮ ಗುರುತು ಅಂತ ಬಂತು ಹಾಡಲ್ಲಿ ನಾವು ಅದನ್ನ ಕೊಡ್ಬೇಕು ಇಲ್ಲಿ ಪ್ರೀತಿ ನಾವು ಕೊಟ್ರೆ ಅಲ್ಲಿ ಹೋಗಿ ಸೇರುತ್ತೆ ಸೇರ್ಕೊಂಡಿದ ತಕ್ಷಣ ಈ ನಾವು ರಿಚ್ ಆಗ್ತಾ ಐಶ್ವರ್ಯ ಬರ್ತಾನೇ ಇದೆ ಬಂದ್ರೆ ಇದನ್ನೆಲ್ಲ ನಾವು ಇವಾಗ ಈ ಲೋಕದಲ್ಲಿ ನಾವು ಅರ್ನ್ ಅರ್ನ್ ಮಾಡ್ತೀವಲ್ಲ ಅದನ್ನೆಲ್ಲ ಮನೇಲಿ ಇಟ್ಕೊಳಕಾಗುತ್ತ ಎಲ್ಲಿ ಇಡ್ತೀವಿ ಮನೇಲಿ ಎಲ್ಲ ಇದೆಲ್ಲ ಮಾಡಿ ಮನೆ ತಗೊಳ್ತೀವಿ ಒಂದು ಲ್ಯಾಪ್ಟಾಪ್ ತಗೊಳ್ತೀನಿ ಒಂದು ಮೊಬೈಲ್ ತಗೊಂಡಿ ಎಲ್ಲಾನು ಅದಕ್ಕೂ ಆಮೇಲೆ ಸ್ವಲ್ಪ ದುಡ್ಡು ಮನೇಲಿ ಇಟ್ರೆ ಏನಾಗುತ್ತೆ ಯಾಕೆ ಮನೆಯಲ್ಲಿ ಎಲ್ಲಿ ಹೋಗಿ ತಗೊಂಡಿರ್ತೀವಿ ಬ್ಯಾಂಕು ಸೇಫ್ಟ್ ಆಗಿದ ಆದ್ರೆ ದೇವ್ರ ಏನ್ ಹೇಳ್ತಾರೆ ನೀನ್ ಎಲ್ಲಿ ಇಡ್ತೀಯ ಪರಲೋಕದಲ್ಲಿ ಇಡ್ತೀಯ ಅಲ್ಲಿ ತುಕ್ಕಿಡಿ ಎಲ್ಲ ಕೆಟ್ಟೋಗಲ್ಲ ಕಳ್ಳರು ಬಂದು ಸೇಫ್ ಲಾಕರ್ ಅಲ್ಲಿ ಮಾತ್ರ ನೂತನ ಸೃಷ್ಟಿ ಮಾಡ್ತಾರೆ ಆ ಸೇಫ್ ಲಾಕರ್ ಅಲ್ಲಿ ಇರೋದನ್ನ ನಾವು ಅವ್ರಿಗೆ ಮನವಾಟಿ ಕ್ಲಾಸಲ್ಲಿ ಹೋಗಿ ಆದ್ಮೇಲೆ ಒಂದ್ ದಿವ್ಸ ಬರುತ್ತೆ ಅದು ಪೂವರ್ಗೆ ಕೊಡೋ ಇವಾಗಲ್ಲ ನಾವು ಆಗಲ್ಲ ಎಷ್ಟು ಮಾರಿ ಎಷ್ಟು ಪೂವರ್ಗೆ ಕೊಟ್ರಿ ಬಡವ್ರಿಗೆ ಕೊಟ್ರಿ ಏನು ಉಪಯೋಗಕ್ಕೆ ಬರಲ್ಲ ಇವಾಗ ನಾವು ಬಡವರು ನಾವು ಅರ್ನ್ ಮಾಡಿ ಫಸ್ಟ್ ಶ್ರೀಮಂತರಾಗಬೇಕು ಮಾಡಿ ಆಮೇಲೆ ಒಂದು ದಿವಸ ಬರುತ್ತೆ ಬಡವರು ಕೊಡೋದಿಕ್ಕೆ ಇವಾಗ ಈ ವಿಷಯ ಒಂದು ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ಯ ಉತ್ಪತ್ತಿ ಆಗ್ತಾ ಇದೆ ಸಮಿಂಗ್ ಅಂತ ರೀ ಮೈನ್ಯತೆ ಒಬಿಡಿಯನ್ಸ್ ಟು ಗಾಡ್ ದೇವ್ರಿಗೆ ಭಯ ಪಟ್ಟು ಒಬಿಡಿಯನ್ಸ್ ಇದು ಯಾರಿಗಿತ್ತು ಅಬ್ರಾಹ್ಮನ್ಗಿತ್ತು ಎಲ್ರು ಏನ್ ಹೇಳ್ತಾರ ಅಬ್ರಾಹ್ಮನ್ ವಿಶ್ವಾಸ ಮಾತಾತ್ತು ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು ವಿಶ್ವಾಸ ಖಂಡಿತವಾಗಿತ್ತು ಆದ್ರೆ ವಿಶ್ವಾಸಕ್ ಮೇಲೆ ಒಂದು ವಾಕ್ಯ ದೇವ್ರು ಹೇಳ್ತಾರೆ ಅಬ್ರಾಹ್ಮನೇ ನಿನ್ನ ಒಬ್ಬನೇ ಮಗನ ಮೇಲೆ ನೀನೇನ್ ಮಾಡಬೇಡ ಕೈ ಹಾಕ್ಬೇಡ ಇವತ್ತು ನನ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀನು ನನ್ನ ನೋಡಿ ಭಯ ಪಡ್ತೀಯಾ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ಆ ವಾಕ್ಯನ ಮಿಸ್ ಮಾಡ್ಬಿಡ್ತೀವಿ ನಾವು ವಿಧೇಯತೆಯಿಂದ ಬಂದರೆ ಭಯ ದೇವರ ಮೇಲೆ ಬಂದರೆ ವಿಧೇಯತೆ ಬಂದುಬಿಡುತ್ತೆ ನೂತನ ಸೃಷ್ಟಿಗೆ ಭಾರಿ ಇಂಪಾರ್ಟೆಂಟ್ ಯಾವ ಟು ಅರ್ನ್ ಅರ್ನ್ ನಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ಬಿಟ್ರೆ ಆ ಅರ್ನ್ ಮಾಡ್ತೀವಿ ದುಡ್ಡು ಬರೋ ದುಡ್ಡು ಅಂದರೆ ನಮಗೆ ಸಂಪಾದನೆ ಮಾಡಿ ಇಟ್ಟಿರೋದು ಏನಂತ ಹೇಳಿದ್ರೆ ನಮ್ಮ ಟೈಮು ನಮ್ಮಲ್ಲಿರುವ ಪೊಸಿಷನ್ ನಮ್ಮ ಹತ್ರ ಇರೋ ಟ್ಯಾಲೆಂಟು ನಮ್ಮಲ್ಲಿರುವ ಈ ಮನೆ ನಮ್ಮ ಹತ್ರ ಗಾಡಿ ನಮ್ಮದು ಮೊಬೈಲು ಎಲ್ಲನೂ ಯಾವುದಕ್ಕೆ ಯೂಸ್ ಮಾಡಬೇಕು ಇಲ್ಲ ಬ್ರದರ್ ಈ ಥರ ಹೇಳಿದಾರ ಈ ತರ ನಾವು ಹಿಂಗೆ ಇರಬಾರ್ದು ಇರ್ಬೇಕಪ್ಪ ಇದೆಲ್ಲ ಬೇಕು ಬಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅದೇ ನಾನು ಲಾಸ್ಟ್ ಟೈಮ್ ಕೂಡ ಒಂದು ಕ್ಲಾಸ್ ಹೇಳಿದ್ನಲ್ಲ ಕ್ಲಾಸಲ್ಲಿ ಒಂದು ಎಕ್ಸಾಂಪಲ್ ಹೇಳಿದೆ ನಾವೆಲ್ಲ ಹೇಗಿದ್ರೆ ಹಡಗು ಸಮುದ್ರದಲ್ಲಿ ಸಮುದ್ರ ನೀರು ದೊಡ್ಡದಾಗಿದೆ ಅದು ಸಮುದ್ರದಲ್ಲಿ ಇರೋ ಜನರು ಹಡಗು ಬಂದ್ಬಿಟ್ಟು ನೂತನ ಸೃಷ್ಟಿ ಒಂದು ಏನು ಮಾಡಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಈ ಹಡಗು ಏನು ಬೇಕು ನೀರು ಬೇಕೇ ಬೇಕು ನೀರು ಇಲ್ದಿರೋ ಹಡುಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ ಯಾಕೆ ಹಡಗಿನ ಮಾತ್ರ ತಗೋಬೇಕು ಅಂತ ಹೇಳಿದ್ರೆ ಎಕ್ಸಾಂಪಲು ಪ್ಲೇನ್ ಪ್ಲೇನ್ ಅಲ್ಲಿ ಲಿಮಿಟೆಡ್ ಆಗೇನೇ ಲೋಡ್ ಹಾಕೋಕ್ಕಾಗುತ್ತೆ ಟ್ರೈನಲ್ಲೂ ಲಿಮಿಟೆಡ್ ಆಗ್ಬೋದು ಒಂದು ಲಾರಿ ಟ್ರ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಲಿಮಿಟ್ ಆ ಹಡಗಲ್ಲಿ ಒಂದು ಪ್ಲೇನೇ ಒಂದು ಹತ್ತು ಪ್ಲೇನೇ ಹಾಕೊಂಡು ಹೋಗ್ಬಿಡುತ್ತೆ ಅದ್ರ ಒಳಗಡೆ ಜಾಸ್ತಿ ವೆಯ್ಟ್ ತಗೋಬಹುದು ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಶನ್ ವಾಟರ್ ಟ್ರಾನ್ಸ್ಪೋರ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ ಹೋಗೋದಕ್ಕೆ ಏನು ಬೇಕು ಅದು ಕಡುಗೆ ನೀರು ಬೇಕು ಅದೇ ಥರ ನೂತನ ಸೃಷ್ಟಿ ಇಲ್ಲಿಂದ ಇನ್ನೊಂದು ಕಡೆಗೆ ಇಟರ್ನಲ್ ಲೈಫ್ ಹೋಗ್ಬೇಕಾದ್ರೆ ಈ ಲೋಕ ನಮಗೆ ಬೇಕು ಈ ಲೋಕದಲ್ಲಿ ಜನರು ಬೇಕು ಯಾಕಂದ್ರೆ ಒಂದು ಪ್ಲೇಸಿಂದ ಅಲ್ಲಿ ಹೋಗ್ಬೇಕು ಆದರೆ ಈ ಅಡುಗೆಗೆ ತುಂಬ ಇಂಪಾರ್ಟೆಂಟ್ ಆಗಿ ಏನು ಯೋಚನೆ ಮಾಡಬೇಕು ನೀರು ಬೇಕು ನೀರ್ ಮೇಲೇನೆ ಇರಬೇಕು ನೀರನ್ನು ಒಳಗಡೆ ಬಿಟ್ಬಿಟ್ರೆ ಅಡುಗೆ ಏನಾಗುತ್ತೆ ನೂತನ ಸೃಷ್ಟಿ ಕಾರ್ಯನೂ ಇಷ್ಟೇ ನಾವು ಈ ಲೋಕದಲ್ಲೇ ಇರಬೇಕು ಈ ಲೋಕ ಜೊತೆಯಲ್ಲೇ ಬಾಳ್ಬೇಕು ಅವ್ರಿಗೂ ಪ್ರೀತಿ ಕೊಡ್ಬೇಕು ಓಕೆ ಆದ್ರೆ ಅವ್ರ ತರ ಯೋಚನೆ ಕಾರ್ಯ ಮಾಡ್ಬಿಟ್ರೆ ಬರಲ್ಲ ಯೇಸು ಸ್ವಾಮಿ ಮಾಡಿದ್ರ ಮಾಡಿದ್ರು ಯಾವ ರೀತಿ ಒಂದು ಪಾರ್ಟಿ ಮಾಡಿದ್ರು ಯಾರು ಲೋಕಕ್ಕೆ ಬೇಡದೆ ಇರೋರಲ್ಲ ಯಾರು ಹೇಳಿ ಆ ಕಾಲದಲ್ಲಿ ಟ್ಯಾಕ್ಸ್ ಕಲೆಕ್ಟರ್ಸ್ ಒಂದು ದಾವತ್ ಮಾಡಿದ್ರು ಪಾರ್ಟಿ ಔತನ ಮಾಡ್ಬೇಕಾದ್ರೆ ಕರೀತಾರೆ ಯೇಸು ಸ್ವಾಮಿನ ಹೋಗ್ತಾರ ಇಲ್ವಾ ಹೋಗ್ತಾರೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆದ್ರೆ ಇವ್ರ ಯೋಚನೆ ಮಾತ್ರ ಆ ಟೈಮು ಅವ್ರದ್ದು ಅವ್ರದ್ದು ಕ್ವಾಲಿಟೀಸ್ ಈ ಕ್ವಾಲಿಟೀಸ್ ತಗೊಂಡು ಅವ್ರ ಒಳಗಡೆ ಬಿಟ್ಕೊಳ್ಳೋಣ ಇವೆಂಟಿದೆ ಅಷ್ಟೇ ಮತ್ತೆ ಬಂದ್ಬಿಟ್ರು ಅದೇ ತರ ನಾವು ಈ ಲೋಕದಲ್ಲಿ ಜೊತೇಲಿ ಇರಬೇಕು ಆದ್ರೆ ಈ ಲೋಕದವ್ರ ತರಾನೇ ಆಗೋಕೆ ಆಗ್ಬೇಕು ಹೋಗ್ಬಾರ್ದು ಈ ಲೋಕದಲ್ಲಿ ಇರೋರೆಲ್ಲ ಇವಾಗ ಮಾಡಿ ಬಡವ್ರು ಕೊಡೋಣ ಎಲ್ಲನು ಮಾಡೋಣ ಅದೆಲ್ಲಾನು ಮಾಡೋಣ ಮಾಡ್ಬೇಕು ನಮ್ಮಲ್ಲಿ ಇರೋ ಸ್ವಲ್ಪ ಶಕ್ತಿಯಲ್ಲಿ ಮಾಡ್ಬೇಕು ಅದು ಕೂಡ ಅದು ಮಾಡಬಾರ್ದು ಅಂತ ಇಲ್ಲ ನೀ ಯಾರಿಗಾದ್ರು ಬಡವನಿಗೆ ಸ್ವಲ್ಪ ದುಡ್ಡು ಕೊಡೋದು ಆರ್ಫೋನೇಜ್ ಕೊಡೋದು ಅವರೆಲ್ಲ ಮಾಡೋಣ ಬಟ್ ಮೇನ್ ಉದ್ದೇಶ ಏನ್ ಮಾಡ್ಬೇಕು ನಾವು ಸತ್ಯವನ್ನು ತಿಳ್ಕೊಳೋಣ ಡಿವೈನ್ ಪ್ಲಾನ್ ತಿಳ್ಕೊಳೋಣ ದೇವರು ಏನ್ ಇಟ್ಟಿದ್ದಾರೆ ಇವಾಗ ಏನ್ ನಾವು ಕಾರ್ಯ ಮಾಡ್ಬೇಕು ವಾಚ್ ಅನ್ ಪ್ರೇ ಅವಾಗ ಏನ್ ಕಾರ್ಯ ಮಾಡ್ಬೇಕು ನಾವು ಅದನ್ನೆಲ್ಲ ಕುತ್ಕೊಂಡು ಇಲ್ಲಿ ನಾವು ಸಂಪಾದನೆ ಮಾಡಿ 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 ನಮ್ಮ ಕೈಯಲ್ಲೇ ಬರಲ್ಲ ಸ್ಟ್ರೈಟ್ ನಮ್ಮ ಅಕೌಂಟ್ ಹೆವೆನ್ ಅಲ್ಲಿ ಹೋಗುತ್ತೆ ಅಲ್ಲಿರುತ್ತೆ ಆ ಹೆವೆನ್ ಕ್ಲಾಸ್ ಅಲ್ಲಿ ನಾವು ಹೋದ್ರೆ ಗೆ ಹೋಗ್ಬೇಕು ನಾವು ಅಲ್ಲಿ ಇರೋ ನಮ್ಮ ಬ್ಯಾಂಕ್ ಅಲ್ಲಿ ಇರೋ ದುಡ್ಡು ತಗೋಬೇಕಾದ್ರೆ ಹೆವನ್ಗೋಗ್ಬೇಕು ಹೆವನ್ಗೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನಾಗ್ಬೇಕು ನಾವು ಮನವಾಟಿ ಚರ್ಚ್ ಮೆಂಬರ್ ಅಲ್ಲಿ ಹೋಗ್ಬೇಕು ಇದೇನೆ ಈ ಕ್ಲಾಸ್ ಅಲ್ಲಿ ಒಂದು ಅರ್ಥ ಒಳಗಡೆ ಇರೋ ಅರ್ಥ ನಮ್ಮಲ್ಲಿ ಇರೋ ನೀನು ನಿತ್ಯ ಜೀವಕ್ಕೆ ಹೋಗ್ಬೇಕಪ್ಪ ಏನೇನು ಮಾಡುವ ನಿನ್ನ ಹತ್ರ ಆಸ್ತಿ ಜಾಸ್ತಿ ಇದೆ ನನ್ನ ಹತ್ರ ನಮ್ಮದು ಇರೋ ಟೈಮು ಇದೆಲ್ಲ ಎಲ್ಲ ಮಾರು ಅದೇನೋ ಬರುತ್ತೆ ದುಡ್ಡು ಅದನ್ನ ಇಟ್ಕೋ ಅದನ್ನ ತಗೊಂಡೋಗಿ ಬಡವ್ರಿಗೆ ಕೊಡು ಬಡವ್ರಿಗೆ ಇವಾಗ ನೂತನ ಸೃಷ್ಟಿ ಇವಾಗ ಸಂಪಾದನೆ ಮಾಡಬೇಕು ಬಡವ್ರಿಗೆ ಕೊಡ್ಬೇಕಾದ್ರೆ ಬರಿ ಮಿಲೇನೆ ಮೇಜರ್ಗೆ ಅದು ಕೂಡ ನಾವೇ ಹೋಗಿ ಕೊಡಕಾಗಲ್ಲ ನಾವು ಜೊತೇಲಿ ಹೋಗಿ ಸೇರ್ತೀವಿ ಎಲ್ಲಿ ಹೋಗಿ ಸೇರ್ತೀವಿ ಒಂದು ಇನ್ನೊಂದು ಕ್ರೈಸ್ಟ್ ಆಗ್ತಾರೆ ಏಸುಗು ಕ್ರೈಸ್ಟ್ಗೂ ಏನು ಡಿಫ್ರೆನ್ಸ್ ಕ್ರೈಸ್ಟ್ ಅಂದ್ರೆ ಏನು ಏಸು ಅಂದ್ರೆ ಅಭಿಷೇಕ ಅಂದ್ರೆ ಕ್ರೈಸ್ಟ್ ಏಸು ಅಂದ್ರೆ ಸೇವಿಯರ್ ಓಕೆನಾ ಜೀಸಸ್ ಕ್ರೈಸ್ಟ್ ಅಂತ ಬರುತ್ತಲ್ಲ ಹೆಸರು ಅಂತ ಹೇಳಿದ್ರೆ ಇವಾಗ ಸೆಕೆಂಡ್ ಕಮಿಂಗ್ ಎಲ್ಲ ಕ್ರೈಸ್ಟ್ ಬರುತ್ತೆ ಅಂತ ಹೇಳಿದ್ರೆ ಏನತ್ತ ಬಾಡಿ ಅಂಡ್ ನೆಂಟ್ ಒಬ್ಬ ಒಂದೇ ಮನುಷ್ಯ ಆ ಒಂದು ಮನುಷ್ಯದಲ್ಲಿ ಅನೇಕರು ಇದ್ದಾರೆ ಎಷ್ಟು ಜನ ಇದಾರೆ ಒಂದ್ ಒಂದ ಲಕ್ಷದ ಸಾವಿರ ಪ್ಲಸ್ ಮಣ್ಣ ಒಂದ್ ಲಕ್ಷದ ನಲವತ್ತು ಸಾವಿರ ನಲ್ವತ್ತು ನಾಲ್ಕು ಸಾವಿರ ಒಂದು ಆ ಒಂದು ಮೇನ್ ಹೆಡ್ ಇಲ್ಲಿಂದ ಏನ್ ಬರುತ್ತೆ ಐಡಿಯಾ ಈ ಐಡಿಯಾ ಏನ್ ಬರುತ್ತೋ ಈ ಕೈ ಕಾಲೆಲ್ಲ ಕೆಲಸ ಮಾಡಬೇಕು ಇದಕ್ಕೆ ಈ ಈ ಕೈ ಕಾಲು ತಲೆಯಿಂದ ಪ್ಲಾನ್ ಬಂದಿಲ್ಲ ಅಂದ್ರೆ ಹೋಗಲ್ಲ ಅದು ಅದೇ ತರನ ಪ್ಲಾನ್ ಅಲ್ಲಿ ಯೇಸು ಸ್ವಾಮಿ ಕೊಡ್ತಾರೆ ಈ ಬಾಡಿ ಮೆಂಬರ್ಸ್ ವರ್ಕ್ ಮಾಡ್ತಾರೆ ಇದು ಒಂದು ಗುಡ್ ನ್ಯೂಸ್ ಆಫ್ ಗ್ರೇಟ್ ಟೈಡಿಂಗ್ ಗ್ಲೋರಿಯಾ ಏಂಜಲ್ ಬಂದು ಹೇಳಿದ್ರಲ್ಲ ಎಲ್ಲಿಗೆ ಆ ಹತ್ರ ಬಂದು ಭಯ ಪಡ್ಬೇಡಿ ದೇರ್ ಇಸ್ ಗುಡ್ ನ್ಯೂಸ್ ಆಫ್ ಗ್ರೇಟ್ ಟೈಡಿಂಗ್ ಅಂದ್ರೆ ವಿಮೋಚಕ ಈಸ್ ಬಾಂಡ್ ನೌ ವಿಮೋಚನೆ ಬರ್ಬೇಕಾದ್ರೆ ಕಾಲ ಬೇಕು ತುಂಬಾ ಅವಾಗ ಹೇಳಿರೋದು ಇನ್ನೂ ಆಗ್ತಾ ಇದೆ ನೋಡಿ ಆದರೆ ಗ್ಯಾರಂಟಿ ಆಗುತ್ತೆ ಅದೇ ವಿಶ್ವಾಸ ಅದನ್ನ ಸ್ಟೆಪ್ ಬೈ ಸ್ಟೆಪ್ ವಿಮೋಚಕ ಬಂದು ಅವ್ರ ಈಡು ಬಳಿ ಕೊಡಬೇಕು ಆಮೇಲೆ ಇನ್ನೊಂದು ಚೊಚಲ ಮಗ ಅನ್ನು ತೆಗಿಬೇಕು ಅವರು ಅವರು ಸ್ಯಾಕ್ರಿಫೈಸ್ ಮಾಡಬೇಕು ಅದನ್ನೇ ಟಬರ್ ನಕಲಲ್ಲೂ ನಮಗೂ ಶಾಡೋದಲ್ಲಿ ಹೇಳಿದ್ರಲ್ಲ ತೋರಿಸಿದ್ದಾರೆ ಮಾಡಿದ ಮೇಲೆ ಏನಾಗುತ್ತೆ ಆ ಹೈಪ್ರೀಸ್ತು ಮಹಾಯಾಜಕ ಹೊರಗಡೆ ಬಂದು ಎಲ್ಲ ಯವುದೇವ್ರನ್ನ ಬ್ಲೆಸ್ ಮಾಡ್ತಾ ಇದ್ರು ಮಿಲ್ಲೇ ಮೂವರಿಗೆ ಪೂವರಿಗೆ ಕೊಡೋದು ಇವಾಗ ಸಂಪಾದನೆ ಮಾಡಬೇಕು ಅಲ್ಲಿ ಪೂವರಿಗೆ ಕೊಡ್ಬೇಕು ಸಂಪಾದನೆ ಯಾವ ರೀತಿ ಏನ್ ಮಾಡ್ಬೇಕು ನಮ್ಮಲ್ಲಿ ಇರೋದನ್ನೆಲ್ಲ ಅವ್ರು ಕೊಡಬೇಕು ಆ ಇಲ್ಲವ ಇವು ಅಂತ ಹೇಳ್ಬಿಟ್ರೆ ನಮ್ಮ ನನ್ನ ನಂದು ಇನ್ಮೇಲೆ ನನ್ನ ಹತ್ರ ಇರೋದೆಲ್ಲ ನಂದಲ್ಲ ನನ್ನ ಹತ್ರ ಇರೋ ನನ್ನ ಹತ್ರ ಸ್ವಲ್ಪ ಒಳ್ಳೆ ಓದಿ ಒಳ್ಳೆ ಪೊಸಿಷನ್ ಅಲ್ಲಿ ಒಳ್ಳೆ ದುಡ್ಡು ಇದ್ರು ಇರ್ಬೋದು ಆದ್ರೆ ಅದೆಲ್ಲ ಯಾರ್ದು ಹೋಗ ಅವ್ರನ್ನ ಕೇಳ್ಬೇಕು ಈ ನನ್ನ ಹತ್ರ ಕೊಟ್ಟಿದ್ಯಪ್ಪ ಅದು ನಂದಲ್ಲ ಈ ಮನುಷ್ಯನಿಗೆ ದೊಡ್ಡ ಅರ್ಹನೆ ಕೊಟ್ಟಿದ್ದೀನಿ ಇನ್ನು ನನ್ನ ಅರ್ಹತೆನೆ ಇಲ್ಲ ನಾನು ಇದನ್ನ ಹೆಂಗ್ ಉಪಯೋಗ ಮಾಡ್ಬೇಕನ್ನು ಅವ್ರ ಹತ್ರ ಕೇಳಿದ್ರೆ ಅವ್ರು ನಮ್ಗೆ ಹೇಳ್ತಾರೆ ಯಾವ ರೀತಿ ಫುಲ್ ಬೈಬಲಲ್ಲೇ ಹೇಳ್ತಾರೆ ಇದನ್ನ ಪ್ರಕಾರವಾಗಿ ನಾವು ಮಾಡ್ಕೊಂಡು ಹೋದ್ರೆ ಏನಾಗ್ತೀವಿ ಒಂದ್ ದಿವ್ಸ ಅವರಲ್ಲಿ ನಮ್ಮ ಯಜಮಾನ್ರಲ್ಲಿ ನಿಂತಿರ್ತಾರೆ ನಿಂತು ಏನ್ ಹೇಳ್ತಾರೆ ಅಂದ್ರೆ ಓದನ ನೋಡಿ ಲಾಸ್ಟ್ ಒಂದು ವರ್ಸು ಮತ್ತೇಯು ಬರ್ದ ಸುವಾರ್ತೆ ಇಪ್ಪತ್ತೊಂದನೆಯ ಅಧ್ಯಾಯ ಇಪ್ಪತ್ತ ಇಪ್ಪತ್ತೈದು ಅಧ್ಯಾಯ ಇಪ್ಪತ್ತೊಂದು ವಚನ ಅವನ ಅವನ ದಣಿಯು ಬಲ ನಂಬಿಗಸ್ತರಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದು ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು ಅಷ್ಟೇ ನೋಡಿ ಯಜಮಾನ್ ನಿಂತ್ಕೊಂಡಿದ ನಮ್ಮ ಯಜಮಾನ್ರು ಯಾರು ಯೇಸು ಸ್ವಾಮಿ ನಿಂತ್ಕೊಂಡ್ರು ಏನ್ ಹೇಳ್ತಾರೆ ನೀನ್ ಸ್ವಲ್ಪದಲ್ಲಿ ನಂಬಿಕೆಸ್ತನಾಗಿ ಸ್ವಲ್ಪ ಏನು ನೈಂಟಿ ನೈನ್ ಪಾಯಿಂಟ್ ನೈನ್ ಅವ್ರು ಮಾಡಿಟ್ಟಿದ್ದಾರೆ ಸ್ವಲ್ಪ ದೊಡ್ಡ ಅರಮನೆ ಐದು ಸಾವಿರ ರೂಪಾಯಿಗೆ ಅದ ಐದು ಸಾವಿರ ಫುಲ್ ಕೊಡಬೇಕು ಅಲ್ಲಿ ಹೋಗಿ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಮೂರೇ ಕೊಡ್ತೀನಿ ಅಂತ ಹೇಳಿ ಯಾಕಂದ್ರೆ ನನ್ನ ಹತ್ರ ಫಸ್ಟ್ ಅವ್ರು ಕೇಳಿದ್ರು ನೀನು ಐದು ಸಾವಿರ ಕೊಡು ಅಂತ ಕೇಳಿದ್ರ ಇಲ್ಲ ನಿನ್ನ ಹತ್ರ ಎಷ್ಟಿದೆ ಅಂತ ಕೇಳಿದ್ರೆ ನನ್ನ ಹತ್ರ ಇಷ್ಟಿದೆ ಅಂತ ಹೇಳಿದ್ಮೇಲೆ ಅದರಲ್ಲೂ ಕಡಿಮೆ ಆದರೆ ಯಹೂದಿಯರಾಗ್ತೀವಿ ನೂತನ ಸೃಷ್ಟಿ ಆದ್ರೆ ನಾವು ಹೇಳಿದ ನನ್ನ ಹತ್ರ ಐದೇ ಇರೋದಪ್ಪ ನನ್ನ 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 ಇರೋ ಕೆಪಾಸಿಟಿ ಐದೇ ಅದರ ಐದು ಫುಲ್ ಕೊಟ್ಬಿಟ್ರೆ ನೀನು ಸ್ವಲ್ಪದಲ್ಲಿ ಆಗಿದ್ರೆ ಇದಕ್ಕೆ ಮೈ ತುಂಬಾ ಕಷ್ಟಪಟ್ಟೆ ನೀನು ಬಾ ಅಲ್ಲ ಬಾ ನನ್ನ ಜೊತೆಲಿ ಬಾ ಅಂತ ಅವ್ರು ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರಲ್ಲ ಕ್ರೈಸ್ಟ್ ನಾನು ಕಷ್ಟಪಟ್ಟಿದನ್ನ ಇದನ್ನ ಅರ್ನ್ ಮಾಡಿದೀನಿ ನಿಮ್ ಕೈಯಲ್ಲೂ ಆಗುತ್ತೆ ನೀವು ಅರ್ನ್ ಮಾಡಿ ಅಂತ ಅಲ್ವಾ ಅದಕ್ಕೆ ದೇವರಿಗೆ ಈ ಒಂದು ಪಾಠ ನಮಗೆ ಕೊಟ್ಟಿರೋದಕ್ಕೆ ಅವ್ರಿಗೆ ಕೃತಜ್ಞತೆ ಸಲ್ಲೋಣ ಆಮೇಲೆ ದೇವರಿಗೆ ವಿಧೇಯತೆಯಿಂದ ನಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಯಾವಾಗಲೂ ಪ್ರೇಯರ್ ಅಲ್ಲಿ ಕೇಳ್ಕೊಳ್ಳೋಣ ಕೇಳ್ಕೊಂಡಿದ್ದೆ ಅವ್ರು ಹೇಳ್ಕೊಟ್ಟಿದ್ದ ವಿಷಯ ಈ ಸಂಪತ್ಗಳನ್ನು ನಾವು ಮರೀದೆ ನಮ್ಮ ಒಂದು ಸ್ಪಿರಿಚುವಲ್ ಇಸ್ರಾಯ್ಸ್ ಆಗಿ ಬಾಳೋದಕ್ಕೆ ದೇವ್ರನ ಹತ್ರ ನಾವು ಯಾವಾಗಲೂ ಕೇಳ್ಕೊಂಡು ಅವ್ರ ಜೊತೆಯಲ್ಲೇ ಇರೋಣ ಹೇಳಿ ನಾವು ಈ ಪಾಠವನ್ನು ಮುಗಿಸೋಣ ಆಮೇಲೆ